ದಾಸರನ್ನು ಹಿಂಬಾಲಿಸೋದು ಬಹಳ ಕಷ್ಟ. ದಾಸರಾಗ್ತೇವೆ ಅಂತ ಅಪೇಕ್ಷೆ ಮಾಡೋದು ಬಹಳ ಸುಲಭ, ದಾಸರಾಗಿ ಬದುಕೋದು ಬಹಳ ಕಷ್ಟ. ಈ ದಾಸತ್ವ ಅನ್ನುವಂಥದ್ದು ಬಟ್ಟೆಯಿಂದ ಬರೋದಲ್ಲ, ಕೈಯಲ್ಲಿರುವ ಏಕನಾದ್ಯದಿಂದ ಬರೋದಲ್ಲ, ಅದೊಂದು ಮನಸ್ಥಿತಿ. ಅದು ಒಬ್ಬ ಮನುಷ್ಯ ಅವನು ಧಾರ್ಮಿಕ ಮನೋಭಾವದಲ್ಲಿದ್ದವನು ಸಂತ ಆಗಬೇಕು ಅಂತ ಮನಸ್ಸು ಮಾಡಿದ್ದಂತೆ. ಆದರೆ ಬುದ್ಧಿವಂತ ಕೂಡ, ಆ ಊರಿನ ರಾಜ ಅವನು ಮೆಚ್ಚಿಕೊಂಡು ನನ್ನ ಜೊತೆಗಿರು, ನೀನು ಸಂತನಂಗೆ ಇರು, ಆದರೆ ನನ್ನ ಮಂತ್ರಿ ಆಗಿರು ಅಂತ ಇಟ್ಕೊಂಡಿದ್ದಂತೆ. ಅವನು ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ, ಒಳ್ಳೊಳ್ಳೆ ಸಲಹೆ ಕೊಡ್ತಿದ್ದ ರಾಜನಿಗೆ. ಒಂದು ಸಲ ಮನೆಯಲ್ಲಿ ಕೂತು ವಿಚಾರ ಮಾಡಿದ, ಸಾಕು ನನಗಿದು ಮಂತ್ರಿ ಕೆಲಸ, ನನ್ನ ಮನಸ್ಸಿರೋದು ಆ ಕಡೆ ಸಂತತ್ವದ ಕಡೆ ಇದೆ, ಸಂತ ಆಗಿ ಹೋಗ್ಬಿಡ್ಬೇಕು ಅಂದಂತೆ. ಒಂದು ಕ್ಷಣ ಮನಸ್ಸಿಗೆ ಸ್ವಲ್ಪ ಚಂಚಲ ಆಯಿತು, ಸಂತ ಆಗ್ಬಿಡ್ತೀನೋ ಅನ್ನೋದೇನು ಭಾಳ ಸುಲಭ, ಆದರೆ ನನಗೆ ಊಟ ಕೊಡೋರು ಯಾರು? ಭಿಕ್ಷೆ ಪಡ್ಕೊಂಡು ಹೋಗ್ಬೇಕಲ್ಲ, ನನ್ನ ದಿನ ಊಟ ಇಷ್ಟು ದಿವಸ ಅಭ್ಯಾಸ ಆಗಿದ್ದೇನೆ, ರಾಜ ತಂತಂದು ಕೊಡ್ತಿದ್ದಾನೆ ಕರೆಕ್ಟಾಗಿ, ದಿನ ಊಟ ಕೊಡೋರು ಯಾರು, ನನ್ನ ಕಾಳಜಿ ಮಾಡೋರು ಯಾರು, ಇರೋದೆಲ್ಲಿ ಅಂತ ಒಂಚೂರು ಭಯ ಬಂತಂತೆ. ಆ ಭಯ ಬಂದಾಗ ಊಟ ಮಾಡ್ತಿದ್ದಾಗ ಅಲ್ಲೇ ಒಂದು ಬೆಕ್ಕು ಬಂತಂತೆ. ಊಟ ಮಾಡ್ತಿರ್ಬೇಕಾದ್ರೆ ಪಾಪ ಅದು ಮ್ಯಾವ ಅಂತ ಒದ್ದಾಡ್ಕೊಂಡು ಇವ್ರ ಮುಖ ನೋಡಿ ಕೂಗ್ತಾ ಇತ್ತಂತೆ. ಆ ಧ್ವನಿಯಲ್ಲಿ ಏನೋ ಪಾಪ ಅದಕ್ಕೆ ಆರ್ತತೆ ಕಾಣಿಸ್ತಾ ಅವನಿಗೆ, ಪಾಪ ಬೆಕ್ಕಿಗೆ ಹಸಿವೆ ಆಗಿರಬೇಕು ಅಂತ. ಊಟ ಮಾಡ್ತಿರೋದ್ರಲ್ಲಿ ಒಂದು ರೊಟ್ಟಿ ಚೂರು ಎಸೆದಂತೆ, ಬೆಕ್ಕು ಹಿಡ್ಕೊಂಡು ಹೋಯ್ತು ಹೊರಗಡೆ. ಮತ್ತೆ ಎರಡು ನಿಮಿಷಕ್ಕೆ ಬಂತು, ಮತ್ತೆ ಮ್ಯಾವ ಅಂತು. ಅವನಂದ ಪಾಪ ಬಹಳ ಹಸಿವೆ ಆಗಿರ್ಬೇಕು, ಇನ್ನೊಂದು ಒಗೆದ ಚೂರು ಅದು ತೊಗೊಂಡು ಹೋಯ್ತು. ಮತ್ತೆ ಎರಡು ನಿಮಿಷಕ್ಕೆ ಹಾಜರು. ಹೀಗೆ ನಾಲ್ಕೈದು ಸಲ ಬಂತು. ಇದಂಥ ದುರಾಸೆ ಬೆಕ್ಕಿದು, ಎಲ್ಲಿ ತೊಗೊಂಡು ಹೋಗ್ತದೆ ಇದನ್ನು? ಮತ್ತೊಂದು ಹಾಕಿ ಅದ್ರ ಬೆನ್ನಿಂದ ಹೋದಂತೆ. ಆ ಬೆಕ್ಕು ಹಿಂದೆ ಹೋಗಿ, ಮನೆ ಹಿಂದೆ ಹೋಗಿ, ಅಲ್ಲಿ ಮೂಲೆಯಲ್ಲಿ ಒಣ ಕಟ್ಟಿಗೆ ಒಟ್ಟಿದ್ರು, ಯಾವಾಗಲೂ ಬೇಕಾಗಿತ್ತು ಉರುವಲಿಗೆ ಅಂತ. ಆ ಕಟ್ಟಿಗೆ ಸಂದಿಯಲ್ಲಿ ಒಂದು ಇನ್ನೊಂದು ಬೆಕ್ಕು ಕೂತಿತ್ತಂತೆ. ಆ ಬೆಕ್ಕಿನ ಮುಂದೆ ಒಯ್ದು ಒಯ್ದು ಹಾಕ್ತಾ ಇತ್ತಂತೆ. ಆ ಬೆಕ್ಕು ಕುರುಡು ಬೆಕ್ಕು. ಅದನ್ನು ನೋಡಿದ ತಕ್ಷಣ ಅಂದ ಅವನು, ಒಂದು ಕುರುಡು ಬೆಕ್ಕಿಗೆ ಅನ್ನ ಕೊಡುವಂಥ ಭಗವಂತ ನನಗೆ ಕೊಡದೇ ಇರ್ತಾನೆ ಅಂತ ಹೇಳಿ ಬಿಟ್ಟು ಸಂತ ಆದ ಅಂತ. ಆಗಬೇಕಾದ್ರೆ ಕ್ಷಣದ ಮನಃ ಪರಿವರ್ತನೆ ಆದರೆ ಮಾತ್ರ ದಾಸತ್ವ ಆಗುವಂಥದ್ದು ಪುರಂದರದಾಸರಲ್ಲಿ ಕಂಡಿದ್ದೇವೆ. ಒಂದು ಮೂಗುತಿ, ಒಂದು ನೆಪ ಆಯಿತು ಅಷ್ಟೇ. ಹಾಗೆ ಸಂತತ್ವ ಬರ್ತದೆ. ಆ ಸಂತ ಬಂದರೆ ಏನು ಕೆಲಸ ಮಾಡಿದರು ದಾಸರು 15ನೇ ಶತಮಾನದಲ್ಲಿ, 500 ವರ್ಷಗಳ ಹಿಂದೆ? ಅಂದರೆ ನಾವು ಸ್ಥೂಲವಾಗಿ ಮೂರು ಹಂತ ಹಾಕ್ಕೊಂಡಿದ್ವಿ. ಮೊದಲೇದು ನೀನೆ ಭಕ್ತಿ ಅಂತ ತೊಗೊಂಡ್ವಿ. ಇವತ್ತು ಸಮಾಜ ಸುಧಾರಣೆಗಾಗಿ ಸಂತರು ಎಷ್ಟು ದುಡಿದ್ರು ಅಂತ. ಸಂತರ ಸಾಧನೆ ಭಾಳ ದೊಡ್ಡದು, ಬರೀ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ನಮ್ಮ ಸಮಾಜದ ಓರೆ ಕೋರೆಗಳನ್ನು ತಿದ್ದಿದ್ರು, ನಮ್ಮ ಮನಸ್ಸನ್ನು ಹೀಗೆ ಅಲ್ಲ ಅಂತ ಹೇಳಿದರು. ಯಾರು ದೊಡ್ಡವರು ಬೈದು ಹೇಳದೆ ಹೋದರೂ ಸಂತರು ತಮ್ಮ ಕೆಲಸ ಮಾಡಿದರು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೋಸ್ಕರ ಬಹುದೊಡ್ಡ ಯತ್ನ ಮಾಡಿದಂಥವ್ರು ದಾಸರು. ಇವತ್ತು ಆ ಸಮಾಜವನ್ನು ಬದಲಾಯಿಸೋದ ಬಗ್ಗೆ ಕೆಲವಂಥ ಹಾಡುಗಳನ್ನು ಆರಿಸ್ಕೊಂಡಿದ್ದೇವೆ. ನಾನೇನು ಹೇಳಿದ್ನಲ್ಲ, ದೊಡ್ಡ ಆಟದ ಅಂಗಡಿ ಇದೆ, ಅದರೊಳಗೆ ಮಕ್ಕಳನ್ನು ಬಿಟ್ಟುಬಿಟ್ಟಿದ್ದಾರೆ, ಆರಿಸ್ಕೊಳ್ಳಿ ಯಾವ್ದು ಬೇಕೋ ಆರಿಸ್ಕೊಳ್ಳಿ ಅಂತ. ಆದರೆ ಎರಡೇ ಆರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಹೇಗೆ ಆರಿಸ್ಕೊಳ್ಳೋದು? ನನಗೂ ಶಶಿಧರ್ ಕೊಟ್ಟಿರೋ ತುಂಬ ತೊಂದರೆ, ಯಾವ್ದು ಆರಿಸ್ಕೊಳ್ಳೋಣ? ಅವರೊಂದು ಮೆಸೇಜ್ ಕಳಿಸಿದ್ರು, ಇಷ್ಟೊಂದು ಹಾಡಿದೆ ಸರ್, ಯಾವ್ದು ಆರಿಸ್ಕೊಳ್ಳೋಣ ಅಂತ. ಆದರೆ ಕೆಲವೊಂದು ಮಾತ್ರ ಆರಿಸ್ಕೊಂಡಿದ್ದೇವೆ. ಇವತ್ತಿನ ಹಾಡು ಮೊದಲೇ ಹಾಡು ಆರಿಸ್ಕೊಂಡಿದ್ದು ಸ್ವಲ್ಪ ವಿಶೇಷವಾದದ್ದು. ಕನಕದಾಸರು ಜೀವನದುದ್ದಕ್ಕೂ ಒಂಥರ ಸಮಾಜದ ಓರೆ ಕೋರೆಗಳನ್ನು ಚೆನ್ನಾಗಿ ಖಂಡಿಸ್ತವ್ರು, ಒಂಥರ ರೆಬೆಲ್ ಅವರು, ಆದರೆ ಪಾಸಿಟಿವ್ ರೆಬೆಲ್. ಹೇಳ್ತಾರೆ, ದೇರ್ ಆರ್ ಟೂ ಕೈಂಡ್ಸ್ ಆಫ್ ರಿಫಾರ್ಮರ್ಸ್. ಒನ್ ಸೆಟ್ ಆಫ್ ರಿಫಾರ್ಮರ್ ಡಿಸ್ಟ್ರಾಯ್ ದಿ ಎಕ್ಸಿಸ್ಟಿಂಗ್ ಥಿಂಗ್ ಆ್ಯಂಡ್ ಹೋಪ್ ದ್ಯಾಟ್ ಸಮಥಿಂಗ್ ಗುಡ್ ವಿಲ್ ಹ್ಯಾಪನ್. ಇದ್ದದ್ದನ್ನು ಕೆಡಿಬಿಟ್ಟು ಒಂದು ಒಳ್ಳೇದು ಬಂದಿತ್ತು ಅಂತ ಹಾದಿ ನೋಡೋರು ಕೆಲವರು, ಆದರೆ ಕೆಲವರು ಇದ್ದದ್ದನ್ನು ತಪ್ಪು ಮಾಡಿದ್ದನ್ನು ಸರಿ ಮಾಡಿ ಹೊಸದು ಹ್ಯಾಕ್ ಕಟ್ಟಬೇಕು ಅಂತ ಹೇಳಿಕೊಡುವಂಥವ್ರು ನಿಜವಾದ ರಿಫಾರ್ಮರ್ ಕನಕದಾಸರು ಆ ಜಾತಿಗೆ ಸೇರಿದವರು. ಅವ್ರದ್ದೊಂದು ಹಾಡಿದೆ, ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೂಢನಂಬಿಕೆಗಳ ವಿರುದ್ಧ ಕನಕದಾಸರು ತುಂಬ ಹೋರಾಡಿದ್ದಾರೆ, ತುಂಬ ಹೋರಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಆದರೆ ದುರ್ದೈವ ಅಂದರೆ 500 ವರ್ಷಗಳ ಅಂತರದಲ್ಲಿ ಅವ್ರ ಹಾಡುಗಳನ್ನೇ ಮೂಢನಂಬಿಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಕೆಲವೊಂದು ನಾವು. ಅಂಥ ಒಂದು ಹಾಡನ್ನು ನಾವು ತಗೋಬೇಕು. ತುಂಬ ಜನಪ್ರಿಯವಾದಂಥ ಹಾಡು, ತಾವೆಲ್ಲ ಕೇಳಿದ್ದೀರಿ. ಆದ್ದರಿಂದ ಹಾಡಿನ ರಸ ಕೆಡಿಸೋದು ಬೇಡ ಅಂತ ಮೊದಲು ಹಾಡು ಕೇಳಿಸ್ಕೊಳ್ಳೋಣ. ಅದರಲ್ಲಿರುವಂಥ ಮೂಢನಂಬಿಕೆ ಏನು ಅಂತ ಆಮೇಲೆ ಹೇಳ್ತೇನೆ. ಅದು ಮೊದಲೇ ಹೇಳಿಬಿಟ್ರೆ ಆ ಹಾಡಿನ ರಸ ಕೆಟ್ಟ ಹೋಗುತ್ತೆ. ಕನಕದಾಸರ ಹಾಡನ್ನು ತಾವು ಕೇಳಿದ್ದೀರಿ, ಅದ್ಭುತವಾದ ಹಾಡು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಅದು ನೋಡಿದ ತಕ್ಷಣ ನಿಮಗೆ ಯಾವುದೋ ಸಿನಿಮಾ ನೆನಪಾಗುತ್ತೆ. ಆ ರಾಜ್ಕುಮಾರ್ ಕೈ ಕಟ್ಟು ನಿಲ್ಲಿಸಿದ್ದಾರೆ, ಪಟ ಪಟ ಹೊಡಿತಾರೆ, ಹೊಡೆದ ಮೈ ಮೇಲೆ ಬಾಸುಂಡೆ ಬೀಳುತ್ತೆ. ಅಯ್ಯೋ, ಬಾಗಿಲನ್ನು ತೆರೆದು ಒಂದು ಕಣ್ಣೀರು ತೆಗೆದಾಗ ಟಕ 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 ಗೋಡೆ ಬಿದ್ದು ಹೋಗುತ್ತೆ. ಕೃಷ್ಣ ತಿರ್ಕೋತಾನೆ, ಕೃಷ್ಣ ದರ್ಶನ ಆಗ್ತದೆ. ಆಗಲಿ ಒಂದು ಕ್ಷಣ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಬಂಧುಗಳ, ನಿನ್ನೇನು ಹೇಳಿದ್ದೀನಿ, ಕರ್ಜಗಿ ಸರ್ ಅಂತ ಸರ್ವಜನ ಮಾನ್ಯರಾದ ವಿದ್ವಾಂಸರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸದವಕಾಶ ಸೌಭಾಗ್ಯ ನಂದು ಅಂತ.
ಮೊದಲಿದ್ದಾಗಿ ಈ ಮಹಾನುಭಾವರಿಗೆ ನನ್ನ ಪ್ರಣಾಮಗಳನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ನನಗೆ ಅಚ್ಚುಮೆಚ್ಚಿನ ಕೀರ್ತನೆಗಳಲ್ಲಿ ಒಂದಿದ್ದು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಮ್ಮ ಗಣೇಶ್ ಕುಮಾರ್ ವಯಲಿನ್ ವಾದಕರಾಗಿ ಸಹಕರಿಸ್ತಾ ಇದ್ದಾರೆ, ಅರುಣ್ ಕುಮಾರ್ ಅವರು ತಬಲಾ ವಾದಕರಾಗಿ ಸಹಕಾರ ನೀಡ್ತಾ ಇದ್ದಾರೆ. ಕರ್ಜಗಿ ಅವ್ರಿಗೆ ಭಾಳ ಪೆಟ್ಟು ಇವರಿಬ್ಬರು. ಮಗ 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 ಸನಿ ಸನಿ ಸಗ ಗಮದನಿ ಸಗದ ನಿಧ 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 ಮರುಮ ಗಮದನಿ ದ ಮಗ ಧನಿ ಸದನಿ ಸದನಿ ಸಗಮದನಿ ಸಗ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿ ಬಾಗಿಲನು ತೆರೆದು ಬಾಗಿಲನು
ನಿಜವಾಗ್ಲೂ ಅದ್ಭುತವಾದ ಕೀರ್ತನೆ ಇದು. ಅಲ್ಲಿ ಬಾಗಿಲಿದ್ದರೆ ಖಂಡಿತ ತೆಗಿತಿದ್ದ ಅವನು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಕೇಳಿದ್ವಿ. ಒಬ್ಬ ಭಕ್ತನ ಆರ್ತತೆಯನ್ನು ತೋರಿಸುವಂಥ ರೀತಿ. ಆ ಧ್ವನಿಯಲ್ಲಿ ಆರ್ತತೆ ಇಲ್ಲದೆ ಹೋದರೆ ಭಗವಂತ ಬರೋಲ್ಲ. ಭಗವಂತ ಬರೋ ಹಾಗೆ ಒತ್ತಾಯ ಮಾಡಿ ತೋರಿಸುವಂಥ ಆರ್ತತೆಯನ್ನು ಹೇಳುವಂಥ ಈ ಹಾಡು. ಎರಡನೇ ಸಾಲ ಹೇಳ್ತಾರೆ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ನಾನು ಕೂಗ್ತಾ ಇದ್ದೀನಿ, ಅವತ್ತಿಂದ ಕೂಗ್ತಾ ಇದ್ದೇನಪ್ಪ ನಾನು. ನಾನು ದಾಸ, ಕೂಗ್ತಾ ಇದ್ದರು ಒಂದು ಸಲ ಆದರೂ ಬಾಗಿಲು ತೆಗಿಬೇಕು ಅನ್ನಿಸ್ಲಿಲ್ವಾ, ದರ್ಶನ ಕೊಡಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾರೆ. ಮುಂದಿನ ಸಾಲು, ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ. ಆ ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ. 500 ವರ್ಷಗಳ ಹಿಂದೆ ಬರೆದಂಥ ಭಾಷೆ. ನನಗೆ ಎಷ್ಟೋ ಸಲ ಸಂಕಟ ಆಗೋದು, 500 ವರ್ಷಗಳ ಹಿಂದೆ ಬರೆದಂಥ ಕನ್ನಡ, ಆ ಸುಲಭವಾದ ಸಾಧಿಸಿದಂಥ ಕನ್ನಡ ಇವತ್ತಿಗೆ ನಮ್ಮ ಸಾಧ್ತಾ ಇಲ್ಲಲ್ಲ. ಏನೇನೋ ಬರಿತೇವೆ, ಅರ್ಥವೇ ಆಗಲ್ಲ. ಪೇಜ್ಗಟ್ಟಲೆ ಬರಿತೇವೆ, ಕೊನೆಗೆ ಏನು ಹೇಳಿದ್ರಿ ಅಂತ ಕೇಳಬೇಕು ಪೇಜ್ ಓದಿದ ಮೇಲೆ. ಇಲ್ಲಿ ಬರೀಬೇಕಾದ್ರೆ ಆ ಭಾಷೆ ಸುಲಲಿತವಾಗಿ ಬರುವಂಥ ರೀತಿ ನೋಡಿ, ಆ ಹಾಡಿಗೆ ಕೂಡಿಸುವಂಥದ್ದು, ರಾಗಕ್ಕೆ ಸಿಗುವಂಥ ಮಾತು. ಪರಮ ಪದದೊಳಗೆ, ಆ ವೈಕುಂಠ ಇದೆಯಲ್ಲ ಅಲ್ಲಿ, ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ. ವಿಷಧರ ಹಾವನ್ನ ಇಟ್ಕೊಂಡಿದ್ದಾನೆ, ಬಾಯಲ್ಲಿ ವಿಷ ಇಟ್ಕೊಂಡಿದ್ದಾನೆ, ದೊಡ್ಡ ನಾಗ ಸರ್ಪ ಆದಿಶೇಷ, ಅವನ ತಲ್ಪ ಹಾಸಿಗೆ. ಏನು ಕಲ್ಪ, ವೈಕುಂಠದಲ್ಲಿ ಆ ವಿಷಧರ ಇದ್ದಾನಲ್ಲ, ದೊಡ್ಡ ಆದಿಶೇಷ ಇದ್ದಾನಲ್ಲ, ಅವನನ್ನು ಹಾಸಿಗೆ ಮಾಡಿದ್ದೀಯಲ್ಲಪ್ಪ ನೀನು. ನೀನು ಸಿರಿ ಸಹಿತ ಕ್ಷೀರ ವಾರಿಧಿಯೊಳಿರಲು, ಆ ಹಾಲಿನ ಸಮುದ್ರ ಕಲ್ಪನೆ ಮಾಡ್ಕೊಳ್ಳೋಕೆ ಚೆಂದ ಅನಿಸುತ್ತೆ. ದೊಡ್ಡ ಹಾಲಿನ ಸಮುದ್ರದಲ್ಲಿ ಆದಿಶೇಷ ಮಲ್ಕೊಂಡಿದ್ದಾನೆ, ಆದಿಶೇಷನ ಮೇಲೆ ತಾನು ಲಕ್ಷ್ಮಿ ಜೊತೆಗೆ ಕೂತಿದ್ದಾನೆ ನಾರಾಯಣ, ಅವನು ನೆನೆಸ್ಕೋತಾರೆ. ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಇದು ಕತೆ. ಮತ್ತೆ ಹೋಗುವಂಥದ್ದು, ಪ್ರತಿಯೊಂದು ಸಾಲಿ ಒಂದು ಕತೆ ಬರುವಂಥದ್ದು. ಗಜೇಂದ್ರ ಮೋಕ್ಷ ಕೇಳಿದ್ದೆ, ಆನೆ ಶಾಪದಿಂದ ಆದಂಥ ಆನೆ ಕೊಳಕ್ಕೆ ಹೋಯ್ತು ನೀರು ಕುಡಿಬೇಕು ಅಂತ, ಮೊಸಳೆ ಕಾಲು ಹಿಡ್ಕೊಳ್ತು. ಅದೇನು ಸುಮ್ಮನೆ ತಕ್ಷಣ ಕೃಷ್ಣ ಬಾ ಅನ್ನಲಿಲ್ಲ ಅವನು. ಕತೆ ಓದಿದ ಗೊತ್ತು, 10,000 ವರ್ಷ ಹೊಡೆದಾಡಿದ್ದಂತೆ. 10,000 ವರ್ಷ ಆನೆ ಆ ಮೊಸಳೆ ಜೊತೆ ಓಡಾಡಿದೆ. ಪಾಪ ಅವರಿದ್ದರು, ಬಳಗದವರಿದ್ದರು, ಆನೆ ಬಳಗದವರೆಲ್ಲ ಇದ್ದರು. ಎಷ್ಟು ಅಂತ ಕಾಯ್ತಾರೆ ರೀ ಜಗಳ, ಸ್ವಲ್ಪ ಹೋಗಿ ಎಳೆದು ಎಳೆದು ನೋಡಿದರು, ಬರಲಿಲ್ಲ. ಆಯ್ತಪ್ಪ ನಿನ್ನ ಪಾಡಿಗೆ ನೀರನ್ನು ಹೋಗ್ತೀವಿ ಅಂತ ಹೋದ್ರು, ಎಲ್ಲರೂ ಹೋಗ್ಬಿಟ್ರು, ಯಾರೂ ಇರಲಿಲ್ಲ. ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು. ಯಾವಾಗಲೂ ನಮ್ಮ ಹಣೆ ಬಾರ ಅಷ್ಟೇ, ನಮ್ಮ ಶಕ್ತಿ ಮುಗಿಯುವವರೆಗೂ ಪ್ರಯತ್ನ ಮಾಡ್ತೇವೆ ಮಾಡ್ತೇವೆ ಮಾಡ್ತೇವೆ, ಯಾವುದೋ ಒಂದು ಹಂತಕ್ಕೆ ನನ್ನ ಶಕ್ತಿ ಮುಗೀತು ಅಂದಾಗ ಕೈ ಎತ್ತೇವೆ, ಭಗವಂತ ಪಾರು ಮಾಡಪ್ಪ ಅಂತ. ಕರಿರಾಜ ಕಷ್ಟದಲ್ಲಿ, ಕೊನೆಗೆ ಕಷ್ಟದ ತುದಿಗೆ ಬಂದಾಗ ಆದಿಮೂಲ ಎಂದು. ಅದು ಯಾಕೆ ಕರೆದಿರಬೇಕು ಆದಿರ ಕರಿರಾಜ ಅಂತ? 10,000 ವರ್ಷ ಕಲಿಬೇಕು ಅನ್ನಿಸ್ತಿಲ್ಲ. ನಾವು ಜಂಜಾಟದಲ್ಲಿ ಹಾಗೆ ಮಾಡ್ತೀವಲ್ಲ, ಒದ್ದಾಡ್ತೀವಿ, ಪ್ರಯತ್ನ ಮಾಡ್ತೇವೆ, ಒದ್ದಾಡ್ತೇವೆ, ಕೊನೆಗೆ ನಮ್ಮ ಮನುಷ್ಯ ಶಕ್ತಿಗೆ ಮೀರಿದ್ದು ಅಂತ ಅನ್ನಿಸಿದಾಗ ಮಾತ್ರ ದೈವಕ್ಕೆ ಶರಣಾಗ್ತೇವೆ. ನಾವು ಯಾವಾಗಲೂ ಹಾಗೆ ದೈವಕ್ಕೆ ಶರಣಾಗೋದು ಅದು ಕರೆಕ್ಟು ಹೌದು. ಪ್ರತಿಯೊಂದು ದೈವಕ್ಕೆ ಶರಣಾಗ್ತಾ ಇದ್ದರೆ ಪುರುಷ ಪ್ರಯತ್ನಕ್ಕೆ ಏನರ್ಥ ಬಂತು? ಪ್ರಯತ್ನ ಮಾಡಿ ಕೊನೆಗೆ ಆಗೋದಿಲ್ಲ ಅಂತ ನಿಜವಾದ ಆರ್ತತೆಯಲ್ಲಿ ಕರೆದಾಗ ಮಾತ್ರ ಕರೆಯಲಾಕ್ಷಣ ಬಂದು. ಅಂದರೆ 10,000 ವರ್ಷ ಕರೆದಿದ್ದಿಲ್ಲ ಅವನು. ಯಾವಾಗ ಆರ್ತತೆಯಿಂದ ಬಾ ಅಂತ ಕರೆದ್ನೋ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದನ್ನು ಪ್ರಶ್ನೆ ಇದೆ. ಆ ಗರುಡನ ಎರ್ಕೊಂಡು ಬಂದುಬಿಟ್ಟ. ಬರಬೇಕಾದ್ರೆ ವರ್ಣನೆ ನೋಡಬೇಕು. ಅವನು ಉತ್ತರಿಯ ಕೂಡ ಸರಿಯಾಗಿ ಹಾಕ್ಕೊಂಡಿಲ್ಲ, ಓಡಿ ಬಂದಂತ ಹಾಗೇನೆ ಚಕ್ರ ತಂದುಬಿಟ್ಟ. ಯಾರು ಹೇಳಿದ್ರಂತೆ, ಅದೇನು ರೀ ಹಂಗೆ ಬರೋದು, ದೇವ್ರು ಬರೋದಾದ್ರೆ ಹಾಗೆ ಬರೋದಾ? ವೈಕುಂಠದಲ್ಲಿ ಬರಬೇಕಾದ್ರೆ ಸಿಸ್ಟಮ್ಯಾಟಿಕ್ಕಾಗಿ ಬರಬೇಕು, ಅಚಂಕ ಚಕ್ರ ಗದಾ ಪದ್ಮ ಹಾಕ್ಕೊಂಡು ಬರಬೇಕು ಅಂತ. ಇನ್ನೊಬ್ರು ಹೇಳಿದ್ರಂತೆ, ಭಾಳ ಚೆನ್ನಾಗಿ ಹೇಳಿದರು ಇದು, ಅಕ್ಬರ್ ಬೀರ್ಬಲ್ ಕಥೆಯಲ್ಲಿ ಬರ್ತದೆ. ಬಂದಾಗ ಒಂದು ಸಲ ಅಕ್ಬರ್ನ ಮೊಮ್ಮಗ ಸಣ್ಣ ಹುಡುಗನ ಆಡಿಸ್ಕೊಂಡಿದ್ದಂತೆ, ಬೀರ್ಬಲ್ ಆ ಹುಡುಗನ ಕರ್ಕೊಂಡು ಹೋಗಿ ಒಂದು ಅವನ ಥರದೇ ಒಂದು ಮೇಣದೊಂದು ವಿಗ್ರಹ ಮಾಡಿದ, ಮಗು ಥರನೇ ಮೇಣದ್ದು ಒಂದು ಮಾಡಿಸಿದ್ದಂತೆ. ದಿನ ಅವನು ಅಡ್ಡಾಡ್ಕೊ ಕರ್ಕೊಂಡು ಹೋಗ್ತಿದ್ದಲ್ಲ ದಾಸಿ, ಆಕೆ ಕೊಟ್ಟರು ದುಡ್ಡು ಕೊಟ್ಟು ಒಂದು ಕೆಲಸ ಮಾಡು, ನಾವೇಲಿ ಹೋಗ್ತಾ ಇರ್ತಾರೆ ಅಕ್ಬರ್ ಸಾಹೇಬರು, ನೀನು ನಾವೆಲ್ಲ ಇನ್ನೊಂದು ನಾವೆಲ್ಲಿ ಹೋಗು, ಹೋದಾಗ ಈ ವ್ಯಾಕ್ ಮೇಣದ್ದಿದೆಯಲ್ಲ ನೀರಲ್ಲಿ ಹಾಕ್ಬಿಡೋದನ ಅಂತ ಇದ್ದಂತೆ ಗೊಂಬೆನ. ಆಕೆ ಹೇಳಿದಂಗೆ ನೀರಲ್ಲಿ ಹಾಕಿದ್ಲು. ಅಕ್ಬರ್ ನೋಡಿದ, ಅಯ್ಯೋ ನನ್ನ ಮೊಮ್ಮಗ ನೀರಲ್ಲಿ ಬಿದ್ದ, ಅವ್ನು ಟಪಹಾರ ಅಂತ ಹಾರ್ಕೊಂಡು ಹೋಗಿಬಿಟ್ಟು ಎತ್ಕೊಂಬಂದಂತೆ. ಎತ್ಕೊಂಬಲ್ಲಿ ಗೊತ್ತಾಯ್ತಿದ್ದು ಮೇಣದ ವಿಗ್ರಹ ಅಂತ. ಸಿಟ್ಟು ಬಂತು, ಯಾರು ಮಾಡಿದ್ದೆ ನೀವು ಇಂಥದ್ದು? ಅಕ್ ಬೀರ್ಬಲ್ ಅಂದ, ನೀವು ಯಾಕೆ ಬಂದ್ರಿ, ಯಾರು ಅಟೆಂಡರ್ ಕಳಿಸಿದ್ರೆ ಆಗ್ತಿರ್ಲಿಲ್ವಾ, ನೀವು ಯಾಕೆ ಬಂದ್ರಿ ಅಂತ. ಏ ಹುಚ್ಚ, ನನ್ನ ಮೊಮ್ಮಗ ಬಿದ್ದದ್ದು, ಟೈಮ್ ಇದೆಯಾ ಅಟೆಂಡರ್ ಕರೆದು, ಅವ್ನು ವಿಚಾರ ಮಾಡಿ ಯಾರು ಬಿದ್ದರು ತೊಗೊಳೋಕ್ಕಾಗತ್ತಾ? ಮೊಮ್ಮಗ ನಾನು ಹೋದೆ ಅಂತ. ನಿಮಗೆ ಹೆಂಗೆ ಆಗಿರ್ಬೇಕಾರೆ ಅವನಿಗೆ ಹೆಂಗೆ ಆಗಿರ್ಬೇಕ್ರಿ, ಪರಮಾತ್ಮನಿಗೆ ಅಟೆಂಡರ್ ಕಳಿಸ್ತಾನೆ ಅವನು, ತಾನೇ ಬಂದ ಅವನು ಅಂತ. ಇಲ್ಲಿ ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ, ತಕ್ಷಣ ಬರಬೇಕು. ಆರ್ತ ಭಕ್ತ ಪರಾಧೀನ ಅವನು, ಬರ್ಕು ಮಾತು ಕೊಟ್ಟಿದ್ದಾನೆ, ತಮ್ಮ ಭಕ್ತರಿಗೆ ಸೇವಕನಾಗಿರ್ತೇನೆ ಮಾತು ಕೊಟ್ಟಿದ್ದಾನೆ, ಭಕ್ತ ಪರಾಧೀನಾಗಿದ್ದಾನೆ. ಮುಂದೆ ಅವನು ಹ್ಯಾಂಗ ಮಾಡಿದ? ಕಡುಕೋಪದಿಂದ ಕಳನು ಕಡುಗವನಿ ಪಿಡಿದು
ನನ್ನೊಡೆಯ ಎಲ್ಲಿಗನು ಎಂದು ನುಡಿಯೇ ಕಡುಕೋಪದಿಂ ಕಳನು ಕಡುಗವನಿ ಬಿಡಿದು ನಿನ್ನೊಡೆಯ ಎಲ್ಲಿಗನು ಎಂದು ನುಡಿಯೇ ದೃಢ ಭಕ್ತಿಯಲ್ಲಿ ಶಿಶು ಬಿಡದೆ ನಿನ್ನನು ಭಜಿ ಭಕ್ತಿಯಲ್ಲಿ ಶಿಶು ಬಿಡದೆ ನಿನ್ನನು ಭಜಿಸಿ ಸಡಗರದಿ ಸ್ತಂಭದಿಂದೊಡೆದೆ ನರಕರಿಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದನು ಧ್ವನಿ ಕೇಳಲಿಲ್ಲವೇ ನರಕರಿಯೇ ಬಾಗಿಲನು ತೆರೆದು ನಿನ್ನೆ ನೋಡಿದ್ವಿ ನರಸಿಂಹ ಹ್ಯಾಕ್ ಬಂದ ಹೊರಗಡೆಯಿಂದ ಕಂಬ ಹೊಡ್ಕೊಂಡು ಅಂಥೇಳಿ ಕಡುಕೋಪದಿಂದ ಖಳನು ಕಡುಕೋಪದಿಂದ ಖಳ ಏನು ಮಾಡಿದ ಹಿರಣ್ಯಕಶಿಪು ಖಡುಗವನೇ ಪಿಡಿದು ನಿನ್ನೊಡೆಯ ನೆಲ್ಲಿಹನು ನೋಡಿ ನನ್ನೊಡೆಯ ಅಂತನೋ ಮಾತು ಇನ್ನೂ ಬಂದಿಲ್ಲ ಅವನಿಗೆ ಕೊಡೆ ಕ್ಷಣ ಬಂದಿದೆ ಜೀವನದ್ದು ಮರು ಕ್ಷಣಕ್ಕೆ ನರಸಿಂಹ ಅವತಾರಾಗಿ ಇವನು ಕರಳು ಬಗೆದು ಬಿಡ್ತಾನೆ ಆದರೂ ನಿನ್ನೊಡೆಯ ನೆಲ್ಲಿಹನು ಅಂತ ಕೇಳ್ತಾನಂತ ಮಗನಿಗೆ ನಿನ್ನೊಡೆಯ ನೆಲ್ಲಿಹನೆಂದು ಜಡಿದು ನುಡಿಯೇ ಜೋರಾಗಿ ಕೇಳಿದಾಗ ದೃಢ ಭಕ್ತಿಯಲ್ಲಿ ಶಿಶು ಅವನು ಎಷ್ಟು ಗಟ್ಟಿಯಾಗಿ ಭಗವಂತ ಇಲ್ಲ ಅಂದಿದ್ನೋ ಅಷ್ಟೇ ಗಟ್ಟಿಯಾಗಿ ಮಗ ಇದ್ದಾನೆ ಅಂತ ನಂಬಿದವನು ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿರುವ ಇಬ್ಬಂದಿ ನೀವು ಕಗ್ಗದಲ್ಲಿ ಬರುವಂಥದ್ದು ಎಷ್ಟು ಗಟ್ಟಿಯಾಗಿ ಒಂದು ದೇವರಿಲ್ಲ ಅಂತ ನಂಬಿಕೊಂಡಿದ್ದ ಹಿರಣ್ಯಕಶಿಪು ಅಷ್ಟೇ ಗಟ್ಟಿಯಲ್ಲಿ ದೃಢ ಭಕ್ತಿಯಲ್ಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಕಂಬದಿಂದೊಡೆದೆ ನರಹರಿಯೇ ನಿನ್ನೆ ನೋಡಿದ್ವಿ ನಾವು ಅವನು ಸಿಡ್ಲು ಬಂದಂಗೆ ಬಂದ ಅಂತ ನೀನು ಹೇಳಿದ್ರೆ ಅವರೇ ಹೇಳಿದ್ರು ಇವತ್ತು ಹೇಳ್ತಾರೆ ಸಡಗರದಿ ಕಂಬ ಸಡಗರದಿಂದ ಬಂದ ಯಾಕಂದರೆ ಮಗುನ ಪಾರು ಮಾಡಬೇಕಲ್ರಿ ಮಗುವಿನ ಬಗ್ಗೆ ಪ್ರೀತಿ ಇದೆ ಭಕ್ತರ ಬಗ್ಗೆ ಪ್ರೀತಿ ಇದೆ ಸಡಗರದಿಂದ ಸಂಭ್ರಮದಿಂದ ಹೊರಗೆ ಬಂದ ಅವನು ಕಂಬದಿಂದ ಒಡೆದನರ ಹರಿಯೇ ಅಂತ ಹೇಳ್ತಾರೆ ಕೊನೆಗೆ ಇನ್ನೊಂದು ಹೇಳ್ತಾರೆ ಯಮ ಸುತನ ರಾಣಿಗೆ ಅಕ್ಷಯ ವಸನವಾಯಿತೆ ಯಮ ಸುತನ ರಾಣಿಗೆ ಯಮ ಸುತನ ರಾಣಿಗೆ ಅಕ್ಷಯ ವಸನವಾಯಿತೆ ಸಮಯದಲ್ಲಿ ಅಜಮಿಳನ ಪೊರೆ ಸಮಯ ಸಮಯ ಮುಂದೆ ಭಕ್ತವತ್ಸಲನಿನಗೆ ಕಮಲಾಕ್ಷಕ್ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಬಾಗಿಲನು ತೆರೆದು ಇದಂತೂ ಅದ್ಭುತ ಯಮಸುತನ ರಾಣಿಗೆ ದ್ರೌಪದಿಗೆ ಅಕ್ಷಯ ವಸನವನಿತೆ ಇದನ್ನು ಕುಮಾರವ್ಯಾಸ ಹೇಳ್ತಾನೆ ರೀ ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾನೆ ಆಕೆ ಮೊದಲು ತಾನೇ ಕೇಳಲ್ಲ ಕೃಷ್ಣನ ಕೇಳಲ್ಲ ಗಂಡಂದ್ರು ನೋಡ್ತಾರೆ ಐದು ಜನ ನಾಥವತಿ ಅನಾಥವತ್ತಕ್ಕೆ ಐದು ಜನ ಗಂಡಂದ್ರಿದ್ರು ಅನಾಥರಾಗಿ ಬಿದ್ದಂಥವಳು ಸಣ್ಣ ಸಣ್ಣ ಗಂಡಂತರಲ್ಲ ಜಗದ್ದನ್ನು ಗೆಲ್ಲುವಂಥ ಒಬ್ಬೊಬ್ಬರು ಜಗತ್ತನ್ನು ಗೆಲ್ಲುವಂಥ ಗಂಡಂದ್ರು ತಲೆ ತೆಗೆಸ್ಕೊಂಡು ಕೂತಿದ್ದಾರೆ ಆಕೆ ಮರ್ಯಾದೆ ಕಾಪಾಡು ಮಾಡೋಕ್ಕೆ ಯಾರೂ ಇಲ್ಲ ಭೀಷ್ಮರನ್ನು ಕೇಳ್ತಾಳೆ ದ್ರೋಣರನ್ನು ಕೇಳ್ತಾಳೆ ಧೃತರಾಷ್ಟ್ರನ ಕೇಳ್ತಾಳೆ ಗಾಂಧಾರಿ ಕೇಳ್ತಾಳಂತ ತಾಯಿಯಮ್ಮ ನೀನು ಹ್ಯಾಕೆ ಪಾರು ಮಾಡು ಆಕೆ ಹೇಳ್ತಾಳೆ ಜನರ ನಡುವೆ ಬಿದ್ದು ಹಾವು ಕೂಡ ಉಳಿತದಲ್ಲಮ್ಮ ಒಂದು ಅಂಥದ್ದನ್ನು ಹಾವಿನಕ್ಕಿಂತ ಕಡೆಯಾಗಿ ಹೋದ್ನ ನಾನು ಅಂತ ಕೇಳಿಕೊಂಡು ಕೊನೆಗೆ ಎಲ್ಲ ಮುಗೀತು ನಂದು ಅಂದಾಗ ಕೊನೆಗೆ ಕೇಳ್ತಾಳೆ ಕೃಷ್ಣನ ಪಾರು ಮಾಡಪ್ಪ ಅಂತ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾಗ ಮೇಲೆ ಕೂತಿದ್ದಂತೆ ಪಗಡೆ ಆಡ್ತಿದ್ದಂತೆ ಅವನು ಹೆಂಡತಿ ಜೊತೆಗೆ ಅವ್ನು ಭಾಳ ಟೈಮ್ ಇತ್ತು ಅನಿಸುತ್ತೆ ಅವ್ನಿಗೆ ಹೆಂಗೆ ಟೈಮ್ ಸಿಗ್ತಾ ಏನು ಪಗಡೆ ಆಡ್ತಾ ಇದ್ದ ಹೆಂಡತಿ ಜೊತೆಗೆ ಆಗ ತರಳೆ ಕರೆದದ್ದು ಕೇಳಿಸ್ತಂತ ಅವನಿಗೆ ಇದು ಯಾವಾಗಲೂ ಹೀಗೆ ಟೆಲಿಪತಿ ಇದು ಪ್ರೀತಿ ಎಂದು ಕರೆದ್ರೆ ಮುಟ್ಟುತ್ತೆ ರೀ ಈ ಮೊಬೈಲು ಬೇಕಾಗಿಲ್ಲ ಅವನು ಕರೆದದ್ದು ಆಕೆ ಪ್ರೀತಿಯಿಂದ ಆರ್ತತೆಯಿಂದ ಭಗವಂತ ನಾನು ಮುಗಿತಿನ್ನ ನನ್ನ ಮರ್ಯಾದೆ ಉಳಿಯೋಲ್ಲ ಅಂತ ಹೇಳಿ ಆಕೆ ಕರೆದ ತಕ್ಷಣ ಪಗಡೆ ಆಡ್ತಿದ್ದಲ್ಲ ಅವನು ಪಗಡೆ ಬಿಟ್ಟು ಎದ್ದನಂತೆ ಆಕೆ ರುಕ್ಮಿಣಿ ಕೇಳಿದ್ದು ಏನಿದು ಯಾಕೆ ಎದ್ದೆ ಅಂತ ಆತ ಹೇಳ್ತಾನೆ ದ್ರೌಪದಿಗೆ ಅಪಮಾನ ಆಗ್ತಾ ಇದೆ ಅಲ್ಲಿಂದ ನಾನು ಅಭಯಹಸ್ತವನ್ನು ಕೊಟ್ಟ ಅಭಯಹಸ್ತ ಆಯಿತು ಅಂತ ಹೇಳ್ತಾರೆ ಅದಕ್ಕೆ ಹೇಳಬೇಕು ಕರಿಬೇಕಾದ್ರೆ ನಮಗೂ ಶಕ್ತಿ ಇರಬೇಕು ನಾವು ದೇವ್ರು ಬರಲ್ಲ ಆ ದೇವ್ರು ಬರಲ್ಲ ಅಂತಿರ್ತೀವಿ ನಾವು ಕರೆಯೋದು ಹ್ಯಾಕೆ ಕರಿತೀವಿ ಅಂತ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿನಿ ಹಾಡ್ತಾ ಇದ್ದು ಲೋಕ್ ಕಹತೆ ಹೈ ಕಿ ಭಗವಾನ್ ಖಾತೆ ನಹಿ ಲೋಕ್ ಕಹತೆ ಹೈ ಕಿ ಭಗವಾನ್ ಖಾತೆ ನಹಿ ಶಬರಿಕೆ ಥರ ತಮ್ಮ ಖಿಲಾತೆ ನಹಿ ಶಬರಿ ಹಂಗೆ ಕೊಟ್ಟರೆ ಎಂಜಲ್ ಕೂಡ ತಿಂತಾನೆ ಭಗವಂತ ಲೋಕ್ ಕಹತೆ ಹೈ ಕಿ ಭಗವಾನ್ ಆತೆ ನಹಿ ಜನ ಹೇಳ್ತಾರೆ ಭಗವಂತ ಬರೋಲ್ಲ ಬರೋಲ್ಲ ಅಂತಾರೆ ದ್ರೌಪದಿಗೆ ಥರ ಬುಲಾತೆ ನಹಿ ದ್ರೌಪದಿ ಥರ ಕರಿತೀರಾ ನೀವು ಕರೆದ್ರೆ ಓಡ್ ಬರ್ತಾನವನು
ಒಂದ್ಸಲಲ್ಲ ಮಹಾಭಾರತ ಓಡಬೇಕು, ಆಕೆ ಕರೆದಾಗಲೆಲ್ಲ ಬಂದಿದ್ದಾನೆ. ಒಂದ್ಸಲ ಅಹಂಕಾರದಿಂದ ಧರ್ಮರಾಜ ಹೇಳ್ತಾನೆ, ಭೀಮ ಹೇಳ್ತಾರೆ ನಾ ಕರೆದು ಬಿಡ್ತೀನಿ, ದೂರ್ವಾಸ ಬಂದಾಗ ಹೇಳ್ತಾರೆ ಗುರು ಹೇಳ್ತಾರೆ ಸುಮ್ಮನೆ ಕೂತ್ಕೊಳ್ಳಪ್ಪ ನೀನು, ಆಕೆನ ಕರೀಪ್ಪ, ನಿಮಗೆಲ್ಲ ಆಗೋಲ್ಲ ಗೊತ್ತಿಲ್ವ ನಿಮ್ಮ ಮನೆ ಬರ, ನೀವು ಕರೆದ್ರೆ ಓನ್ಬೋದು ಅಷ್ಟೇ, ಬರಬೇಕಾದ್ರೆ ಆಕೆನ ಕರಿ ಬಂದುಬಿಡ್ತಾಳೆ. ಹಾಗೆ ಆಕೆಗೆ ಅಕ್ಷಯ ವಸನವ ನಿತ್ಯಲ್ಲಪ್ಪ. ಸಮಯದಲ್ಲಿ ಅಜಮಿಳನ ಪರದೆ ಅಜಾಮಿಳ, ಮೊದಲು ಸತ್ಯ ಮಾರ್ಗದಲ್ಲಿದ್ದಂಥವ್ರು ಮುಂದೆಲ್ಲ ಹಾದಿ ತಪ್ಪಿ ಹೋದ, ಕೆಟ್ಟೋದ, ಪಶ್ಚಾತ್ತಾಪ, ದಗ್ಧನಾಗಿ ಒಪ್ಪೊತ್ತಾಯಿ ಮಾಡ್ಕೊಂಡು ಕೊನೆಗೆ ಜೀವನದ ಕೊನೆ ಕ್ಷಣದಲ್ಲಿ ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿ ಹೋಗಿದ್ದಾನೆ. ಒಂದ್ಸಲ ನಾರಾಯಣ ಅಂದ, ಅಂದ ತಕ್ಷಣ ಅವನು ಮುಕ್ತಿ ಕೊಟ್ಟೆಲ್ಲಪ್ಪ ನೀನು. ಸಮಯ ಸಮಯ ಒಂಟೆ ಭಕ್ತವತ್ಸಲ, ನಿನಗೆ ಭಕ್ತವತ್ಸಲ, ಭಕ್ತರನ್ನ ಕಾಪಾಡೋ ಜವಾಬ್ದಾರಿ ನೀನು ಇಟ್ಕೊಂಡಿದ್ದೀಯಾ. ಸಮಯ ಆ ಸಮಯ ಈ ಸಮಯ ಎಲ್ಲ ಅಂತೀಯ, ನಾವು ಅಂತೀವಲ್ಲ 10 ಗಂಟೆ ಆದಮೇಲೆ ಫೋನ್ ತೊಗೋಬೇಡಿ, ನೋ ಫೋನ್ ಆಫ್ಟರ್ 10 o'clock, ಮೊಬೈಲ್ ಆಫ್ ಮಾಡಿಬಿಡಿ. ಹಂಗೆ ಮಾಡಲ್ಲ ಭಗವಂತ. ಸಮಯ ಆ ಸಮಯ ಅಂತ, ಈ ಟೈಮ್ ಆ ಟೈಮ್ ಅಂತಿಲ್ಲ. ಎಲ್ಲೆಲ್ಲಿ ಭಕ್ತರು ಕಷ್ಟದಲ್ಲಿದ್ದಾರೋ ಅದು ನಿಜವಾದ ಭಕ್ತರು, ಅದು ಮುಖ್ಯ. ನಿಜವಾದ ಭಕ್ತರು ಕಷ್ಟದಲ್ಲಿದ್ದರೆ ಅವನು ಯಾವ ಸಮಯ ಅಂತ ಇಲ್ಲ. ಸಮಯ ಅಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಕಮಲಾಕ್ಷ ಕಾಗಿ ನೆಲೆ ಆದಿಕೇಶವನೇ, ಆ ಕಮಲದ ಕಣ್ಣುಳ್ಳಂಥ ಭಗವಂತ ಆದಿಕೇಶವ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಪ್ಪ ಅಂತ ಕೇಳುವಂಥ ಅದ್ಭುತವಾದ ಕೀರ್ತನೆ ಇದು. ಇದನ್ನು ಯಾಕೆ ಇವತ್ತು ಹೇಳಿದೆ ಅಂದರೆ, ಇಷ್ಟು ಅದ್ಭುತವಾದ ಕೀರ್ತನೆಯನ್ನು ನಾನು ಮೂಢನಂಬಿಕೆಗೆ ಸೇರಿಸ್ಬಿಟ್ಟಿದ್ದೆ, ಅದನ್ನು ಹೇಳಬೇಕು ಅಂತ ಆರಿಸ್ಕೊಂಡದ್ದು ಇವತ್ತು ನಾನು. ಕತೆ ರಮ್ಯವಾದ ಕಥೆಯನ್ನು ಕಟ್ಟಿಬಿಟ್ಟಿದ್ದೀವಿ ಸಿನಿಮಾ ನೋಡಿದ ಮೇಲೆ. ಅವನು ಹೋದ, ಒಳಗೆ ಹೋಗಬೇಕು ಕನಕ ಹೋದ, ಕನಕನ ಬಿಡಲಿಲ್ಲ, ಏನೋ ಸಾಮಾನು ಕದ್ದ ಅಂತ ಅಪಾದನೆ ಮಾಡಿ ಕೈ ಕಟ್ಟಿ ಬಾಸುಂಡೆ ಬರೋಂಗೆ ಹೊಡೆದ್ರು. ಕರ್ಮಠ ಬ್ರಾಹ್ಮಣರೆಲ್ಲ ಸುತ್ತ ನಿಂತಿದ್ರು, ಹೀಯಾಳಿಸ್ತಾ ಇದ್ರು. ಪೂರ ಆರ್ತತೆಯಿಂದ ಕೂಗಿದಾಗ ಠಳ್ ಅಂತ ಗೋಡೆ ಹೊಡೀತು. ಗೋಡೆ ಹೊಡೆದ ತಕ್ಷಣ ಒಳಗಿದ್ದಂಥ ಕೃಷ್ಣ ಪೂರ್ವಾಭಿಮುಖವಾಗಿದ್ದವನು ಸರರ್ ಅಂತ ತಿರ್ಕೊಂಡು ಪಶ್ಚಿಮಾಭಿಮುಖವಾಗಿ ಬಂದುಬಿಟ್ಟ. ಕಿಂಡಿ ಆಯಿತು, ಕನಕ ದರ್ಶನ ಆಯಿತು. ಕೇಳೋಕೆ ತುಂಬ ಚಂದ ಸ್ವಾಮಿ ಇದು, ಭಾಳ ಚಂದ ಕೇಳೋದಕ್ಕೆ, ಆದರೂ ವಾಸ್ತವವಾಗಿ ಅಲ್ಲ ಇದು. ಅದಕ್ಕೆ ಹೇಳಬೇಕು ನಾನು, ಯಾವ ಮೂಢನಂಬಿಕೆಗೋಸ್ಕರ ಹೊಡೆದಾಡಿದ್ರು ಕನಕದಾಸರು, ಅವ್ರ ಹಾಡನ್ನೇ ಮೂಢನಂಬಿಕೆ ಬಂಡವಾಳ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ನಿಜವಾಗೂ ಇದ್ದದ್ದು ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ದೇ ಪಶ್ಚಿಮಾಭಿಮುಖವಾಗಿ ಮಾಡಿದಂಥದ್ದು. ಇದಕ್ಕೆ ಆಧಾರ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಸುರೋತ್ತಮ ತೀರ್ಥರು ತಾವು ಬರೆದಂಥ ವಿಷ್ಣು ತೀರ್ಥಿಯ ಸನ್ಯಾಸ ಪದ್ಧತಿಯ ಟೀಕೆಯಲ್ಲಿ ಬಂದಿದೆ ಮಾತು ಅಂತ ಬರೀತಾರೆ ಪಂಡಿತರು. ಸುರೋತ್ತಮ ತೀರ್ಥರು ಯಾರು? ಇವರು ವಾದಿರಾಜರ ಸಹೋದರರು, ವಾದಿರಾಜ ಜೊತೆಗಿದ್ದಂಥವ್ರು, ವಾದಿರಾಜರ ತಮ್ಮ. ಅವ್ರು ಹೇಳ್ತಾರೆ ಇಲ್ಲ ಪಶ್ಚಿಮಾಭಿಮುಖಕ್ಕೆ ಮಾಡಿದ್ದು. ಈಗ ತಾವು ಉಡುಪಿಗೆ ಹೋದರೆ ಗೊತ್ತಾಗತ್ತೆ, ಬರೆದಿದ್ದಾರೆ ಅದನ್ನು. ಕೃಷ್ಣ ಮಠದ ವಾಸ್ತು ಪರೀಕ್ಷೆ ಮಾಡಿ ನೋಡಿದರೆ ಗೊತ್ತಾಗತ್ತೆ, ಮುಖಮಂಟಪ ಇರೋದು ಪಶ್ಚಿಮದಲ್ಲಿ, ಪುರಾಣ ಪ್ರವಚನದ ಚಂದ್ರಶಾಲೆ ಇರೋದು ಪಶ್ಚಿಮದಲ್ಲಿ. ಯಾರಾದರೂ ದೇವರು ಹಿಂದೆ ಕೂತ ಪ್ರವಚನ ಮಾಡ್ತಾರೆ, ಚಂದ್ರಶಾಲೆ ಇರೋದೇ ಪಶ್ಚಿಮದಲ್ಲಿ, ಮುಖ್ಯ ದ್ವಾರ ಇರೋದು ಪಶ್ಚಿಮದಲ್ಲಿ. ಮುಂದೊಂದು ದ್ವಾರ ಇದೆ, ಪೂರ್ವಕ್ಕೊಂದು ದ್ವಾರ ಇದೆ, ಅದು ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ಮುಚ್ಚಿ ಒಂದು ಚನ್ನಕೇಶವನ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ. ವರ್ಷಕ್ಕೊಂದು ಸಲ ಅದೇನೋ ಮಾಡ್ತಾರೆ, ಕದ್ರು ಕಟ್ಟೋ ದಿನ ಅಂತ ಮಾಡ್ತಾರೆ ಉಡುಪಿಯಲ್ಲಿ. ಕದ್ರು ಕಟ್ಟೋ ದಿನ ಮಾತ್ರ ಬಾಗಿಲು ಓಪನ್ ಮಾಡ್ತಾರೆ, ಪೂರ್ವಕ್ಕಿರುವಂಥ ಬಾಗಿಲು. ಆದರೆ ಗಮನಿಸಬೇಕು, ಇಲ್ಲೊಂದು ಕೋಣೆ ಇಲ್ಲೊಂದು ಕೋಣೆ, ಪೂರ್ವಕ್ಕಿರೋ ಬಾಗಿಲು ಇಲ್ಲಿದೆ. ಈ ಬಾಗಿಲು ತೆಗೆದ್ರೆ ವಿಗ್ರಹ ಇಲ್ಲಿಲ್ಲ, ವಿಗ್ರಹ ಇಲ್ಲಿರೋದು ಅಂದರೆ ಇದ್ರ ಪ್ರಕಾರ ಆಗಿರಬೇಕಾದ್ರೆ ಪೂರ್ವಕ್ಕಿದ್ದದ್ದು ಬಾಗಿಲು ಈ ಕಡೆ ಮುಖ ಮಾಡಿ ಇಟ್ಟಿದ್ದಾಗಿದ್ದರೆ ಏನು ಮಾಡಬೇಕಾಗಿತ್ತು? ಇವನು ಹಾಡಿದ ತಕ್ಷಣ ಬರೀ ತಿರ್ಕೊಂಡ್ರೆ ಸಾಕಾಗಲ್ಲ, ಅವನು ಟಕ್ಕಂತ ಇಲ್ಲಿ ಹಾರಬೇಕು ಪಕ್ಕದ ಕೋಣೆಗೆ, ಪಟ್ಟೆ ಕೋಣೆಗೆ ಹಾರ್ಕೊಂಡು ತಿರುಗಬೇಕು ಈ ಕಡೆ ಗರ್ರಂತ, ಆ ಹೊತ್ತಿಗೆ ಗೋಡೆ ಹೊಡಿಬೇಕು. ಎಷ್ಟು ಅಧ್ವಾನಗಳೆಲ್ಲ ಇವು. ಕನಕದಾಸರಿಗೋಸ್ಕರ ಇಷ್ಟೆಲ್ಲ ಮಾಡಬೇಕಾ ಕಥೆಗಳನ್ನು ಬರೆದು ದಾಖಲೆ ಇದೆ. ಇದು ಪಶ್ಚಿಮ ಮುಖವಾಗಿ ಮಾಡಿದಂಥದ್ದು, ಸರ್ವೋತ್ತಮ ತೀರ್ಥರೇ ಬರೆದಂಥದ್ದು. ಅದಲ್ಲದೆ ಇನ್ನೊಂದು ಹಾಡನ್ನು ಉಡುಪಿಯಲ್ಲಿ ಬರೆದದ್ದೇ ಅಲ್ಲ ಇದು. ಉಡುಪಿಯಲ್ಲಿ ಬರೆದು ಕೆಲವು ಪದ್ಯ ಬರೆದಿದ್ದಾರೆ, ಉಡುಪಿ ಆದಿಕೇಶವ ಏಕದರ್ಶನ ವಿವೇ ಕೃಷ್ಣ ಅಂತ ಎಷ್ಟೋ ಕಡೆ ಬರೀತಾರೆ ಕನಕದಾಸರು. ಉಡುಪಿಯಲ್ಲಿ ಬರೆದಂಥ ಹಾಡಲ್ಲ, ವಾದಿರಾಜರು ಕೂಡ ಬರೆದಿದ್ದಾರೆ. ಆಗಿನ ಕಾಲದಲ್ಲೂ ಕೃಷ್ಣ ದರ್ಶನ ಕಿಟಕಿಯ ಮೂಲಕವೇ ಆಗ್ತಾಯಿತ್ತು, ವಾದಿರಾಜರ ಕಾಲದಿಂದ ಆಗ್ತಾಯಿತ್ತು ಅಂಥೇಳಿ. ನಿಜವಾಗಿ ಹಾಗಾದರೆ ಏನು ಹಾಡು ಬರೆದಿರ್ಬೇಕು ಅವರು? ಇದು ಒಬ್ಬ ಭಕ್ತನ ಧ್ಯಾನ ಸ್ಥಿತಿಯ ಹಾಡು. ಭಕ್ತ ಧ್ಯಾನದಲ್ಲಿದ್ದಾಗ ಭಗವಂತ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿದ ಬಾಗಿಲು ಅಂದರೆ ಬಾಗಿಲು ಅಲ್ಲರಿ ಅದು. ಜುನಾಯಾದಂಥ ಒಬ್ಬ ಸೂಫೀಸ್ ಅಂತ ಇದ್ದ ಆ ಕಾಲಕ್ಕೆ, ರಬಿಯಾ ಅಲ್ ಅದಾವಿಯಾ ಅಂತ ಒಬ್ಬ ಮಹಾಸಂತೆ, 6ನೇ ಕಾಲದ ಮಹಾದೊಡ್ಡ ಸಂತೆ, ಸೂಫಿ ಸಂತೆ ಆಕೆ. ಆಕೆ ಕಾಲಕ್ಕೆ ಹೇಳ್ತಿದ್ರು, ಆಕೆಯಿಂದ ಎಷ್ಟೋ ಜನಕ್ಕೂ ಎನ್ಲೈಟನ್ಮೆಂಟ್ ಆಯಿತು, ಜ್ಞಾನೋದಯ ಆಯಿತು ಅಂತ. ಆಕೆ ನೀರು ತರೋದಕ್ಕೆ ಬಾವಿಗೆ ಹೋಗಿ ಹೋಗಿ ಬರ್ತಾಯಿದ್ಲು. ಈ ಜುನಾಯದಲ್ಲಿ ಕೂತಿದ್ದ ಕಣ್ಣು ಮುಚ್ಕೊಂಡು, ಆಕಾಶ ಕಡೆ ಮುಖ ಮಾಡಿದ್ದಾನೆ, ಭಗವಂತ ಸ್ವರ್ಗದ ಬಾಗಿಲು ತೆಗೆದು ನಾನು ಕರ್ಕೊಂಬಿಡಪ್ಪ,
ಸ್ವಗಲು ಹೊರಗದ ಬಾಗಲು ತೆಗಿ ನನ್ನ ಮೇಲೆ ಕರ್ಕೋ ಮೇಲೆ ಕರ್ಕೋ ಅಂತ ಕೇಳ್ತಾ ಇದ್ದಂತೆ. ಆಕೆ 5-6 ಸಲ ಹೋಗಿ ಬಂದಲ್ಲ, ನೋಡಿ ನೋಡಿ ಸಾಕಾಯ್ತು ಆಕೆಗೆ. ಅವ್ನ ಪಕ್ಕದಲ್ಲಿ ನಿಂತಲು, ಮಡಿಕೆ ತುಂಬ ನೀರಿತ್ತು, ಟಪ್ ಅಂತ ತಲೆ ಮೇಲೆ ಅಪ್ಪಳಿಸಿದ್ಲು. ಅವ್ನು ಗಾಬರಿ ಆಯ್ತು, ನೋಡಿದ, ರಬಿಯ ಯಾಕಮ್ಮ ಹಿಂಗೆ ಮಾಡಿದೆ ಅಂತ. ಆಕೆ ಇದ್ದಂತೆ ಆಗಿಂದ ನೋಡ್ತಾ ಇದ್ದೇನೆ ಅಂತ ಆಸಾಯಿತು. ತಿರ್ಗಾ ಮುರುಗ ಕಣ್ಣು ಮುಚ್ಕೊಂಡು, ಭಗವಂತ ಸ್ವರ್ಗದ ಬಾಗಿಲು ತೆಗಿ ಕರ್ಕೊಂಬಿಡು, ಸ್ವರ್ಗದ ಬಾಗಿಲು ತೆಗಿ ಕರ್ಕೊಂಬಿಡು ಅಂತ ಎಂತ ಮೂರ್ಖ ಇದೆಯೋ, ಭಗವಂತ ಬಾಗಿಲು ಹಾಕೇ ಇಲ್ಲ, ನೀನು ಕಣ್ಣು ಮುಚ್ಕೊಂಡಿದ್ಯಾ ಮೇಲೆ ಹೋಗು ಅನ್ಲಕ್ಕೆ. ಭಗವಂತ ಬಾಗಿಲು ಹಾಕೋಲ್ಲ, ನೀನು ಕಣ್ಣು ಮುಚ್ಕೊಂಡಿದ್ಯಾ? ಭಗವಂತ ಬಾಗಿಲು ಹಾಕೋದುಂಟ? ಬಾಗಿಲನ್ನು ತೆರೆಯದು ಅಂದ್ರೆ ನಿನ್ನ ಗೋಡೆ ಬಾಗಿಲಲ್ಲಪ್ಪ ಮರಯ್ಯ, ನಿನ್ನ ದೇವಸ್ಥಾನ ಬಾಗಿಲಲ್ಲ. ನನ್ನ ಹೃದಯದ ಬಾಗಿಲು ತೆಗಿ ಹಾಕ್ಕೊಂಡು ಕೂತಿದ್ದೆ ನಾನು. ನನ್ನ ಹೃದಯದ ಬಾಗಿಲು ತೆಗೆದು ದರ್ಶನ ಕೊಡು ಅಂತ ಕೇಳಿಲ್ಲ, ಸೇವೆಯನ್ನು ಕೊಡು ಹರಿಗೆ ಕೇಳೋದದು. ಒಬ್ಬ ಅತ್ಯಂತ ಆರ್ತನಾದಂಥ ಭಕ್ತನ ಆ ಅಧ್ಯಾತ್ಮದ ಸ್ಥಿತಿಗೆ ಮುಟ್ಟಿದಾಕಿ ಕೇಳುವಂಥ ಹಾಡಿದು, ನನ್ನ ಹೃದಯದ ಬಾಗಿಲು ತೆಗೆದು ದರ್ಶನ ಕೊಡು ಅಂತ ಕೇಳ್ಕೊಳ್ಳೋಂಥದ್ದು. ನಮ್ಮ ಬಾಗಿಲು ಅಂದ ತಕ್ಷಣ ಈ ಬಾಗಿಲು ನೆನಪಾಗತ್ತೆ ಅಷ್ಟೇ, ಅದು ದಾಟಿ ಹೋಗಲ್ಲ ಬಾಗಿಲು ದಾಟಿ. ನಾವು ಕನಕದಾಸರು ಯಾವ ಮಟ್ಟಕ್ಕೆ ಮುಟ್ಟಿದ್ರು ಅಂತಂದರೆ ಆರ್ತತೆಯಲ್ಲಿ. ತಾವು ಪರಮಹಂಸರು ಕೇಳಿದ್ದೀರಿ, ರಾಮಕೃಷ್ಣ ಪರಮಹಂಸರದು, ದೇವಿ ನನಗೆ ಇವತ್ತು ದರ್ಶನ ಕೊಡಲಿಲ್ಲ ತಾಯಿ, ಒಂದು ದಿವಸ ಹೋಯ್ತು ನನ್ನ ಜೀವನದಲ್ಲಿ ಅಂತ ಹೇಳಿ ತನ್ನ ತಲೆ ಕೂದಲಿಂದ ನೆಲ ಉಜ್ಜುತ್ತಾ ಇದ್ದರಂತೆ. ಒಂದು ದಿವಸ ಜನ್ಮ ವೇಸ್ಟ್ ಆಯಿತು, ಹೋಯ್ತು ಜನ್ಮ ಹೋಯ್ತು, ಒಂದು ದಿವಸ ಹೋಯ್ತು ನನ್ನ ಜೀವನದಲ್ಲಿ ದರ್ಶನ ಕೊಡಲಿಲ್ಲ. ಆ ಆರ್ತತೆ, ಆ ಪರಾಕಾಷ್ಠತೆ ಮುಟ್ಟಿದಾಗ ಮಾತ್ರ ಆ ಭಕ್ತಿಯ ಉನ್ಮಾದ ಬರೋಕ್ಕೆ ಸಾಧ್ಯ ಇದೆ. ಆ ಹಂತಕ್ಕೆ ಕನಕದಾಸರು ಮುಟ್ಟಿದವರು. ತಾಡವಾಲೆಗಳನ್ನು ಓದಿ ನೋಡಿದ್ದಾರೆ, ಯಾಕಾಯಿತು ಅಂತ ಬರೆದಿದ್ದಾರೆ. ಆಗಿನ ಕಾಲದ ತಾಡವಾಲೆ ತೆಗೆದು ನೋಡಿದಾಗ ಒಂದು ವಿಷಯ ಗೊತ್ತಾಗಿದೆ, ಒಂದು ಭೂಕಂಪ ಆಗಿದೆ. ಆವಾಗ ನಾನು ಶಶಿಧರ್ ಕೊಟ್ಟರೆ ಒಂದು ಹಾಡು ಹಾಡಿದ್ದೀವಿ, ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ ಅಂತ ಕನಕದಾಸರೇ ಬರೆದದ್ದು. ಆ ಭೂಕಂಪ ನೋಡ್ಕೊಂಡು ಬರೆದದ್ದು. ಭೂಕಂಪ ಆದಾಗ ಈ ಪಶ್ಚಿಮ ಗೋಡೆ ಇದೆಯಲ್ಲ, ತಾವು ನೋಡಿದರೆ ಗೊತ್ತಾಗುತ್ತೆ, ಕನಕನ ಮಂಟಪ ಕಟ್ಟಿದಾರಲ್ಲ ಅಲ್ಲಿ ಗೋಡೆ ಇದೆ, ಗೋಡೆ ಒಂದು ಕಿಟಕಿ ಇದೆ, ಕನಕನ ಕಿಂಡಿ ಅಂತ ಕರಿತೀವಿ. ಆ ಗೋಡೆ ಬಿರುಕು ಬಿಟ್ಟಿದೆ, ಬಿದ್ದು ಹೋಯ್ತದೆ ಭೂಕಂಪ ಆದಾಗ. ಕನಕದಾಸರು ಅಲ್ಲಿ ಗುಡಿಸ್ ಕಟ್ಕೊಟ್ಟಿದ್ರು ವಾದಿರಾಜರು. ವಾದಿರಾಜರಿಗೆ ಅಣ್ಣ ಅಂತ ಇದ್ರು ಕನಕದಾಸರು, ಅಷ್ಟು ಸಲಿಗೆ ಅವರಿಗೆ. ಇಬ್ಬರು ಜೊತೆಗೆ ಪ್ರವಾಸ ಮಾಡಿದ್ದಾರೆ ತಿರುಪತಿ 2 ಸಲ. ಹಾಗೆ ಹೋದಾಗ ಆ ಗೋಡೆ ಬಿತ್ತಲ್ಲ, ಬಿದ್ದ ಕನಕದಾಸರಿಗೆ ವಯಸ್ಸಾಗಿತ್ತು. ಅಲ್ಲಿಗೆ ಅಲ್ಲೇ ಒಂದು ಕಿಂಡಿ ಇಟ್ಬಿಡಪ್ಪ ಅಂತ ಹೇಳಿದರು. ಅದಕ್ಕೆ ಎಷ್ಟೋ ಕಡೆ ಬರೀತಾರೆ, ಅದರೊಳಗೆ ಧಾರವಾಡ ಕಡೆ ಒಂದು ಮನೆತನ ಇದೆ ಗೋಡಕಿಂಡಿ ಅಂತ, ಪ್ರವೀಣ್ ಗೋಡಕಿಂಡಿ ಕೇಳಿರ್ಬೇಕು. ಇದು ಬಂದದ್ದು ಆವಾಗಿಂದ ಅಂತ ಗೋಡೆ ಕಿಂಡಿ ಅಂತ ಅವ್ರು ಮಾಡಿಕೊಟ್ಟದ್ದು ಅದನ್ನಂತ, ಗೋಡೆಗೆ ಕಿಂಡಿ ಮಾಡಿಕೊಟ್ರು ಅಂತ ಬರ್ತದೆ. ಅದು ದಾಖಲೆ ಇದೆ ಅಂತ ಉಡುಪಿಯಲ್ಲಿದೆ. ಅದಕ್ಕೆ ಹೇಳ್ತಾರೆ ಆ ಕರಕ್ ಬಿದ್ದಿತ್ತಲ್ಲ, ಗೋಡೆ ಬಿದ್ದಿತ್ತಲ್ಲ, ಹೇಗಿದ್ರು ಅದು ಬಿರುಕಲ್ ಬಿಟ್ಟಿದೆ, ಒಂದು ಕಿಂಡಿ ಮಾಡಿಡು ಕನಕದಾಸ ಅಲ್ಲಿಂದ ದರ್ಶನ ಆಗಲಿ ಅಂತ ಮಾಡಿದ್ರು. ಮತ್ತು ಇನ್ನೊಂದು ವಿಚಾರ ಮಾಡಬೇಕು, ಅಂಥ ಉಡಾಫೆ ಜನ ಅಲ್ಲ ಕನಕದಾಸರು, ಒಳಗೆ ಬಿಡದೇ ಇರುವಂಥದ್ದು ಅವ್ರು ಬಿಡದೆ. ಇವತ್ತಿಗಾದರೂ ಅಂಥ ಮಡಿ ಇಲ್ಲ, ಕೃಷ್ಣ ಗುಡಿಯೊಳಗೊಳಗೆ ಹೋದರೆ ನಿಮಗೆ ಯಾರಾದರೂ ಒಳಗೆ ಸಾಲಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು, ಕಿಟಕಿಯಲ್ಲಿ ಹೋಗಿ ನೋಡ್ಕೊಂಬರ್ಬೋದು. ಆಗಲೂ ಇರಲಿಲ್ಲ. ಇದನ್ನು ಹೇಳ್ತಾರಂದರೆ ಅವ್ರು ಹೊಡೆದ ತಕ್ಷಣ ಗೊಲ್ಲರೆಲ್ಲ ಬಂದುಬಿಟ್ರು, ಅವ್ರ ಕುರುಬರೆಲ್ಲ ಬಂದುಬಿಟ್ರು ಅಲ್ಲಿ, ಅವರು ಜೋರ ಜಗಳ ಶುರು ಮಾಡಿದರು ಅಂತ. ಆವಾಗಲೂ ಜಾಸ್ತಿ ಜನ ಕುರುಬರಿರಲಿಲ್ಲ ಉಡುಪಿಯಲ್ಲಿ, ಇವತ್ತು ಇಲ್ಲ. ಮತ್ತು ಇವ್ರು ಹೊಡೆದ ತಕ್ಷಣ ಬರುವಷ್ಟು ಅವಾಗ ಫೋನ್ ಕನೆಕ್ಷನೂ ಇರಲಿಲ್ಲ. ಇವು ಮತ್ತು ಇನ್ನೊಂದು ಕರ್ಮಠ ಬ್ರಾಹ್ಮಣರು ಹೊಡೆದ್ರು ಅಂತ ಗದ್ದಲ ಹಿಡಿಸ್ತೀವಿ ನಾವು. ಯಾಕೆ ಹೊಡಿತಾರೆ ರೀ? ವಾದಿರಾಜರ ಜೊತೆಗೆ ಸಂವಾದಿಯಾಗಿ ಕೂತು ಮಾತಾಡೋಂಥವ್ರು ಹೊಡಿತಾರೆ ಯಾರಾದರೂ? ಮತ್ತು ಹೊಡೆದ್ರು ಹಠ ಹಿಡಿದು ಹೋಗೇ ಬಿಡ್ತೀನಿ ಅನ್ನೋಂಥವ್ರು ಕನಕದಾಸರಲ್ಲಿ, ಇಲ್ಲೇ ಕೂತು ದರ್ಶನ ಆಗ್ತದೆ ಹೋಗ್ರು ಅಂತಿದ್ರು. ಆದ್ದರಿಂದ ಹೇಗೆ ಒಂದು ಅದ್ಭುತವಾದ ಕೀರ್ತನೆಯನ್ನು ಬಳಸ್ಕೊಂಡು ಒಂದು ಕಥೆಯನ್ನು ಕಟ್ಕೊಂಡ್ಬಿಡ್ತೀವಿ, ಇದು ಬೇಡ ಅಂತ ಒದ್ದಾಡಿದವರು ಕನಕದಾಸರು. ಮೂಢನಂಬಿಕೆ ಬೇಡ ಅಂತ ಒದ್ದಾಡಿದಂಥವ್ರು. ಅದಕ್ಕೆ ಅವ್ರದ್ದು ಇನ್ನೊಂದು ಹಾಡು ಆರಿಸ್ಕೊಂಡಿದ್ದೀವಿ. ಹೇಗೆ ನಾವು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಜೀವನ ಹಾಳು ಮಾಡ್ಕೋತಾ ಇದ್ದೀವಿ, ಮನುಷ್ಯರ ಮಧ್ಯೆ ಮಧ್ಯೆ ಗೋಡೆಗಳನ್ನು ಕಟ್ಕೊಂಡು ಜೀವನ ಹಾಳು ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಜಾತಿ, ಯಾವುದೇ ಒಂದು ಕುಲ ಅಂತ ಹೇಳಿ ಹೇಳಿ ಮನುಕುಲದೊಳಗೆ ಗೋಡೆಗಳನ್ನು ಹಾಕಿ, ಮನಸ್ಸಿಗೆ ಗೋಡೆಗಳನ್ನು ಹಾಕಿ ಹಾಳು ಮಾಡ್ತಾ ಇದ್ದೀವಲ್ಲ ಜೀವನ, ಅದು ಮಾಡೋದು ಬೇಡ ಅಂತ. ಒಂದು ಅದ್ಭುತವಾದ ಕೀರ್ತನೆ ಭಾಳ ತುಂಬ ಪ್ರಚಾರದಾಗಿರುವಂಥದ್ದು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ. ಕೋಟೆಯವರು ಬಂಧುಗಳೇ, ಕರ್ಜಿಗೆ ಸರ್ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅಂದರೆ ಭಾವನೆಗಳ ಮಹಾಪೂರ. ನನ್ನ ಪರವಾಗಿ ಒಮ್ಮೆ ಚಪ್ಪಾಳಿ ಮುಖ್ಯನ ಈ ಮಹಾನುಭಾವರಿಗೆ ಒಂದು ಅಭಿನಂದನೆಗಳನ್ನ ಹೇಳೋಣ. ನಾನು ಭಾಳಷ್ಟೆಲ್ಲ ಗಮನಿಸಿದ್ದೇನೆ, ಎಸ್ಪೆಷಲಿ ಕೃಷ್ಣನ ವಿಷಯ ಬಂದರೆ ಅವರು ತುಂಬ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಅಂಥ ಮುಗ್ಧ ಹೃದಯ ಇವರಲ್ಲಿದೆ. ದೊಡ್ಡ ಸಾಧಕರು, ನಾಡು ಕಂಡ ದೊಡ್ಡ ಸಾಧಕರಲ್ಲಿ ಗುರುರಾಜ್ ಕರ್ಜಿಗೆ ಇವರು ಬರುತ್ತೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಮತ್ತು ಈ ಎರಡೂ ಹಾಡುಗಳನ್ನು ಅದ್ಭುತವಾಗಿ ಹಾಡಿ, ನಮ್ಮ ಚಿಕ್ಕವರಾಗಿದ್ದಾಗಿಂದ ಕೇಳಿದಂಥ ಹಾಡುಗಳಿದೆಲ್ಲ. ಇದನ್ನು ಹಾಡಿದ ಗಾನ ಗಂಧರ್ವರು ಬಿ ಬಿ ಶ್ರೀನಿವಾಸ್ ಅವರಿಗೆ ನಾನು ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. Thank you.
ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉನ್ನದ ವಸ್ತುಗಳಿಲ್ಲವೋ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉನ್ನದ ವಸ್ತುಗಳಿಲ್ಲವೋ ಗುಟ್ಟು ಕಾಣಿಸಿ ಬಂತು ಹಿರಿದೇನು ಕಿರಿದೇನು ಗುಟ್ಟು ಕಾಣಿಸಿ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆ ಕಂಡ ಮನವೇ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ 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 ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ಆ ಜಲದ ಕುಲವನೇನಾದರೂ ಬಲ್ಲಿರ ಬಲ್ಲಿರ ಜಲದ ಪುಳಿಯಂತೆ ಸಿರವಲ್ಲ ಈ ದೇಹ ಜಲದ ಪುಳಿಯಂತೆ ಸ್ಥಿರವಲ್ಲ ನೆಲೆಯನಲಿತು ನೀ ಹರಿಯ ನೆನೆ ಕಂಡ್ಯ ಮನವೇ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಜಲದ ಪುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯನರಿತು ಹರಿಯ ನೆನೆ ಕಂಡ್ಯ ಮನುಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮರಿಯು ಎಲ್ಲವೂ ಎನ್ನುತ್ತ ತಿಳಿದು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವು ಎಲ್ಲವೂ ಎನ್ನುತ್ತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವನ್ನು ಕೀರ್ತಿಸುವನೆ ಕುಲಜ ಕುಲ 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 ಎಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆನೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಐದುನೂರು ವರ್ಷಗಳ ಹಿಂದೆ ಮನಸ್ಸು ನೋವು ಮಾಡ್ಕೊಂಡು ಬರೆದವರು ಕನಕದಾಸರು ಈ ಕುಲ ಕುಲ ಅಂತ ಹೊಡೆದಾಡೋದು ನೋಡಿ ಐದುನೂರು ವರ್ಷ ಆದರೂ ಇನ್ನೂ ಏನು ಕಮ್ಮಿ ಆಗಿಲ್ಲ ಜಾಸ್ತಿನೇ ಆಯಿತು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಜಾತಿ ಕುಲ ಸೇರ್ಕೊಂಡ್ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಸೇರ್ಕೊಂಡಿದೆ ಅಂದರೆ ಕನಕದಾಸರನ್ನ ನಾವು ದಾಸ ಶ್ರೇಷ್ಠರು ಅಂತ ಒಪ್ಕೊಳ್ಳೋಕ್ಕೂ ತಯಾರಿಲ್ಲ ದುರ್ದೈವ ನಮ್ಮದು ಒಪ್ಕೋತೀವೋ ಬಿಡ್ತೀವೋ ಅವ್ರು ದಾಸ ಶ್ರೇಷ್ಠರು ಆಗಿ ಹೋದರು ದೊಡ್ಡವರು ಯಾರು ಅಂತ ಮತ್ತೊಬ್ರು ಹೇಳಬೇಕಾಗಿಲ್ಲ ದೊಡ್ಡತನ ಜೀವನದಿಂದ ಬರುವಂಥದ್ದು ಸಾಧನೆಯಿಂದ ಬರುವಂಥದ್ದು ಹುಟ್ಟು ಆಕಸ್ಮಿಕ ಬರ್ತ್ ಈಸ್ ಅನ್ ಆಕ್ಸಿಡೆಂಟ್ ನೋಬಡಿ ಚೂಸಸ್ ಟು ಬಿ ಬಾರ್ನ್ ಇನ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ ಯಾರು ಇಲ್ಲೇ ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟು ಹುಟ್ಟಿದವರಲ್ಲ ಆಕಸ್ಮಿಕ ಅದು ಆಕಸ್ಮಿಕದಿಂದ ಆದಂಥದ್ದನ್ನು ಅನುಭವದಿಂದ ಕೆಡಿಸಬೇಕು ಅಂತಲ್ಲ ಅದನ್ನು ಬೆಳೆಸಬೇಕು ಅದು ಅರ್ಥ ಇಲ್ಲ ಅಂಥೇಳಿ
ಎಷ್ಟು ನೋವು ಮಾಡ್ಕೊಂಡು ಬರೆದಿದ್ದಾರೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲೀರಾ. ನನಗೊಬ್ಬರು ಸ್ನೇಹಿತರು ಭಾಳ ಚಂದ ಬುದ್ಧಿ ಹೇಳಿದರು, ನಾವು ಆ ಜಾತಿ, ನಾವು ಈ ಕುಲ ಅಂತೀವಲ್ಲ, ನಾವೆಲ್ಲ ಮನುಜರಲ್ವಾ, ಮನುಜರು ಅಂತ ಒಪ್ಕೋತೀವಿ ನಾವು. ಮನುಜ ಅಂದ್ರೆ ಅರ್ಥ ಏನು? ಎಲ್ಲರೂ ಮನುವಿನಿಂದ ಬಂದಂಥವ್ರು. ಇದು ಕ್ರಿಶ್ಚಿಯನ್ ನೋಹಾಜ್ ಆರ್ಕ್ ಆಗ್ಬೋದು, ಅಥವಾ ನಮ್ಮ ಸಂಧಿವ ಸಂಪ್ರದಾಯದಲ್ಲಿ ಹೇಳಿದ ಹಾಗೆ ಆ ಒಂದು ಮೀನು ಬರ್ತಾವ ಗೊತ್ತಿದೆ, ಪ್ರಳಯ ಕಾಲದಲ್ಲಿ ಬಂತು, ಎಲ್ಲ ಹೋಯ್ತು, ಮನುಷ್ಯ ಮನು ಉಳ್ಕೊಂಡಿದ್ದ, ಮನುವಿನಿಂದ ಬಂದಂಥವರಾದ್ದರಿಂದ ಮನುಚಕ್ರವರ್ತಿ, ಮನುವಿಂದ ಬಂದ ಮನುಜರಾದೀವಿ ನಾವು, ಮಾನವರಾದೀವಿ ಅಂತ ಹೇಳ್ತೀವಿ. ಎಲ್ಲರಿಗೂ ಮೂಲ ಅವನೇ ಅಲ್ವಾ, ಮನು ಅಲ್ವಾ. ಈಗ ನಮ್ಮ ಮುಂದೆ ಬ್ರ್ಯಾಂಚ್ ಆಫ್ ಆಗಿ ಬೇರೆ ಬೇರೆ ಕಡೆ ಹೋಗಿರ್ಬೇಕು ಎಲ್ಲ ಕಡೆ, ಆದ್ರಾಯ್ತು, ಅದರ ಮೂಲ ಅಲ್ಲೇ ಅಲ್ವಾ ಅಂತ ಹೇಳಿ, ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲೀರಾ. ನಾವು ಒಂದು ಸಲ ಪ್ರಯತ್ನ ಮಾಡಿದ್ವಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ವಂಶವೃಕ್ಷ ಬರೀಬೇಕು ಅಂತ. ತಾವು ಎಷ್ಟು ಜನ ಮಾಡಿದ್ದೀರು ನೋಡಿ, ಮಾಡಿ ದಯವಿಟ್ಟು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಿಮ್ಮ ಅಜ್ಜ ಯಾರು, ಅಜ್ಜನ ತಂದೆ ಯಾರು, ಅವ್ರ ತಂದೆ ಯಾರು, ಅವರೆಲ್ಲಿದ್ದರು, ಅವರೆಲ್ಲಿದ್ದರು, ಹುಡ್ಕೋಕ್ಕೆ ಹೋಗಿ ಒಂದು ಹಂತಕ್ಕೆ ನಿಂತು ಹೋಗ್ಬಿಡುತ್ತೆ, ಮುಂದೆ ಗೊತ್ತೇ ಆಗಲ್ಲ. ಅದಕ್ಕಿಂತ ಮೊದಲು ಏನಿತ್ತು, ನಮ್ಮ ಮನೇಲಿ ತಮಾಷೆ ಮಾಡ್ತಿರ್ತೀವಿ ನಾವು. ನನ್ನ ಹೆಂಡತಿ ಕಡೆಯವರು ದೇಶಪಾಂಡೆಯವರು ಅಂತ ಎಲ್ಲೋ ಒಂದು ಕಡೆ, ಅದು ಹುಡುಕಿದ್ರೆ ಎಲ್ಲೋ ಲಂಬಾಣಿ ಜಾತಿಗೆ ಸೇರಿದವರು ಇವರು ಅಂತ ಹಿಂದೆ ತಮಾಷೆ. ನಾವೆಲ್ಲ ಮನೆ ತಮಾಷೆ, ನೀವೆಲ್ಲ ಲಂಬಾಣಿಗಳು, ನೀವೆಲ್ಲನೂ ಎಷ್ಟು ಸರ್ಟಿಫಿಕೇಟ್ ತೊಗೊಂಬಿಡಿ ಅಂತ ತಮಾಷೆ ಮಾಡ್ತಿರ್ತೀವಿ. ಅಂದರೆ ಗೊತ್ತಿಲ್ಲ ನಮ್ಗೆ ಯಾರಿದ್ದು ಹಿಂದೆ ಅಂತ ಗೊತ್ತಿಲ್ಲ, ಒಂದು 5-6 ತಲೆಮಾರು ಗೊತ್ತು, ಇನ್ನೋರು ಏನು ಪತ್ತೆ ಇಲ್ಲ ನಮ್ಗೆ, ಯಾರು ಗೊತ್ತಿಲ್ಲ. ನಮ್ಮ ನಮ್ಮನೆತನ ನಮ್ಮ ಮನೆತನ ನಮ್ಮ ಮನೆತನ ಅಂತ ಹೇಳಿ ಹಾರಾಡ್ತಾ ಇರ್ತೀವಿ. ನಮ್ಮ ಸ್ನೇಹಿತರೊಬ್ಬರಿಗೆ ಮಗನಿಗೆ ಮಗಳಾಯಿತು, ಗಂಡು ಮಗು ಆಗಲಿಲ್ಲ. ಯಾರೊಬ್ಬರು ಕೇಳಿದರು, ಏನು ಸರ್ ನಿಮ್ಮ ವಂಶ, ನಿಮ್ಮ ಮಗು ಮತ್ತು ಮೊಮ್ಮಗ ಏನು ಇಲ್ಲಲ್ಲ, ಹೇಗೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅಲ್ರಿ ಶ್ರೀರಾಮನ ವಂಶನೇ ಉಳಿದಿಲ್ಲ, ನಂದೇ ಅಂತ ದೊಡ್ಡದ್ರಿ, ಪತ್ತೆ ಇಲ್ಲ ಶ್ರೀರಾಮನ ವಂಶದವ್ರು ಯಾರು ಅಂತ ಗೊತ್ತಿಲ್ಲ, ಕೃಷ್ಣನ ವಂಶದವ್ರು ಯಾರು ಅಂತ ಗೊತ್ತಿಲ್ಲ, ಅವರೇ ಸುಮ್ಮನಿದ್ದಾರೆ, ನೀವು ಹಾರಾಡ್ತಿರಲ್ಲ. ನಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲೀರಾ. ನೆಲೆ ಅಂದರೆ ಮೂಲ, ನಮ್ಮ ಕುಲದ ಮೂಲ ಗೊತ್ತಾನು, ಹುಡ್ಕೋಕೆ ಹೋದ್ರೆ ಸಿಕ್ಕೋದೇ ಇಲ್ಲ ನಮಗೆ, ಯಾರೂ ಗೊತ್ತಾಗೋಲ್ಲ, ಆಮೇಲೆ ಮುಂದೆ ಮುಗೀತು ಅಷ್ಟೇ. ನಾವು ಹಾರಾಡ್ತೀವಿ ನಮ್ಮ ಕುಲ ಅಂತ ಹೇಳಿ, ಹೇಗಿದ್ದೀವಿ ನಾವು ಅಂತ. ಹುಟ್ಟದ ಜೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಹುಟ್ಟದ ಜೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಪಟ್ಟು ಉನ್ನದ ವಸ್ತುಗಳಿಲ್ಲವೋ ಬನ್ನಿ. ಹುಟ್ಟದ ಜೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಪಟ್ಟು ಉನ್ನದ ವಸ್ತುಗಳಿಲ್ಲವೋ ಬನ್ನಿ. ಗುಟ್ಟು ಕಾಣಿಸೆ ಬಂತು ಗಿರಿದೇನು ಕಿರಿದೇನು, ಗುಟ್ಟು ಕಾಣಿಸೆ ಬಂತು ಗಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ ಮನವೇ, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ ಮನುಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ, ಭಾರತೀಯ ಸಂಪ್ರದಾಯದ ಪ್ರಕಾರ ನಾವು ಪುನರ್ಜನ್ಮವನ್ನು ಒಪ್ತೇವೆ. ನಮ್ಮದು ಜನ್ಮ ಜನ್ಮಾಂತರದ ಜೀವನ, ಒಂದೇ ಜನ್ಮಕ್ಕೆ ಬಂದು ಮುಗಿದು ಹೋಯಿತು ಅಂತಿಲ್ಲ. ಅದರ ಪ್ರಕಾರ ಹೋದ ಜನ್ಮದಲ್ಲಿ ನಾನು ಏನಾಗಿದ್ದೆ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಏನಾಗ್ತೇನೆ ಗೊತ್ತಿಲ್ಲ. ನಮ್ಮ ಭಾಗವತ ಒಂದು ಕತೆ ಬರ್ತಿದೆ, ಮಹಾರಾಜನ ಮಗು ಆಯಿತು, ಭಾಳ ವರ್ಷಕ್ಕೆ ಮಗು ಆಯಿತು, ಸಂತೋಷ ಸಂಭ್ರಮ ಸಂಭ್ರಮ ಅವನಿಗೆ. 1 ವರ್ಷ 2 ವರ್ಷ ಆದಮೇಲೆ ಒಂದು ದಿವಸ ಮಗು 2 ವರ್ಷದ ಮಗು ಪಟ್ಟಂತ ಸತ್ತು ಹೋಗ್ಬಿಡ್ತು. ರಾಜನ ಹುಚ್ಚಿಡ್ದಂಗಾಯ್ತು, ಒಬ್ಬನೇ ಮಗ, ಅಷ್ಟು ಪ್ರೀತಿಯಿಂದ ಬೆಳೆಸಿದಂಥ ಮಗ, 2 ವರ್ಷ ಹುಡುಗ ಹೋಗ್ಬಿಟ್ನಲ್ಲ ಅಂತ ಒದ್ದಾಡಿಕೊಂಡು ಗುರುಗಳು ಬಂದಾಗ ಕೇಳಿದಂತೆ, ಗುರುಗಳೇ ನಾನು ಬದುಕೋಕೆ ಸಾಧ್ಯ ಇಲ್ಲ, ನನ್ನ ಮಗ ಇಲ್ಲದೇ ಬದುಕೋಕೆ ಸಾಧ್ಯ ಇಲ್ಲ, ಏನಾದರೂ ಮಾಡಿ. ಗುರುಗಳು ದಿವ್ಯದೇಶ ಹೇಳಿದಂತೆ, ನಾನು ಯಮನ ಕಡೆ ಕರ್ಕೊಂಡು ಹೋಗ್ತೇನೆಪ್ಪ, ನನ್ನ ಭೇಟಿ ಮಾಡಿಸ್ತೇನೆ, ನೀನು ಆರಿಸ್ಕೋ ಅಂತ. ಯಮನ ಕಡೆ ಹೋದಾಗ ಯಮ ಇದ್ದಂತೆ, ಅಲ್ಲಪ್ಪ ನಿನಗೆ ಮಗ ಮುಗೀತದ, ಚಿಂತೆ ಮಾಡಬೇಡ, ಇಲ್ಲ ನನ್ನ ಮಗ ಬೇಕು, ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಅಲ್ಲಿ ಹೋಗು, ನಿನ್ನ ಮಗ ಇದ್ದಾನೆ, ಕರ್ಕೊಂಡೋಗಿ ಮನೆಗವನ ಅಂತ ಇದ್ದಂತೆ. ಅಲ್ಲಿ ಹೋದರೆ ಎಷ್ಟೋ ಜನ ಮಕ್ಕಳು ಓಡಾಡ್ತಾ ಇದ್ದಾರೆ, ಇವನ ಮಗ ಕಾಣಿಸ್ದ. ಹೋದಂತೆ ಮಗು ಬಾರ ಮನೆಗೆ ಹೋಗೋಣ ಅಂತ, ನೀ ಯಾರಪ್ಪ ಅಂತ ಕೇಳ್ದಂತ ಅವನು. ಕೇಳಿದ ತಕ್ಷಣ, ನಾನು ನಿನ್ನ ಅಪ್ಪ ಕಣೋ, ನನ್ನ ಮಗ ಅಲ್ವಾ ನೀನು ಅಂತ ಆತ ಕೇಳ್ದಂತೆ, ಈ ಜನ್ಮದಲ್ಲಿ ನನಗೆ ಅಪ್ಪ ಆಗಿದೆಯಾ, ಹಿಂದಿನ ಜನ್ಮದಲ್ಲಿ ಯಾರಿದ್ದರು, ಯಾರಿಗೋ ಅಪ್ಪ ಅಂತಿದ್ದೆ, ಯಾರಿಗೋ ಅಮ್ಮ ಅಂತಿದ್ದೆ. ನಾವು ಎಷ್ಟು, ನಮ್ಮ ಪ್ರಕಾರ 84 ಲಕ್ಷ ಯೋನಿಗಳಲ್ಲಿ ಬಂದಂಥವ್ರು ನಾವು, 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬಂದಂಥವ್ರು. ಎಲ್ಲೋ ಅಮೀಬಾದವನು ಮನುಷ್ಯ ಯಾಕೆ ಬಂದಿದ್ದೇನೆ ಇವತ್ತು ನಾನು. ಆಗಬೇಕಾದ್ರೆ ಎಷ್ಟು ಜನಕ್ಕೆ ತಂದೆ ಆಗಿದ್ದೆ, ಎಷ್ಟು ಜನಕ್ಕೆ ಮಗ ಆಗಿದ್ದೆ, ಎಷ್ಟು ಜನಕ್ಕೆ ತಾಯಿ ಆಗಿದ್ದೆ ಗೊತ್ತಿಲ್ಲ ನನಗೆ. ಈ ಅವತಾರ ಹಾಕ್ಕೊಂಡಾಗ ಈ ರೂಪದಲ್ಲಿದ್ದಾಗ ಒಬ್ಬರು ತಂದೆ ಒಬ್ಬರು ತಾಯಿ ಇದ್ದಾರೆ, ಹಿಂದಿನ ಜನ ಮತ್ತೊಬ್ಬರು ತಾಯಿ ಇರ್ಬೋದಲ್ಲ ನನಗೆ, ಮತ್ತೊಬ್ಬರು ತಂದೆ ಇದ್ದರು, ಯಾರನ್ನಂತ ಕರೀಲಿ. ಅದಕ್ಕೆ ಹೇಳ್ತಾರೆ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ. ಎಲ್ಲಿ ಹುಟ್ಟಿದ್ನೋ ಹೋದ ಜನ್ಮದಲ್ಲಿ ಗೊತ್ತಿಲ್ಲ, ಮುಂದಿನ ಎಲ್ಲಿ ಹುಡ್ತೀನೋ ಗೊತ್ತಿಲ್ಲ ನನಗೆ. ನಮ್ಮ ಧರ್ಮದ ಪ್ರಕಾರ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತೀವಿ, 84 ಲಕ್ಷ ಯೋನಿಗಳು ಅಂತ.
ಸ್ವಲ್ಪ ನೀವು ಬೇಕಾದರೆ ನೆನಪಿರೋದಾದರೆ ಇರಲಿ ಹೇಳ್ತೀವಿ ಸುಮ್ಮನೆ ಇರಲಿ ಅಂತ. ಅದು ಎಷ್ಟು ಚೆನ್ನ ವಿಭಜನೆ ಮಾಡಿದ್ದಾರೆ ಅಂತ. ಅದು ಹೇಗಾಗಿ ವಿಭಜನೆ ಮಾಡಿದ್ದಾರೆ ಅಂದರೆ ವೃಕ್ಷಾದಿ ಯೋನಿಗಳು 20 ಲಕ್ಷ, ಮರಗಿಡಗಳು ಬಳ್ಳಿಗಳು ಅವು ಕೂಡ ಜೀವ, ಅದರೊಳಗೆ 20 ಲಕ್ಷ ಪ್ರಕಾರ ಇದೆ ಅಂತೆ. ಅಂಡಜ ಸ್ವೇದಜ ಯೋನಿಗಳು 10 ಲಕ್ಷ, ತತ್ತಿಯಿಂದ ಬರುವಂಥದ್ದು ಬೆವರಿನಿಂದ ಬರುವಂಥದ್ದು ಅಂಥವು 10 ಲಕ್ಷ. ಕ್ರಿಮಿಯೋನಿಗಳು 11 ಲಕ್ಷ, ಕ್ರಿಮಿಗಳಾಗಿ ಬರುವ 11 ಲಕ್ಷ ಕ್ರಿಮಿಗಳು. ಜಲಜ ಯೋನಿಗಳು 9 ಲಕ್ಷ, ನೀರಲ್ಲಿ ಹುಟ್ಟುವಂಥ ಪ್ರಾಣಿಗಳು 9 ಲಕ್ಷ. ಪಶುವಾದಿ ಯೋನಿಗಳು ಪಶುಗಳು ಅಂಥವಿರುವಂಥದ್ದು 30 ಲಕ್ಷ. ಕೊನೆಗೆ ಮನುಷ್ಯ ಯೋನಿ 4 ಲಕ್ಷ. ಇದೆಲ್ಲ ಸೇರಿ 84 ಲಕ್ಷ ಯೋನಿಗಳು ಅಂತ ಹೇಳ್ತೀವಿ. ಅಷ್ಟು ಜೀವನದಲ್ಲಿ ಹುಟ್ಟಿ ಬಂದಿದ್ದೇನೆ, ಮೆಟ್ಟದ ಭೂಮಿಗಳಿಲ್ಲ, ಅಷ್ಟು ಉನ್ನತ ವಸ್ತುಗಳಲ್ಲಿ ಅಡುಗೆ ಮಾಡಿ ಊಟ ಮಾಡದಿರೋಂಥ ವಸ್ತು ಅಲ್ಲ. ಕ್ರಿಮಿ ಆಗಿದ್ದಾಗ ಏನೋ ತಿಂದೆ, ಪಶು ಆಗಿದ್ದಾಗ ಏನೋ ತಿಂದೆ, ಮನುಷ್ಯ ಆದಾಗ ಏನೋ ತಿಂತೇನೆ. ನಾ ತಿನ್ನಲಾರದೇ ಇರುವಂಥ ವಸ್ತುಗಳಿಲ್ಲ, ಅಡ್ಡಾಡದೇ ಇದ್ದಂಥ ಭೂಮಿ ಇಲ್ಲ, ಹುಟ್ಟದಂಥ ಯೋನಿ ಇಲ್ಲ, ಈ ಥರ ಇದ್ದೇನೆ. ಗುಟ್ಟು ಕಾಣಿಸೆ ಬಂತು, ಈ ಮಾತು ಭಾಳ ಮುಖ್ಯ. ಗುಟ್ಟು ಕಾಣಿಸೆ ಬಂತು, ಏನು ಬಂತು ಗುಟ್ಟು ಕಾಣಿಸೆ ಬಂತು? ಈ ಗುಟ್ಟಿದೆಯಲ್ಲ, ನಾನು ಯಾರಿಗೆ ಮಗ ಆಗಿದ್ನೋ, ಯಾರಿಗೆ ತಂದೆ ಆಗಿದ್ನೋ, ಯಾರಿಗೆ ತಂದೆ ಆಗ್ತೀನೋ ಗೊತ್ತಿಲ್ಲ. ಈ ಗುಟ್ಟಿದೆಯಲ್ಲ, ಅದನ್ನು ಕಾಣಿಸ್ಲಿಕ್ಕಂತೆ ಈ ಜನ್ಮ ಬಂದದ್ದು ನಂದು. ಈ ಜನ್ಮ ಬಂದಿದೆಯಲ್ಲ, ಅದನ್ನು ತೋರಿಸ್ಲಿಕ್ಕೆ, ಆ ಗುಟ್ಟು ತೋರಿಸ್ಬೇಕಂತೆ ಈ ಜನ್ಮ ಬಂದದ್ದು. ಅದು ಗೊತ್ತಾಯ್ತಲ್ಲ ನನಗೆ ಯೋಗತಿಯ, ಒಂದು ಸಲ ಜೀವನದಲ್ಲಿ ಆ ಸಾಕ್ಷಾತ್ಕಾರ ಆದಾಗ ಅನಿಸುತ್ತೆ ನಾನು ತಂದೆ ತಾಯಿ ಅನ್ನುವಂಥದ್ದು. ಈ ಫ್ರೇಮ್ ಆಫ್ ರೆಫರೆನ್ಸ್ ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಇದು ಸೀರಿಯಲ್ ಇದ್ದ ಹಾಗೆ, ಒಂದೇ ಸಲ ಮುಗಿಯಲ್ಲ ನಮ್ಮ ಕ್ಯಾರಿ ಫಾರ್ವರ್ಡ್. ಈ ವಾರ ಆದದ್ದು ಮುಂದಿನ ವಾರ ಹೇಗೆ ಬೆಳ್ಕೊಂಡು ಹೋಗ್ತದೆ ಜೀವನ. ಹಾಗೆ ಬಂದಾಗ ನಾನು ಇವತ್ತು ಯಾರು, ನಾಳೆ ಯಾರು, ನಾಡಿದ್ದು ಯಾರು ಗೊತ್ತಿಲ್ಲ, ಇವತ್ತು ಮಾತ್ರ ಹೇಗಿದ್ದೇನೆ ಅಂತ ಅಂದ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಈ ಗುರುತು ಅರ್ಥ ಆದ ಮೇಲೆ ಗುಟ್ಟು ಕಾಣಿಸೆ ಬಂತು, ಗುಟ್ಟು ಕಾಣಿಸಿದ ಮೇಲೆ ಹಿರಿದೇನು ಕಿರಿದೇನು, ಯಾವ್ದು ದೊಡ್ಡದು ಯಾವುದಲ್ಲ. ಅದಕ್ಕೆ ಬಸವಣ್ಣ ಚೆನ್ನಾಗಿ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ. ನಾವು ಕಿರಿಯರು ಅಂದ್ಕೊಂಡ್ರೆ ಚೆನ್ನಾಗಿರ್ತೀವಿ, ಅದಕ್ಕೆ ಹೇಳ್ತಾರೆ ಹಿರಿದು ಕಿರಿದು ಯಾವುದೇ ಇಲ್ಲ. ಅದಕ್ಕೆ ನೆಟ್ಟನೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸರ್ವಜ್ಞನ ನೆನೆ ಕಂಡೆ ಮನುಜ, ಸರ್ವಜ್ಞ ಇದ್ದಾನಲ್ಲ ಅವನು ನೆನೆಯಪ್ಪ, ನೀನು ಹುಡುಕಿ ಕಾರ್ಬಾರ್ ಮಾಡೋಕೆ ಹೋಗಬೇಡ, ಅವನೊಬ್ಬನ ನೆನೆ ಸಾಕು. ಹಿರಿದು ಕಿರಿದು ಅಂತ ಯಾವುದಿಲ್ಲ. ಒಂದು ಸಲ ಗುಟ್ಟು ಅರ್ಥ ಆಯಿತೋ ನಿನಗೆ? ಗುಟ್ಟೇನು ಅರ್ಥ ಆಯಿತು? ಇವತ್ತು ನಾನು ಯಾರಿಗೋ ಮಗ ಆಗಿದ್ದೆ, ನಾಳೆ ಇನ್ಯಾರಿಗೋ ಮಗ ಆಗ್ತೇನೆ, ಮತ್ತೆ ಯಾರಿಗೋ ಮಗ ಆಗಿದ್ದೆ. 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದವನಿಗೆ ಯಾವುದು ಹಿರಿದು ಯಾವುದು ಕಿರಿದು ಗೊತ್ತಿಲ್ಲದೆ ಇದ್ದಾಗ ಅದಕ್ಕೆ ನೆಟ್ಟನೆ ಸರ್ವಜ್ಞನ ಮಾತ್ರ ನೆನ್ಕೊಳ್ಳಪ್ಪ ನೀನು ಅಂತ. ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ, ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ, ಆ ಜಲದ ನಿಲಯ ನೀನಾದರೂ ಬಲ್ಲಿರ ಬಲ್ಲಿರ. ಜಲದವು ಪುಳಿಯಂತೆ ಸ್ಥಿರವಲ್ಲ ಈ ದೇಹ, ನೆಲೆಯನರಿತು ಸರ್ವಜ್ಞನ ನೆನೆ ಕಂಡ್ಯ ಮನ, ನೆಲೆಯನರಿತು ಹರಿಯ ನೆನೆ ಕಂಡ್ಯ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಮಾತು ಎಷ್ಟು ಚೆನ್ನಾಗಿದೆ, 500 ವರ್ಷ ಹಿಂದೆ ವಿಜ್ಞಾನಿಗಳು ಬರೆದ ಹಾಗೆ ಬರ್ತಿದ್ದಾರೆ ಕನಕದಾಸರು. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ನಮ್ಮ ಥಿಯರಿ ಆಫ್ ಎವಲ್ಯೂಷನ್, ಲೈಫ್ ಒರಿಜಿನೇಟೆಡ್ ಇನ್ ವಾಟರ್. ನೀರು ಜಗತ್ತು ಹುಟ್ಟಿದ್ದೇ ನೀರಲ್ಲಿ ಹುಟ್ಟಿದ್ದು. ಅದಕ್ಕೆ ನಮ್ಮ ಅವತಾರ ನೋಡಿ, ಮತ್ಸ್ಯಾವತಾರ ಕೂರ್ಮಾವತಾರ, ಹುಟ್ಟುದಲ್ಲಿ ಜೀವ ಹುಟ್ಟಿದ್ದು ಮೊದಲು. ಅದಕ್ಕೆ ಹೇಳ್ತಾರೆ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಅಂತ ಹೇಳಿ. ಅದಕ್ಕೆ ಹೇಳ್ತೀನಿ ಮನುಷ್ಯರು, ನಮ್ಮ ನಾರಾಯಣ ಭಗವಂತ ಮೊದಲು ನೀರು ಮಾಡಿದ್ದಂತೆ. ಸಮುದ್ರ ಇತ್ತು ಪೂರ್ತಿ, ತುಂಬ ಸಮುದ್ರನೇ ಇತ್ತು, ನೀರಿತ್ತು. ಅದಕ್ಕೆ ನಾರ ಅಂದರೆ ನೀರು, ನಾರ ಅಂದರೆ ನೀರು. ಅದರಲ್ಲಿ ಅವನೇನು ನಾರಾಯಣ ಏನು ಮಾಡಿದ ಅಂದರೆ ನೀರಲ್ಲೇ ತನ್ನ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ. ಅದಕ್ಕೆ ನಾರಾಯಣ ಆದ ಅವನು, ನೀರಿನಲ್ಲೇ ಇರುವಂಥವನು. ಅವನ ನೀರಿನಲ್ಲಿ ಯಾಕಿದ್ದಾನೆ ಅಂದರೆ ಭಗವಂತನ ಅವಸ್ಥೆ ಶುರು ಆದದ್ದೇ ನೀರಿನಲ್ಲಿ ಅಂತ. ಅದಕ್ಕೆ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ, ಜನ ಯಾರು ಹುಟ್ಟಿಸಿದ್ರು ಅಂತ ಕಂಡಿದ್ದೀರಾ? ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ. ಒಂದು ನಿಮಿಷ ಹೇಳಬೇಕಿಲ್ಲ ನಾನು. ಜಲದ ಬೊಬ್ಬುಳಿಯಂತೆ, ಜಲದ್ದು ನೀರು ಬಂದಾಗ ಗುಳ್ಳೆ ಬರುತ್ತೆ, ನೀರಿನ ಗುಳ್ಳೆ. ನಾವಾಯ್ತು ನೀರ ಮೇಲಿನ ಗುಳ್ಳೆ ಸ್ಥಿರವಲ್ಲ ಹರಿಯೆ ಅಂತ ಹೇಳ್ತೀವಿ. ಒಂದು ನಿರಾಶೆ ಅಂತ ಅಲ್ಲ ಅದು, ಎಷ್ಟು ಚೆನ್ನಾಗಿದೆ ಗೊತ್ತಲ್ಲಿ, ನೈರಾಶ್ಯ ಭಾವನೆ ಅಲ್ಲ ಅದು. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ, ಗಟ್ಟಿಯಲ್ಲ ಇದು, ಯಾವುದು ಗಟ್ಟಿಯಲ್ಲ ಜಗತ್ತಲ್ಲಿ. ಒಂದು ಕ್ಷಣ ಇದ್ದು ಮಾಯ ಆಗುವ, ಒಂದು ಕ್ಷಣಭಂಗುರವಾದಂಥದ್ದು ಅದು. ಆದರೆ ತಾವು ಗಮನಿಸಬೇಕು, ನೀರಿನ ಗುಳ್ಳೆಗಳು ಬಂದು ಬಂದು ಹೊಡಿತಿರ್ಬೇಕಾದ್ರೆ ಒಂದು ಸಣ್ಣ ಕಾಮನ್ ಬಿಲ್ಲನ್ನು ನಿರ್ಮಾಣ ಮಾಡ್ತಾವೆ. ನೋಡಿದ್ದೀರ ಅದನ್ನು? ಒಂದು ಗ್ಲಾಸಲ್ಲಿ ನೀರು ಸೋಡಾ ಹಾಕಿಟ್ಬಿಟ್ಟು ಪಟ ಪಟ ಗುಳ್ಳೆ ಹೊಡಿತಿರ್ಬೇಕಾದ್ರೆ ನಿಮ್ಗೆ ಕಾಮನ್ ಬಿಲ್ ಕಾಣಿಸುತ್ತೆ. ಒಂದು ಗುಳ್ಳೆ ಬದುಕಿರೋದು ಅರ್ಧ ಕ್ಷಣವಾದರೂ ಕೂಡ ಅರ್ಧ ಕ್ಷಣದಲ್ಲಿ ಒಂದು ಕಾಲು ಕ್ಷಣವನ್ನಾದರೂ ಕಾಮನ್ ಬಿಲ್ ಹುಟ್ಟಿಸೋಗ್ತದಲ್ಲ. ಅದು 70 ವರ್ಷ ಬದುಕಿರೋ ನಾವು ಕಾಮನ್ ಬಿಲ್ ನೋಡ್ಸೋಕ್ಕಾಗಲ್ವಾ ಜೀವನದಲ್ಲಿ? ಅರ್ಧ ಕ್ಷಣ ಬದುಕಿರುವಂಥ ಒಂದು ಗುಳ್ಳೆ ಕೂಡ ಹೋಗುವಾಗ ಕಾಮನ್ ಬಿಲ್ ನಿರ್ಮಾಣ ಮಾಡಿ ಸಂಭ್ರಮದಿಂದ ಹೋಗ್ತದೆ. ಆದ್ದರಿಂದ ನೀರು ಬಬ್ಬುಳಿ ಹಾಕಿ ಬದುಕೋಣ, ಸ್ಥಿರ ಅಲ್ಲದೆ ಹೋದರೂ ಕೂಡ ಅಸ್ಥಿರವಾದ ಜಗತ್ತಿನಲ್ಲಿ ಸಂಭ್ರಮವನ್ನು ಕಾಣುವಂಥ ಶಕ್ತಿ ನಮಗಿದೆ. ಅದಕ್ಕೆ ಹೇಳ್ತಾರೆ ಜಲದ ಬಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ,
ನೆಲೆ ಅರಿತು ಇದನ್ನು ಅರಿತು ನೀ ನೆನೆ ಕಂಡ್ಯ ಮನುಜ ಭಗವಂತ ನೆನೆಸ್ಕೋ ಅವಕಾಶ ಕೊಟ್ಟಿದ್ದಾನಲ್ಲ ಅರ್ಧ ಕ್ಷಣವಾದರೂ ಕೊಟ್ಟಿದ್ದಾನಲ್ಲ ಅಸ್ಥಿರವಾದ ಶರೀರವನ್ನು ಕೊಟ್ಟಿದ್ದಾನೆ ಪ್ರಯೋಜನ ಇಲ್ಲ ಅನ್ನುವಂಗಿಲ್ಲ ಇದರಿಂದ ಪ್ರಯೋಜನ ಆಗ್ತದೆ ಆದರೆ ಸ್ಥಿರ ಅಂತ ನಂಬ್ಕೊಂಡು ಕೂಡಬೇಡ ಕೊನೆಗೆ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವು ಎಲ್ಲವೂ ಎನ್ನುತ್ತ ತಿಳಿದು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವು ಎಲ್ಲವೂ ಎನ್ನುತ್ತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವನ್ನು ಕೀರ್ತಿಸುವನೆ ಕುಲಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಮ್ಮ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಮೊದಲಿನ ಎರಡು ಸೊಲ್ಲಲ್ಲಿ ಏನು ಮಾಡಬೇಡಿ ಅಂತ ಹೇಳಿದವ್ರು ಕೊನೆಗೆ ಏನು ಮಾಡಬೇಕು ಅಂತ ಹೇಳ್ತಾರೆ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವು ಎಲ್ಲವೆನ್ನುತ್ತ ತಿಳಿದು ಶ್ರೀ ಕಾಗಿ ನೆಲೆ ಆದಿಕೇಶವರಾಯನ ಚರಣ ಕಮಲವ ಕೀರ್ತಿಸುವನೆ ಕುಲಜ ಯಾರು ಭಗವಂತನ ಮನಸ್ಸಲ್ಲಿ ಸ್ಥಿರವಾಗಿಟ್ಕೋತಾರೋ ಅವನು ಮಾತ್ರ ಒಳ್ಳೆಯ ಕುಲದವನು ಕುಲಜ ಒಳ್ಳೆ ಕುಲದಲ್ಲಿ ಬಂದಂಥವನು ಯಾರು ಭಗವಂತನ ಸ್ಮರಣೆ ಮಾಡೋದಿಲ್ವೋ ಅವರು ಕುಲಜರಲ್ಲ ಅದರಿಂದ ಒಂದೇ ವ್ಯಾಖ್ಯಾನ ಕನಕದಾಸರದಿರುವಂಥದ್ದು 108 ಡಿವಿಷನ್ ಮಾಡಲೇ ಇಲ್ಲ ಅವರು ಎರಡೇ ಡಿವಿಷನ್ ಅವ್ರದಿರೋದು ಭಗವಂತ ನಂಬಿಕೊಂಡವರು ಕುಲಜರು ಯಾರು ಭಗವಂತ ನಂಬ್ಕೊಳ್ಳಿಲ್ವೋ ಅವರು ಕುಲಜರಲ್ಲ ಅವ್ರ ಪ್ರಕಾರ ಯಾರು ಕುಲದವರು ಯಾರು ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ವ್ಯಾಖ್ಯೆ ಯಾರು ಭಗವಂತನ ಪಾದವನ್ನು ಗಟ್ಟಿಯಾಗಿ ನಂಬ್ಕೊಂಡಿದ್ದಾರೋ ಅವ್ರು ಒಳ್ಳೆ ಕುಲದವರು ಯಾರು ನಂಬಿಲ್ವೋ ಅವರೆಲ್ಲರೂ ನಾವು ಬ್ರ್ಯಾಂಡ್ ಯಾವುದೇ ಇರುವಂತಕ್ಕದ್ದು ದೇವರು ನಂಬಿಕೊಂಡ್ರೆ ಶ್ರದ್ಧೆ ಇದ್ದರೆ ಅವರು ಅತ್ಯಂತ ಒಳ್ಳೆ ಕುಲದವರು ಯಾರಿಗೆ ಶ್ರದ್ಧೆ ಇಲ್ಲವೋ ಈಗಾದರೂ ಗಮನಿಸಬೇಕು ಬಾಳಿಗೊಂದು ನಂಬಿಕೆ ಅಂತ ಹೇಳ್ತೀವಿ ನಾವು ಆ ನಂಬಿಕೆ ಬೇಕಲ್ರಿ ಭಗವಂತ ಇದ್ದಾನೆ ಅಂತ ಕೆಲ ರೋಜಲ್ಲಿ ಕೇಳ್ತಾರೆ ಭಗವಂತ ಇದ್ದಾನೆ ಪ್ರೂಫ್ ಏನು ಯಾಕೆ ಬೇಕ್ರಿ ಪ್ರೂಫು ನೀವೇ ಅನ್ನಲ್ವ ಹುಡುಗರು ನೋಡ್ಬೋದು ಎಷ್ಟೋ ಜನ ಕಾಲ್ ಹುಡುಗರು ಕೇಳ್ತೀನಿ ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ಚಕ್ಕಂತ ಒಂದು ಲಾರಿ ಬರುತ್ತೆ ಓ ಮೈ ಗಾಡ್ ಅಂತ ಎಲ್ಲಿ ಗಾಡ್ ಬಂತಿದು ತಕ್ಷಣ ದೇವ್ರ ನೆನಪಾಗುತ್ತಲ್ಲ ಅದು ಭಗವಂತ ಕಾಣಿಸೋಲ್ಲ ಅನುಭವಕ್ಕೆ ಬರ್ತಾನೆ ಅಷ್ಟೇ ಅನುಭವಕ್ಕೆ ಬರಬೇಕು ಅದು ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದು ಅನುಭವ ಆದಾಗ ಭಗವಂತನ ದರ್ಶನ ಆಗದೆ ಹೋದರೂ ಭಗವಂತನ ಅನುಭವ ನಮಗೆ ಆಗ್ತದೆ ಯಾವಾಗ ಭಗವಂತನ ಅನುಭವ ಆಗ್ತದೋ ಮನಸ್ಸು ಮೃದು ಆಗ್ತದೆ ಭಾವನೆ ತೀವ್ರ ಆಗ್ತದೆ ಒಂದು ಒಳ್ಳೆ ಕುಲಜವರು ಅಂತ ಆಗ್ತೀವಿ ನಾವು ಅದಕ್ಕೆ ಹೇಳಿ ಕನಕದಾಸರ ಪ್ರಕಾರ ಯಾರು ಭಗವಂತ ನೆನೆಸ್ತಾನೋ ಅವನೇ ಸತ್ಕುಲ ಪ್ರಸೂದ ಅಂಥೇಳಿ ಈ ದೇಹವನ್ನು ಕೊಟ್ಟಂಥ ಭಗವಂತ ನಾರಾಯಣ ಅವನು ನಾರಾಯಣ ಇರೋದೇ ನೀರಲ್ಲಿ ನಾವೆಲ್ಲ ನಾರಾಯಣನ ಕುಲದವರು ಆದರೆ ಮಾತ್ರ ಸತ್ಕುಲ ಪ್ರಸೂದರು ಅಂತ ಹೇಳುವಂಥ ಮಾತನ್ನು ಕನಕದಾಸರು ಹೇಳ್ತಾರೆ ಕನಕದಾಸರ ಈ ಟೀಕೆಯನ್ನು ನೋಡಿದ ಮೇಲೆ ಪುರಂದರದಾಸರ ಒಂದು ಪದ ತುಂಬ ಇಷ್ಟ ಆಗುತ್ತೆ ಅವ್ರು ಹೇಗೆ ಟೀಕಾ ಮಾಡ್ತಾರೆ ಇವ್ರದ್ದು ಹೇಳ್ತಾರೆ ಟೀಕೆ ಮಾಡೋದಕ್ಕಿಂತ ನಾನು ಎಷ್ಟು ಕುಗ್ಗಿ ಹೋಗಿದ್ದೇನೆ ಭಗವಂತ ಅಂದರೆ ಎಷ್ಟು ಕುಗ್ಗಿ ಹೋಗಿದ್ದೇನೆ ನನಗೆ ಒಂದು ತಪ್ಪು ಮಾಡಿದ ಕ್ಷಮೆ ಕೇಳ್ಬೋದು ಪರಮ ಸಾಮಾನ್ಯವಾಗಿ ಸಾರಿ ಅನ್ನೋದು ಭಾಳ ಅಭ್ಯಾಸ ಬೀಚಿ ಭಾಳ ಚೆಂದ ಹೇಳೋರು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರ್ದೋ ಕಾಲು ತುಳಿದ್ರಂತೆ ತೂ ತಕ್ಷಣ ಕ್ಷಮಿಸಿ ಅಂದ್ರಂತೆ ಅವ್ರು ಭಾರಿ ಕೋಪ ಅವ್ರಿಗೆ ಏನ್ರಿ ಮೊದಲು ಕಾಲು ತುಳಿಯೋಂಗೆ ತುಳಿದು ಆಮೇಲೆ ಕ್ಷಮಿಸಿ ಅಂತೀರಾ ಅಂದ್ರಂತೆ ಅವ್ ತಪ್ಪಾಯ್ತು ಸ್ವಾಮಿ ಮೊದಲು ಕ್ಷಮಿಸಿ ಅಂದೆ ಆಮೇಲೆ ಕಾಲು ತುಳಿತೀನಿ ಅಂದ್ರಂತೆ ಈ ಕ್ಷಮಿಸಿ ಸಾರಿ ಅನ್ನೋದು ಭಾಳ ಕಾಮನ್ ಆಗಿಬಿಟ್ಟಿದೆ ನಮಗೆಲ್ಲ ಏನು ಸಾರಿಯಾ ಆ ಸಾರಿ ಡಸ್ ನಾಟ್ ಮೀನ್ ಸಾರಿ ಇಟ್ ಆಲ್ ಅದು ಹಂಗಿದೆ ಎಷ್ಟೊಂದು ಸಾರಿ ಕೇಳಿದ್ರಿ ಒಂದು ಸಲ ತಪ್ಪು ಮಾಡಿದೆ ತಪ್ಪಾಯಿತು ಅನ್ನೋದು ಎರಡು ಸಲ ತಪ್ಪಾಯಿತು ಅನ್ನೋದು ದಿನನಿತ್ಯ ತಪ್ಪೇ ಮಾಡ್ತಾಯಿರು ಮತ್ತೆ ಹೋಗೋದು ತಪ್ಪಾಯಿತು ಕೊನೆ ಕೊನೆಗೆ ಏನಾಗಿದೆ ಅಂದರೆ ಮರಾಯ ನಿನ್ನ ಕಡೆ ಬರೋಕ್ಕೂ ನಾಚಿಗೆ ಆಗುತ್ತಪ್ಪ ನನಗೆ ಕೇಳೋದಕ್ಕೆ ಅಷ್ಟಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ ಬೇಕು ಅಂತ ಕೇಳಿ ಅರ್ಜಿ ಹಾಕೋಬೇಕು ನಾವು ಕೆಲವರು ಹಾಗೆ ಅಲ್ವಾ ಬೆಳಗ್ಗೆ ತಕ್ಷಣ ಭಗವಂತ ನನ್ನ ಮಗನ ಪರೀಕ್ಷೆ ಪಾಸ್ ಮಾಡಪ್ಪ ಭಗವಂತ ನನ್ನ ಮಗನ ಒಳ್ಳೆ ಹುಡುಗಿನ ಕೊಡಪ್ಪ ಭಗವಂತ ನನ್ನ ಸೊಸೆ ಚೆನ್ನಾಗಿರೋ ನೋಡ್ಕೊಳಪ್ಪ ಎಲ್ಲ ಹೇಳೋದೇ ಆಯ್ತಲ್ಲ ನಮ್ದು ಒಂದು ಸಲನು ಎಷ್ಟು ಅಂತ ಕೇಳ್ಕೊಳ್ಳಿದ್ರಿ ಕೇಳ್ಕೊಳ್ಳೋಕ್ಕೂ ನಮ್ಮ ನಾಚಿಕೆ ಬೇಡವಾ ಪಾಪ ಅವನು ಕೇಳ್ತಾನೆ ಅಂತ ಹೇಳ್ಕೊಂಡೇ ಇರೋದ ಅದಕ್ಕೆ ಪುರಂದ್ರದಾಸರು ನೋಡಿ ನೋಡಿ ನಮ್ಮ ಹಣೆ ಬಾರ ಹೇಗಾಗಿದೆ ಅಂದರೆ ಬೇಡಿ 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 ಕೇಳೋದಕ್ಕೆ ಬಾಯಿಲ್ದಂಗೆ ಆಗಿದೆ ಎಷ್ಟು ಅದ್ಭುತವಾದ ಕೀರ್ತನೆ ಇದು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಬಾಯಿನೇ ಇಲ್ಲ ಕೇಳೋದಕ್ಕೆ ಕೇಳೋದಕ್ಕೆ ಮೊದಲೇ ಕೊಟ್ಟಿದ್ದೀಯಲ್ಲ ಮಾರಯ್ಯ ಇಷ್ಟು ಒಳ್ಳೆಯ ದೇಹ ಕೊಟ್ಟಿದ್ದೀಯಾ ಬುದ್ಧಿ ಕೊಟ್ಟಿದ್ದೀಯಾ ಚಿಂತನೆಯ ಶಕ್ತಿ ಕೊಟ್ಟಿದ್ದೀಯಾ ಶಿಕ್ಷಣ ಕೊಟ್ಟಿದ್ದೀಯಾ ಭೂಮಿ ಮೇಲೆ ಇರೋದಕ್ಕೆ ಆಧಾರ ಕೊಟ್ಟಿದ್ದೀಯಾ
ಇಷ್ಟೆಲ್ಲ ಕೊಟ್ಟರು ಮತ್ತು ನಾನು ಕೇಳ್ತಾನೆ ಇದ್ದೀನಲ್ಲಪ್ಪ. ಭಿನ್ನಹಕ್ಕೆ ಬಾಯಿಲ್ಲ ವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರರಾಗಿ. ಸರಿತಾ? ಸರಿ ಸರ್. ದಯವಿಟ್ಟು ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಸರಿ ಗಾರಿ ಸದಾ ಮಬದನಿ ಸರಿ ಗಾರಿ ಸದಾ ಧ್ವನಿ ಭಿನ್ನಹಕ್ಕೆ ಬಾಯಿಲ್ಲವೈ ಕೃಷ್ಣ ಹರಿಯೇ, ಭಿನ್ನಹಕ್ಕೆ ಬಾಯಿಲ್ಲವೈಯ ಭಿನ್ನಹಕ್ಕೆ ಬಾಯಿಲ್ಲವೈ ಭಿನ್ನಹಕ್ಕೆ ಬಾಯಿಲ್ಲವೈ ಭಿನ್ನಹಕ್ಕೆ ಬಾಯಿಲ್ಲವೈಯ ಭಿನ್ನಹಕ್ಕೆ ಬಾಯಿಲ್ಲವೈ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವೈ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವೈ ಭಿನ್ನಹಕ್ಕೆ ಬಾಯಿಲ್ಲವೈ ಅಸುರಾರಿ ನಿನ್ನ ಮರೆತೆನು ಕಾಯು ಹರಿ ಭಿನ್ನಹಕ್ಕೆ ಬಾಯಿಲ್ಲವೈ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸತಿ ಮೋಹ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾಂತಿಯ ಮೋಹ ರಾಜಮನ್ ಮೋಹ ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ಸತಿಕ ಭ್ರಾಂತಿಯ ಮೋಹ ರಾಜಮನ್ನಣೆ ಮೋಹ ರಸಿಕ ಭ್ರಾಂತಿಯ ಮೋಹ ರಾಜಮನ್ನಣೆ ಮೋಹ ಪಶು ಮೋಹ ಭೂಮೋಹ ಪಶು ಹಸಮುಲ್ಲ ಆಭರಣಗಳ ಮೋಹದಿಂದ ಭಿನ್ನಹಕ್ಕೆ ಬಾಯಿಲ್ಲ ಹಸನುಲ್ಲ ಆಭರಣಗಳ ಮೋಹದಿಂದ ಭಿನ್ನಹಕ್ಕೆ ಬಾಯಿಲ್ಲವೈ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪಮದವು ಅನ್ನಮದ ಅರ್ಥಮದ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪಮದವು ತನ್ನ ಸತ್ವದ ಮದವು ಧಾತ್ರಿ ವಶವಾದ ಮದ ಇನ್ನು ತನಗಿದಿರಿಲ್ಲ ಎಂಬ ಮದದಿಂದ ಭಿನ್ನಹಕ್ಕೆ ಬಾಯಿಲ್ಲ ಇನ್ನು ತನಗೆದುರಿಲ್ಲ ಎಂತೆಂಬ ಮದದಿಂದ
ಸ್ನೇಹಕ್ಕೆ ಬಾಯಿಲವು ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಸ್ನೇಹಕ್ಕೆ ಬಾಯಿಲ್ಲವೈ ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ ಇಷ್ಟು ದೊರಕಿದರೆ ಇಷ್ಟು ಬೇಕೆಂಬಾಸೆ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ ಅಷ್ಟು ದೊರಕಿದರು ಮತ್ತಷ್ಟರಾಸೆ ಕಷ್ಟ ಬೇಕೆಂಬಾಸೆ ಕಡು ಬೇಡಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ವಿಠಲ ಭಿನ್ನಕ್ಕೆ ಬಾಯಿಲ್ಲವು ನಷ್ಟ ಜೀವನದಾಸೆ ಪುರಂದರ ವಿಠಲ ಭಿನ್ನಕ್ಕೆ ಬಾಯಿಲ್ಲವೈ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲವಯ್ಯ ಭಿನ್ನಕ್ಕೆ ಬಾಯಿಲ್ಲವಯ್ಯ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಬಿಡೋದಕ್ಕೆ ಭಗವಂತನ. ಟ್ಯಾಗೋರ್ ಅವರು ತಮ್ಮ ಗೀತಾಂಜಲಿ ಮೊಟ್ಟ ಮೊದಲನೇ ಪದ್ಯದಲ್ಲಿ ಇದನ್ನೇ ಹೇಳ್ತಾರೆ, ದೈ ಪೋರೆಸ್ಟ್ ಇನ್ ಮೈ ಹ್ಯಾಂಡ್ಸ್ ರಿಮೈನ್ಸ್ ಎವರ್ ಎಂಟಿ ಅಂತ. ಭಗವಂತ ನನ್ನ ಕೈಯಲ್ಲಿ ಹಾಕ್ತಾನೆ ಇದೆಯಾ ಮರೆಯ, ನನ್ನ ಕೈ ತುಂಬೋದೇ ಇಲ್ಲ, ನನ್ನ ಬೇಡೋ ಕೈ ಯಾವಾಗಲೂ ಖಾಲಿನೇ, ನೀ ದೊರೆ ಎಷ್ಟು ಕೊಟ್ಟರು ನನ್ನ ಕೈ ಖಾಲಿನೇ ಇದೆ, ಸೋರಿ ಹೋಗ್ತದೆ ಕೊಟ್ಟದ್ದೆಲ್ಲ, ಆದರೂ ಕೇಳೋದು ಬಿಡಲ್ಲ. ಅಷ್ಟೇ ಅಲ್ಲ, ನಾನು ಅಪರಾಧ ಮಾಡಿ ಕೇಳ್ತಾ ಇದ್ದೇನೆ, ಮತ್ತೆ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ, ಒಂದು ಎರಡು ಅಲ್ಲ ಅನಂತ ಇನ್ಫಿನಿಟ್, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಏನು ಅಂತ ಕೇಳೋ ಮಹಾರಾಯ ನಿನ್ನ, ಒಳ್ಳೆ ಕೆಲಸ ಮಾಡಿದರೆ ಶಭಾಷ್ ಅಂದಾನು, ತಪ್ಪು ಮಾಡೋದು ಹೋಗೋದು ಮತ್ತೆ ಕೇಳೋದು ಇದೇ ಮಾಡಿದ್ದೀನಿ. ಮನುಷ್ಯ ಜೀವನಕ್ಕೆ ಬಂದಾಗ ಒಂದು ಒಳ್ಳೆ ಉದ್ಧರಣ ಮಾರ್ಗದಲ್ಲಿ ಹೋಗಪ್ಪ ಅಂತ ಕಳಿಸಿದ ನನ್ನ, ಆ ಮಾರ್ಗ ಹಿಡ್ಕೊಳ್ಳೇ ಇಲ್ಲ ನಾನು, ಮತ್ತೆ ಬೇರೆ ಹಾದಿಗೆ ಹೋದೆ, ಅವನು ಹೇಳಿದ್ದನ್ನು ಒಂದೂ ಮಾಡಲಿಲ್ಲ ನಾನು, ಆದರೂ ಮಾತು ಕೇಳ್ತೇನೆ, ಅದು ಕೊಡು ಭಗವಂತ, ಇದು ಕೊಡು ಭಗವಂತ ಅಂತ ಕೇಳೋದು ಮುಗಿಲಿಲ್ಲ ನನಗೆ. ಅದಕ್ಕೆ ನನಗೆ ಒಂಥರ ನಾಚಿಕೆ ಆಗಿಬಿಟ್ಟಿದೆ ಮಹಾರಾಯ ಕೇಳೋದಕ್ಕೆ ನಿನಗೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಎಷ್ಟು ಭಿನ್ನಹ ಮಾಡ್ಕೊಳ್ಳಿ, ಏನು ಅಂತ ಕೇಳಿ ನಿನ್ನ. ಅಸುರಾರಿ ನಿನ್ನ ಮರೆತೆನೋ ಕಾಯೋ ಹರಿಯೇ, ಯಾರು ನನ್ನನ್ನು ಭೂಮಿಗೆ ಕಳಿಸಿದ್ದಾನೋ ಮನುಷ್ಯನನ್ನಾಗಿ, ಆ ಭಗವಂತನ ಇರುವನ್ನೇ ಮರ್ತಿದ್ದೆ ನಾನು. ಅದಕ್ಕೆ ಹೇಳ್ತಾರೆ, ಅಸುರಾರಿ ಅಸುರನ ನಾಶ ಮಾಡಿದಂಥ ನೀನು, ಮರೆತೆನೋ ಕಾಯೋ ಹರಿಯೇ, ನೀನು ಮರೆತು ಬಿಟ್ಟಿದ್ದೇನಪ್ಪ ಆದರೂ ಪಾರು ಮಾಡು, ನಾಚಿಕೆನೇ ಇಲ್ಲ ನೋಡಿ, ಮರ್ತಿದ್ದೇನೆ ಅಂತ ಹೇಳ್ತೇನೆ, ಮತ್ತು ಕಾಪಾಡಪ್ಪ ನನ್ನ ಅಂತ ಕೇಳ್ಕೊತೀನಿ. ಅದಕ್ಕೆ ಹೇಳಿ ಸಾಕಾಗ್ಬಿಟ್ಟು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅಂತ ಹೇಳ್ತಾರೆ. ನಾನು ಏನೇನು ಮೋಹದಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ, ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ, ರಸಿಕ ಭ್ರಾಂತಿಯ ಮೋಹ ರಾಜಮನ್ನಣೆ ಮೋಹ, ಪಶು ಮೋಹ ಭೂಮೋಹ ಪಶು ಮೋಹ ಭೂಮೋಹ ಬಂಧು ಮಾರ್ಗದ ಮೋಹ, ಹಸನುಳ್ಳ ಆಭರಣಗಳ ಮೋಹದಿಂದ ಭಿನ್ನಕ್ಕೆ ಬಾಯಿಲ್ಲವಯ್ಯ. ಪ್ರೀತಿ ಇರಬೇಕಾದ್ದೇ, ಅದು ಪ್ರೀತಿ ಒಂದು ಹದವನ್ನು ದಾಟಿ ಮುಂದೆ ಹೋದಾಗ ಅದು ಮೋಹ ಆಗ್ತದೆ. ಯಾವುದು ಮನಸ್ಸನ್ನು ಮೈಯನ್ನು ಮರೆಸಿಬಿಡ್ತೋ ಅದು ಮೋಹ. ಆ ಪ್ರೀತಿ ಅತಿಯಾದ ಪ್ರೀತಿಯಾಗಿ ಒಂದಿದ್ದರೆ ಸಾಕಪ್ಪ ಅಂತ. ಅದು ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ, ಒಂದು ಮೋಹನೇ ಸಾಕು ನಮ್ಮನ್ನು ವಾಸ ಮಾಡೋದಕ್ಕೆ. ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ, ರಸಿಕ ಭ್ರಾಂತಿಯ ಮೋಹ. ತಾನು ರಸಿಕ ಅಂತ ಭ್ರಾಂತಿ ಕೆಲವರಿಗೆ ಇರ್ತದೆ, ತ ರಸಿಕ ಅಂತ ತೋರಿಸ್ಕೋಬೇಕು, ಅದು ಭ್ರಾಂತಿ. ಅದು ರಸಿಕ ಭ್ರಾಂತಿಯ ಮೋಹ ರಾಜಮನ್ನಣೆ ಮೋಹ,
ಕರಿಬೇಕು ನನ್ನ ಸ್ಟೇ ಪೆಲ್ ಮೇಲೆ ಕರಿಬೇಕು, ಓ ಅವ್ರು ಭಾಳ ಪರಿಚಯದವ್ರಿ ಇವರು ಅನ್ಬೇಕು. ಅದಕ್ಕೆ ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತನ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಮನ್ನಣೆ ಬೇಕು ಬೇಕು ಅಂತ ಒದ್ದಾಡೋದು ಆತ್ಮವನ್ನೇ ತಿನ್ಬಿಡ್ತದೆ ಅಂತ ಡಿವಿಜಿ ಹೇಳ್ತಾರೆ. ಪಶುಮೋಹ ಭೂಮೋಹ, ಭಾಗವತ್ ಕಥೆಗಳನ್ನು ಓದಬೇಕು ನೀವು. ರಾಜನೇ ಬೇಡ ಅನ್ನೋ, ರಾಜ್ಯ ಬೇಡ ಅಂತ ಬಿಟ್ಟು ಬಂದವನು ಜಿಂಕೆ ಹಿಡ್ಕೊಂಬಿಟ್ಟ. ಯಾವುದು ಬೇಡ, ತಕತೆ ಜಡಭರ್ತ ಆಗುವಂಥ ಮುಂದೆ ರಾಜ್ಯ ಬೇಡ ಅಂತ ಬಿಟ್ಟು ಬಂದವನು ಆ ಜಿಂಕೆ ಮರಿ ಹಿಡ್ಕೊಂಡು ಕೂತ್ಕೊಂಬಿಟ್ಟ. ಬರೀ ಜಿಂಕೆನಾಗಿ ಹುಟ್ಟಿದ ಮೂರು ವರ್ಷ ಮೂರು ಜನ್ಮ ಆ ಥರ. ಹಾಗೆ ಪಶುಮೋಹ ಭೂಮೋಹದ ಬಗ್ಗೆ ನಾವು ಹೇಳೋ ಕಾರಣ ಇಲ್ಲ. ಪೇಜ್ ನಂಬರ್ 1 ಪೇಪರ್ ಯಾವ್ದು ನೋಡಿದ್ರು ಅದೇ ಗೊತ್ತಾಗ. ಭೂಮೋಹ ಬಂಧು ವರ್ಗದ ಮೋಹ, ಅದು ಕಾಣಿಸುತ್ತೆ ಬೇಕಾದಷ್ಟು. ಹಸನುಳ್ಳ ಆಭರಣಗಳ ಮೋಹದಿಂದ, ಆಭರಣಗಳ ಮೋಹ, ಎಲ್ಲ ಮೋಹಗಳು ಕಾಡ್ತವೆ ನಮ್ಮನ್ನು. ಒಂದು ಮೋಹ ಆದರೆ ಸಾಕು ಜೀವನ ಹಾಳು ಮಾಡೋದಕ್ಕೆ, ಅದ್ರ ಜೊತೆ ಮದ ಸೇರಿಕೊಂಡ್ರೆ ಹೇಗಿರುತ್ತೆ. ಒಂದು ಮೋಹ ಜೀವನವನ್ನು ಸಾತ್ವಿಕತೆ ಸಾತ್ವಿಕತೆಯಿಂದ ದೂರ ಮಾಡುವಂಥದ್ದು, ಅದ್ರ ಜೊತೆಗೆ ಮದ ಸೇರಿಕೊಂಡ್ರೆ ಎಷ್ಟು, ಒಂದಲ್ಲ ಎಷ್ಟು ಮದಗಳು. ಅಖಿಲ ವೈಭವದ ಮದ, ಅನ್ನ ಮದ ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು ರೂಪ ಮದವು, ತನ್ನ ಸತ್ವದ ಮದವು ಧಾತ್ರಿವಶವಾದ ಮದ, ಇನ್ನು ತನಗಿದಿರಿ ಎಂಬ ಮದ. ಅಧ್ಯಾತ್ಮ ಪರಂಪರೆಯಲ್ಲಿ ಅಷ್ಟಮದ ಅಂತ ಹೇಳ್ತಾರೆ. 8 ಥರದ ಮದಗಳಿದೆ ಅಂತೆ. ಧನಮದ, ರೂಪಮದ, ವಿದ್ಯಾಮದ, ಯೌವನಮದ, ಕುಲಮದ, ಬಲಮದ, ರಾಜ್ಯಮದ ಮತ್ತು ತಪಮದ. ತಪಸ್ಸಿದೆ ಅನ್ನೋದು ಮದ, ಅವನು ಭಾರಿ ತಪಸ್ಸು ಸಾಧಿಸಿದ್ದೇನೆ ಅಂತ, ಅದು ತಪ ಮದನೇ. ಒಂದೊಂದು ಮದ ಅವರು ಆನೆಗಳ ಪ್ರತೀಕ ತೋರಿಸ್ತಾರೆ ಅಧ್ಯಾತ್ಮದಲ್ಲಿ. ಆನೆಗಳು ಅಂದರೆ ನಮ್ಮ ಮದದ ಲಕ್ಷಣಗಳು, ಅಹಂಕಾರದ ಪ್ರತೀಕಗಳು. ಹಾಗೆ ಒಂದು ಮದ ಇದ್ದರೆ ಸಾಕು, ಎಷ್ಟು ಮದಗಳಿದೆ ನಮ್ಮಲ್ಲಿ. ಅನ್ನಮದ, ಅರ್ಥಮದ, ದುಡ್ಡಿದೆ ಅಂತ. ನಮ್ಮಲ್ಲಿ ಈಶನಾತ್ರಯಗಳು ಅಂತ ಇದೆ. ಈಶನಾತ್ರಯಗಳು ಅಂದರೆ 3 ಥರದ ಎಳ ಸೆಳೆತಗಳು ನಮ್ಮಲ್ಲಿ. ಈಶನಾತ್ರಯಗಳು 3. ದಾರಯೇಷಣ, ಸ್ತ್ರೀಯರ ಬಗ್ಗೆ ಇರುವಂಥ ಮೋಹ ದಾರಯೇಷಣ ಅಂತ. ಹಣದ ಬಗ್ಗೆ ಇರುವಂಥದ್ದು ಮೋಹ ವಿತ್ತಯೇಷಣ ಅಂತ. ಮಕ್ಕಳ ಬಗ್ಗೆ ಇರುವಂಥದ್ದು ಪುತ್ರಯೇಷಣ ಅಂತ. ಈ 3 ಸೆಳಿತಾವಂತೆ ನಮ್ಮನ್ನು. ಸೆಳೆದು ಬಿಟ್ಟು ಮೇಲೆ ಮೇಲೆ ಹೋಗುವಂಥ ಉದ್ಧರಣ ದಾರಿಯಿಂದ ಬಿಡಿಸಿ ಬೇರೆ ಕಡೆ ಕರ್ಕೊಂಡು ಹೋಗ್ತವೆ, ಪ್ರಪಾತ ಕರ್ಕೊಂಡು ಹೋಗ್ತವೆ. ಈರೈಷಣ ಅಂತ 3 ಸಾಕು. ಅಂಥವು ಎಷ್ಟಿದೆ ನೋಡಿ, 8 ಇಲ್ಲಿ. ಅವ್ರು ಏನು ಅಂದರೆ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ಬಾಳು ಸೇರಲ್ಲ ಅಂತ ಗೊತ್ತಿದ್ರು, ಮುನ್ನ ಪ್ರಾಯದ ಮದವು, ರೂಪ ಮದವು, ಅದು ಇರೋಲ್ಲ. ತನ್ನ ಸತ್ವದ ಮದ, ನಾನು ಹಾಗೆ ಮಾಡಿದ್ದೇನೆ ಅಂತ. ಧಾತ್ರಿ ವಶವಾದ ಮದ, ನನಗಿಂತ ಜಗತ್ತು ಇದ್ಕೊಂಡಿದ್ದೀನಿ, ನನ್ನ ಜಮೀನಿದು ಅಂತೇಳಿ. ಇನ್ನು ತನಗೆ ಎದುರಿಲ್ಲವೆಂತೆಂಬ ಮದದಿಂದ, ನನ್ನಂಥವ್ರು ಯಾರೂ ಇಲ್ಲ ಅಂತ. ಇದು ನೆನೆಸ್ಕೋಬೇಕು. ನಹುಷ ಚಕ್ರವರ್ತಿ ಇಂದ್ರನ ಸೋಲಿಸಿದವನು. ಇಂದ್ರನ ಸೋಲಿಸಿ ಇಂದ್ರ ಜಯಪತ್ರ ಬರ್ಕೊಟ್ಟಿದ್ದ, ನಾನು ನಹುಷನಿಗೆ ಸೋತಿದ್ದೇನೆ ಅಂತ. ಆದರೆ ನಹುಷನಿಗೆ ವಯಸ್ಸಾದಮೇಲೆ ಒಂದು ದಿವಸ ಮಗ ಯಯಾತಿನ ಕರೀತಾನೆ. ಮಗು, ಯಯಾತಿ ಬಾ, ಅಲ್ಲಿ ಗೂಡಲ್ಲಿ ಒಂದು ಪತ್ರ ಇದೆ ತೊಗೊಂಡು ಬಾ, ಜಯಪತ್ರ. ಇಂದ್ರ ಬರ್ಕೊಟ್ಟದ್ದು ಜಯಪತ್ರ, ನಹುಷನಿಗೆ ಸೋತಿದ್ದೇನೆ ಅಂತ. ಅದನ್ನು ಹೇಳ್ತಾ ನಹುಷ ಓದ ಇನ್ನೊಂದು ಸಲ, ಯಯಾತಿ ಓದಬೇಕದನ್ನು. ಆವಾಗ ನಹುಷ ಕಣ್ಣಲ್ಲಿ ನೀರು ತೊಗೊಂಡು ಹೇಳ್ತಾನೆ, ನೋಡು ಮಗು ಹೇಗಿದೆ ಜಗತ್ತು. ಒಂದು ಕಾಲಕ್ಕೆ ನಾನು ಇಂದ್ರನ ಅಲಗಾಡಿಸಿ ಅವನು ಸೋಲಿಸಿದಂಥವನು, ಆದರೆ ನನ್ನ ಕಣ್ಣು ಅಶಕ್ತವಾಗಿ ಅವನು ಬರ್ಕೊಟ್ಟಂಥ ಜಯಪತ್ರ ಓದೋದಕ್ಕಾಗ್ತಾಯಿಲ್ಲ ನನ್ನ ಕಡೆಯಿಂದ, ನೀನು ಓದಿ ಹೇಳಬೇಕು ನನಗೆ. ಆದರೆ ಆಗ ಅಂದ್ಕೊಂಡಿದ್ದ ಅದೇ ಮನುಷ್ಯ ಋಷಿಗಳನ್ನು ಒದ್ದು ಕೆಳಗೆ ಸರ್ಪವಾಗಿ ಬಿದ್ದಂಥವನು. ಅಹಂಕಾರ ಬೇಕಾದಷ್ಟಿತ್ತು ಆವಾಗ. ಅದಕ್ಕೆ ಹೇಳ್ತಾರೆ, ಇನ್ನೂ ತನಗೆ ಎದುರಿಲ್ಲವಿಂತೆಂಬ ಮದದಿಂದ, ಭಿನ್ನ ಹಾಕಿ ಬಾಯಿಲ್ಲ ವಯ್ಯ, ಬಂದನ ಆಸೆಗಳು ಮುಗಿತವ, ಮೋಹ ಆಯಿತು, ಮದ ಆಯಿತು, ಇನ್ನು ಆಸೆ. ಇಷ್ಟು ದೊರಕಿದರು ಮತ್ತಿಷ್ಟು ಬೇಕೆಂಬ ಆಸೆ, ಇಷ್ಟು ದೊರಕಿದರು ಮತ್ತಿಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರು ಮತ್ತಷ್ಟರಾಸೆ, ಕಷ್ಟಬೇಡೆಂಬ ನಷ್ಟ ಜೀವನದಾಸೆ, ನಷ್ಟ ಜೀವನದಾಸೆ, ಪುರಂದರ ವಿಠಲ ಭಿನ್ನಹಕ್ಕೆ ಬಾಯಿಲ್ಲವೈ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ, ಭಿನ್ನಹಕ್ಕೆ ಬಾಯಿ, ಭಿನ್ನಹಕ್ಕೆ ಬಾಯಿ, ಭಿನ್ನಹಕ್ಕೆ ಬಾಯಿ.
ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬ ಆಸೆ. ತೃಪ್ತಿ ಅಂತಿಲ್ಲ ಜೀವನಕ್ಕೆ, ಇಷ್ಟು ಕೊಟ್ಟರೆ ಇಷ್ಟೇನಾ, ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತ. ಅದಕ್ಕೆ ಡಿ ವಿಜ್ ಹೇಳ್ತಾರೆ, ಬೇಕು ಬೇಕದು ಬೇಕು, ಬೇಕಿದೆನಗಿನ್ನೊಂದು, ಬೇಕೆನುತ ಬೊಬ್ಬಿಡು ತಲಿಯ ಘಟವನಿದನು, ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಿಪುವುದು ಎಂದಿಗೇಲು ಮಂಕುತಿಮ್ಮ. ಬೇಕು 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 ಅಂತ ಆಡ್ಕೊಂಡ್ರೆ ಸಾಕು ಅನ್ನೋದು ಯಾವಾಗ ಒಂದ್ಸಲ? ಅದಕ್ಕೆ ನಮ್ಮ ಹರ್ಷಾನಂದಜಿ ಮಹಾರಾಜ್ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ, ಮನುಷ್ಯ ಬೇಕು 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 ಅಂತಾನಂತೆ ಅವನಿಗೆ ಬೇಕೂಫಾ ಅಂತಾರೆ ಅಂತ, ಬೇಕೂಫಾ ಅಂತಾರೆ ಅಂತ. ಹಾಗೆ ಇಷ್ಟು ದೊರಕಿದರೆ ಮತ್ತೆಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೂ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬ ಆಸೆ, ಯಾರಿಗೆ ಕಷ್ಟ ಬೇಕು, ಕಡು ಸುಖವ ಕಾಂಬ ಆಸೆ. ಮನುಷ್ಯರ ಆಸೆಗಳಿವು, ಯಾವಾಗಲೂ ಸಂತೋಷವಾಗಿರಬೇಕು. ಆನಂದ ಶೋಧನೆ ಮನುಷ್ಯನ ನಿತ್ಯ ಲಕ್ಷಣಗಳಲ್ಲಿ ಒಂದು, ಯಾವಾಗಲೂ ಆನಂದ ಶೋಧನೆ ಮಾಡ್ತಿರಬೇಕು. ಕಡೇ ಸಾಲು ಮಾತ್ರ ಅದ್ಭುತ, ನಷ್ಟ ಜೀವನದ ಆಸೆ ಪುರಂದರ ವಿಠಲ. ನಷ್ಟ ಜೀವನದ ಆಸೆ ಎರಡು ರೀತಿ ಅರ್ಥ ಮಾಡ್ಕೋಬೋದು. ಜೀವನ ನಷ್ಟ ಮಾಡ್ಕೊಳ್ಳೋಂಥ ಆಸೆ ಆಗಿದೆಯಲ್ಲಪ್ಪ ನನಗೆ ಅಂತ. ಒಂದಾದರೆ ನಷ್ಟ ಜೀವನದ ಆಸೆ, ಕಳೆದು ಹೋದಂಥ ಜೀವನದ ಆಸೆ ನನಗೆ. ವಯಸ್ಸಾಗಿದೆ, ನಾ ಹುಡುಗ ಇದ್ದಾಗ ಎಷ್ಟು ಚೆನ್ನಾಗಿತ್ತಲ್ಲ, ಮತ್ತೆ ವಾಪಸ್ ಹೋಗಬೇಕು, ಸಾಯಬಾರ್ದು ನಾನು, ಮತ್ತೆ ವಾಪಸ್ ಹೋಗಬೇಕು. ಆ ನಷ್ಟ ಕಳೆದು ಹೋದಂಥ ಜೀವನ ಮತ್ತೆ ಮೇಲಕ್ಕೆ ಹಾಕ್ಕೊಂಡು ಅದು ಎಷ್ಟು ಚೆನ್ನಾಗಿತ್ತಲ್ಲ ಹುಡುಗರಾಗಿದ್ದಾಗ. ಯು ಗೋ ಬ್ಯಾಕ್ ಟು ದ್ಯಾಟ್ ಬ್ಯಾಕ್ ಇನ್ ಲೈಫ್. ಅದಾಗಬೇಕು, ಕಳೆದು ಹೋದಂಥ ಜೀವನ ಕಳ್ಕೊಳ್ಳೋಕೆ ಆಸೆ ಇಲ್ಲ ನನಗೆ, ಸಾಯಬಾರ್ದು, ಚಿರಂಜೀವಿ ಆಗಿರಬೇಕು. ಮನುಷ್ಯನ ಎರಡು ಅತ್ಯಂತ, ಮನುಷ್ಯ ಜೀವ ಬಂದಾಗಿನಿಂದ ಎರಡು ಸಾಧನೆಗಳ ಬಗ್ಗೆ ಬೆನ್ನು ಹತ್ತಿದ್ದಾನೆ ಮನುಷ್ಯ. ಎರಡು ಆಸೆಗಳು ಯಾವಾಗಲೂ ಬಿಡಲ್ಲ ಅವನ್ನ. ಒಂದು ಶಾಶ್ವತವಾಗಿರುವಂಥದ್ದು, ಸಾವನ್ನು ಗೆಲ್ಲುವಂಥದ್ದು ಆನಂದ ಮಾರ್ಗಿ ಆಗಿರ್ಬೋದು, ಆನಂದ ಪಡ್ಕೋಬೇಕು ಅನ್ನೋಂಥದ್ದು, ಆನಂದ ಸಾವನ್ನು ಗೆಲ್ಲುವುದು, ಎರಡು ಯಾವಾಗಲೂ ಆಸೆಗಳು. ಅದಕ್ಕೆ ಹೇಳ್ತಾ ಇರೋರು ನಷ್ಟ ಜೀವನದ ಆಸೆ, ಅದು ಹೋಗಿತ್ತಾರೆ, ಕಳೆದು ಹೋಗಿದೆ ಅಲ್ಲ ಜೀವನ, ಅಂಥ ಆಸೆ ಮತ್ತೆ ಬೇಕು ನನಗೆ ಅನ್ನುವಂಥ ಆಸೆ ಮನುಷ್ಯನದಾಗಿದೆ. ಕೇಳಿ 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 ಸಾಕಾಗಿ ಹೋಗಿ ಕೊನೆಗೆ ದಾಸ ಹೇಳ್ತಾರೆ, ಭಿನ್ನ ಹಕೆ ಬಾಯಿಲ್ಲವಯ್ಯ, ಇನ್ನೇನೂ ಕೇಳಲಾರೆಪ್ಪ ನಿನಗೆ ನಾನು ಹೆಂಡತಿ, ಇನ್ನೇನೇನೂ ಕೇಳಲಾರೆ ಅಂತ ಹೇಳ್ತಾರೆ. ಇನ್ನೊಂದು ಅದ್ಭುತವಾದ ಪದ್ಯ, ಕೊನೆ ಪದ್ಯ ಇವತ್ತು ಹೇಳೋದು, ಬಹಳ ತಮಾಷೆ ಅನಿಸುತ್ತೆ. ಎಷ್ಟೋ ಜನ ದೊಡ್ಡವರು ಇದನ್ನು ಅದನ್ನು ವಿಶ್ಲೇಷಣೆ ಮಾಡೋದನ್ನು ಕೇಳಿದ್ದೇನೆ, ಸುಲಭವಾಗಿ ಹೇಳಿಬಿಡ್ತಾರೆ. ಬಹಳ ಬೇಜಾರಾಗಿರ್ಬೇಕ್ರಿ ದಾಸರಿಗೆ ಹೆಂಡತಿ ಕಡೆಯಿಂದ, ಬಹಳ ಕಾಡಿರ್ಬೇಕಾಕೆ. ಅದಕ್ಕೆ ಒಂದು ಹಾಡು ಬರೆದಿದ್ದಾರೆ, ಹೆಂಡತಿ ಪ್ರಾಣ ಹೆಂಡುತಿ ಅಂತ, ಹೆಂಡತಿ ಪ್ರಾಣ ಹೆಂಡುತಿ. ಆದರೆ ನಾನು ಎಷ್ಟೋ ಸಲ ವಿಚಾರ ಮಾಡಿದ್ದೆ, ದಾಸರಂಗೆ ಬರೆಯೋರಲ್ರಿ, ಅಷ್ಟು ಹೆಂಡತಿಗೆ ಹೆದರ್ಕೊಳ್ಳೋಗಿದ್ದರೆ ಅವರು ಹೆದರ್ಕೊಂಡು ಸನ್ಯಾಸ ತೊಗೊಂಡ್ರು ಅಂತ ಇಲ್ಲ. ದಾಸತ್ವ ಆದದ್ದು ಹೆಂಡತಿಗೆ ಹೆದರೆ ಆದರೂ ಅಂತಲ್ಲ. ಪುರಂದ್ರದಾಸರ ಜೀವನ ನಮ್ಗೆ ಗೊತ್ತಿದ್ದ ಕಥೆ ನೋಡಿದರೆ ಜೋರಾಗೇ ಇದ್ದರು ಅವರು, ಹೆಂಡತಿ ಹೆದರ್ತಿಲ್ಲ ಪಾಪ ಗಂಡನಿಗೆ, ಗೇಳ್ಬಿಡ್ತಾನೆ ಮುಗುತಿ ಅಂತ. ಹಾಗಿದ್ದಾಗ ಹೆಂಡತಿ ಪ್ರಾಣ ಹೆಂಡತಿ ಅಂತ ಯಾಕಂತಾರೆ? ಜೀವನದುದ್ದಕ್ಕೂ ಮದುವೆ ಆದಮೇಲೆ ಯಾರೋ ಒಬ್ಬರು ಯಾರನ್ನೋ ಹೆಂಡ್ತಾ ಇರ್ತಾರೆ, ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ ಅದಿರಲಿ, ಆದರೆ ಅಷ್ಟು ಬೇಜಾರಾಗಿ ಬರೆಯುವಂಥದ್ದಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ವಿಚಾರ ಮಾಡಿ ನೋಡಿದೆ, ಅರ್ಥ ಬೇರೆಯೇ ಇದೆ. ಇದು ಮೇಲ್ನೋಟಕ್ಕೆ ಹೆಂಡತಿ ಪ್ರಾಣ ಹೆಂಡತಿ ಅಂತ ಬರೆದ್ರೂ ಕೂಡ ಒಳಗಿನ ಅರ್ಥ ಮಾತ್ರ ಅದ್ಭುತವಾದಂಥದ್ದು. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಕಾಡುವಂಥದ್ದು. ಮೊದಲು ಹಾಡನ್ನು ಕೇಳ್ಕೊಳ್ಳೋಣ, ನಂತರ ಅರ್ಥ ಮಾಡ್ಕೊಳ್ಳೋಣ. ಕೊರಿ ಈ ಹಾಡನ್ನು ಭಾಳ ಅದ್ಭುತವಾಗಿ ಹಾಡಿ ಜನಪ್ರಿಯಗೊಳಿಸಿದ ಸಂಗೀತ ಸಾರ್ವಭೌಮ ಎನಿಸಿಕೊಂಡ ಬಾಲಮುರಳಿ ಕೃಷ್ಣ ಅವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಇದನ್ನು ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಹೆಂಡತಿ ಪ್ರಾಣ ಹೆಂಡುತಿ ನೋಡಿ ಅನುಭವದ ಮಾತು ಬಹುಶಃ. ಹೆಂಡತಿ ಪ್ರಾಣ ಹೆಂಡುತಿ, ಹೆಂಡತಿ ಪ್ರಾಣ ಹೆಂಡುತಿ, ಹೆಂಡತಿ ಪ್ರಾಣ ಹೆಂಡುತಿ. ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ, ಕುಣಿ ಕುಣಿ ಸುತ್ತಿ, ಕುಣಿ ಕುಣಿ ಸುತ್ತಿ, ಹೆಂಡತಿ ಪ್ರಾಣ ಹೆಂಡುತಿ, ಹೆಂಡತಿ ಪ್ರಾಣ ಹೆಂಡುತಿ. ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ, ಹೆಂಡತಿ ಪ್ರಾಣ ಹೆಂಡುತಿ. ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ, ಹೆಂಡತಿ ಪ್ರಾಣ ಹೆಂಡುತಿ, ಹೆಂಡತಿ ಪ್ರಾಣ ಹೆಂಡುತಿ. ಹೊತ್ತಾರೆ ಏಳುತ್ತಿ ಹೊರಗೆ ತಿರುಗಾಡುತ್ತಿ, ಹೊತ್ತಾರೆ ಏಳುತ್ತಿ ಹೊರಗೆ ತಿರುಗಾಡುತ್ತಿ, ಹೊತ್ತು ಹೋಯಿತು ಭತ್ಯ ತಾರೆನ್ನುತ್ತಿ, ಹೊತ್ತಾರೆ ಏಳುತ್ತಿ ಹೊರಗೆ ತಿರುಗಾಡುತ್ತಿ, ಹೊತ್ತು ಹೋಯಿತು ಭತ್ಯ ತಾರೆನ್ನುತ್ತಿ. ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ, ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ, ಮೃತ್ಯು ದೇವತೆಯಂತೆ ಮನೆಯೊಳಗಿರುತ್ತಿ, ಹೆಂಡತಿ ಪ್ರಾಣ ಹೆಂಡುತ್ತಿ.
ಮಾತಾಡುತ್ತಿ ಒಳ್ಳೆ ಊಟವನ್ನು ಕುಡಿತಿರ್ಪೇನೆನುತಿ ಒಳ್ಳೆ ಊಟವನ್ನು ಕುಡಿತಿರ್ಪೇನೆನುತಿ ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಒಳ್ಳೆ ಊಟವನ್ನು ಕುಡಿತಿರ್ಪೇನೆ ಎಲ್ಲಿ ಎಲ್ಲೆಲ್ಲಿ ತಲೆ ಎತ್ತದ ಹಾಗೆ ಮಾಡುತ್ತಿ ಹೆಂಡತಿ ಪ್ರಾಣ ಹಿಂಡುತ್ತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ ಹೆಂಡತಿ ಪ್ರಾಣ ಹಿಂಡುತ್ತಿ ಹಿರಿಯ ತನಕ ಹೋಗುತ್ತಿ ಗರ್ವಿಕೆ ಮಾಡುತ್ತಿ ಗರ್ವಿಕೆ ಮಾಡುತ್ತಿ ಹಿರಿಯ ತನಕ ಹೋಗುತ್ತಿ ಗರುವಿಗೆ ಮಾಡುತ್ತಿ ನೆರೆಹೊರೆಯವರ ಕಲ್ಲಿಗೆ ಬಡಿದಾಡುತ್ತಿ ನೆರೆಹೊರೆಯವರ ಕಲ್ಲಿಗೆ ಬಡಿದಾಡುತ್ತಿ ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದುರಿತಕ್ಕೆ ಗುರಿಯಾಗಿ ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ ದುರಿತಕ್ಕೆ ಗುರಿಯಾಗಿ ನೀನುತ್ತಿ ಹೆಂಡತಿ ಪ್ರಾಣ ಹೆಂಡತಿ ಸರಿಗಮ ಪಮ ಗಮ ಗರಿ ಸರಿ ಸರಿ ಪದಮ ಪದ ಪಮ ದ ಪಮ ಗರಿ ಸರಿಗಮ ಪಮ ಗಮ ಗರಿ ಸರಿ ಸರಿ ಹೆಂಡತಿ ಪ್ರಾಣ ಹೆಂಡತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ ಹೆಂಡತಿ ಹೆಂಡತಿ ಪ್ರಾಣ ಹಿಂಡುತ್ತಿ ಅಂತಾರೆ. ನಿಜವಾಗ್ಲೂ ಹೆಂಡತಿಗೋಸ್ಕರ ಬರೆದ ಪದ್ಯ ಅಲ್ಲ ಇದು. ಅದನ್ನು ಬರೀಬೇಕಾದ್ರೆ ಪುರಂದರದಾಸರು ಬೇಕಾಗಿರಲಿಲ್ಲ, ನಾವು ಯಾರಾದರೂ ಬರಿಬೋದು. ಅದು ಬರೆದ ಉದ್ದೇಶ ಇಷ್ಟು. ನಿನ್ನೆ ನಾವು ಚರ್ಚೆ ಮಾಡಿದ ಹಾಗೆ ನಮ್ಮ ಪ್ರತಿಯೊಂದು ಸೃಷ್ಟಿ ಪ್ರಕ್ರಿಯೆಯಲ್ಲಿ ಎರಡು ಶಕ್ತಿಗಳಿದೆ, ಒಂದು ಪುರುಷ ಶಕ್ತಿ, ಒಂದು ಪ್ರಕೃತಿ ಶಕ್ತಿ, ಪುರುಷ ಸ್ತ್ರೀ ಅಂತ ಹೇಳ್ತೀವಿ. ಪ್ರಕೃತಿ ಯಾವಾಗಲೂ ಕ್ರಿಯೆಯಲ್ಲಿ ಇರುವಂಥದ್ದು, ಚಟುವಟಿಕೆಯಲ್ಲಿ ಇರುವಂಥದ್ದು, ಪ್ರಕೃತಿ ಸಾಕ್ಷೀಭೂತವಾಗಿ ನೋಡುವಂಥದ್ದು. ಇದನ್ನು ಬಹಳ ಕಡೆ ಚರ್ಚೆ ಮಾಡಿದ್ದಾರೆ. ನಮ್ಮ ದೇಹವನ್ನು ತಗೊಂಡ್ರೆ ದೇಹ ಜಡ, ದೇಹ ಜಡ. ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಈಸ್ ಬೌಂಡ್ ಬೈ ಎನರ್ಷಿಯಾ. ಯಾವುದಕ್ಕೆ ತೂಕ ಇದೆಯೋ, ದೇಹ ಇದೆಯೋ, ಅದು ಎನರ್ಷಿಯಾ. ಅದು ಯಾವಾಗಲೂ ನಿಧಾನಾಗಿರುವಂಥದ್ದು, ಬಿಟ್ಟರೆ ಅಲ್ಲೇ ಕೂತ್ಕೊಳ್ಳೋಂಥದ್ದು, ಮುಂದೆ ಹೋಗಲ್ಲ. ಅದು ಆ ದೇಹವನ್ನು ಓಡಿಸುವಂಥ ಒಂದು ಶಕ್ತಿ ಒಳಗಡೆ ಮನಸ್ಸಲ್ಲಿದೆ. ದೇಹ ಓಡೋದು ಕೆಲಸ ಮಾಡೋದು ಯಾಕೆ? ಅಯ್ಯೋ 8 ಗಂಟೆ ಆಯಿತು ಹೋಗಬೇಕು ಅಂತ ಓಡೋದು, ಬೆಳಗ್ಗೆ 7 ಗಂಟೆ ಆಯಿತು ಆಫೀಸಿಗೆ ಹೋಗಬೇಕು ಅಂತ ಓಡಿಸುವಂಥದ್ದು ಯಾವುದು? ದೇಹ ಬೇಡ ಮಲ್ಕೋ ಅನ್ನತ್ತೆ, ಒಳಗಡೆ ಮನಸ್ಸು ಹೇಳು ಅನ್ನತ್ತೆ. ಚಟುವಟಿಕೆಗೆ ಒಡ್ಡುವಂತಹದ್ದು ಮನಸ್ಸು, ಬೇಡ ಅನ್ನುವಂಥದ್ದು ದೇಹ. ದೇಹ ಜಡ, ಅದು ಸ್ಥಾವರ. ಒಳಗಿನ ಮನಸ್ಸಿದೆಯಲ್ಲ, ಅದು ಚುರುಕಾಗಿರುವಂಥದ್ದು, ಅದು ಜಂಗಮವಾಗಿರುವಂಥದ್ದು. ಅವೆರಡೂ ಸೇರಿ ಒಂದು ದೇಹ ಆಯಿತು. ಮನಸ್ಸು ದೇಹ ಎರಡೂ ಇದೆ. ಮನಸ್ಸು ಯಾವಾಗಲೂ ಕೆಲಸ ಮಾಡಿಸೋ, ಅದಕ್ಕೆ ಹೇಳ್ತಾರೆ ಫಸ್ಟ್ ಸೆಂಡ್ ಯುವರ್ ಮೈಂಡ್ ದೆನ್ ಬಾಡಿ ಫಾಲೋಸ್ ಅಂತ. ಯಾವುದೇ ಕೆಲಸ ಮಾಡಬೇಕಾದ್ರೆ ಜೆನ್ ಕತೆ ಇದೆ, ಗುಡ್ಡದ ಮೇಲೆ ಹೋಗಬೇಕು ದೇವಸ್ಥಾನಕ್ಕೆ. ಹುಡುಗ ಕೂತಿದ್ದ, ನೋಡೋಣ ಹೋಗೋಣ ಮುಂದಿನ ವಾರ ಹೋಗೋಣ ಮುಂದಿನ ವಾರ ಹೋಗೋಣ, ಹೋಗಲೇ ಇಲ್ಲ. ಒಂದು ದಿವಸ ರಾತ್ರಿ ಮೇಲಿಂದ ಯಾರು ಇಳಿದು ಬರ್ತಾ ಇದ್ರು ಅಂತ ಕತ್ಲೆಯಲ್ಲಿ ದೀಪ ಹಿಡ್ಕೊಂಡು, ಯಾರು ಅಂತ ಕೇಳಿದ ಮುದುಕ ನಡ್ಕೊಂಬರ್ತಾ ಇದ್ದಾನೆ. ಅಲ್ಲಿ ಹೆಂಗೆ ಹೋದಪ್ಪ ನೀನು ಅಂತ ಆತ ಹೇಳ್ತಾನೆ, ಐ ಡಿಡ್ ನಾಟ್ ಗೋ, ಫಸ್ಟ್ ಐ ಸೆಂಡ್ ಮೈ ಮೈಂಡ್ ಆ್ಯಂಡ್ ಬಾಡಿ ಫಾಲೋಡ್ ಇಟ್. ಮೊದಲು ಮನಸ್ಸನ್ನು ಕಳಿಸಿದೆ, ದೇಹ ಹಿಂದೆ ಹೋಯಿತು ಅಂತ. ಯಾವಾಗಲೂ ನಮ್ಮನ್ನು ಕೆಲಸ ಮಾಡಿಸುವಂಥದ್ದು ಮನಸ್ಸು. ಮನಸ್ಸು ಚಟುವಟಿಕೆಯಿಂದ ಇರೋದ್ರಿಂದ ಅದು ಹೆಂಡತಿ, ಕೆಲಸ ಮಾಡುವಂಥದ್ದು. ಈ ದೇಹ ಇದು ಗಂಡ. ಈ ಮನಸ್ಸು ದೇಹಗಳ ಸಂಬಂಧ ತೀವಿ ದೊಲವಿನ ದಂಪತಿಗಳ ಹಾಗೆ ಮನಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕೋತಿಮ್ಮ ಅಂತ. ಇವೆರಡೂ ಹೊಂದ್ಕೊಂಡು ಹೋಗಬೇಕು, ಮನಸ್ಸು ಬುದ್ಧಿ ಒಂದಕ್ಕೊಂದು ಆದಾಗ ಚೆನ್ನಾಗಿ ಕೆಲಸ ಆಗ್ತದೆ ಅಂತ. ಇಲ್ಲಿ ಹೆಂಡತಿ ಅನ್ನೋದು ಮನಸ್ಸು ಅಂತ ತಗೊಳ್ಳಿ, ಪೂರ್ತಿ ಹಾಡೆ ಬೇರೆ ಆಗುತ್ತೆ. ಹೆಂಡತಿ ಪ್ರಾಣ ಹಿಂಡುತಿ, ದೇಹ ಹೇಳುವಂಥ ಮಾತು ಎಷ್ಟು ಕಾಡ್ತೀಯಪ್ಪ, ನಾನು ಸುಮ್ಮನೆ ಬಿಡೋದಿಲ್ಲ ಕೊಡೋದಕ್ಕೆ, ನನ್ನ ಪ್ರಾಣ ಹಿಂಡತಿ ಕೂಡಿಸೇ ಕೊಡೋದಿಲ್ಲ ನನ್ನ. ಮುಂದೆ ದೊಡ್ಡ ಕೊಂಡ ಕೋತಿಯಂತೆ ಗಮನಿಸ್ಬೇಕು, ಪುರಂದಾಸ್ ಎಷ್ಟು ತೂಕ ಮಾಡಿ ಬರೆದಿದ್ದಾರೆ ಪದಗಳನ್ನು. ಬರೀ ಕೋತಿ ಅನ್ನಲಿಲ್ಲ, ಬರೀ ದೊಡ್ಡ ಅಂತೂ ಅನ್ನಲಿಲ್ಲ, ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸಾಡು ಕುಣಿ ಕುಣಿಸುತ್ತಿ ಅಂತ.
ಕೋತಿ ಕೊಂಡ್ಕೊಂಡು ಬರಬಹುದಪ್ಪ. ಸಣ್ಣ ಕೋತಿ ಮರಿತೆ ಅಂದರೆ ಕಲಿಸ್ಬೋದು, ಹೇಗಿರಬೇಕು ಅಂತ ಕಲಿಸ್ಬೋದು, ಕಲಿತಿದೆ ಕಲಿಸಿದರೆ ಅದು. ಸಣ್ಣ ತರಲೇ ಇಲ್ಲ, ದೊಡ್ಡದೇ ತಂದಿದ್ದೀರಿ, ಅದು ನಿಮ್ಮ ಮನೆಯದಲ್ಲ, ಕೊಂಡ್ಕೊಂಬಂದದ್ದು. ಅದಕ್ಕೇನು ಹವ್ಯಾಸಗಳಿತ್ತು ಅಲ್ಲಿ, ಎಲ್ಲಿ ಬೆಳೆದಿದೆಯೋ ಆ ದೊಡ್ಡ ಕೋತಿ, ಅದು ಏನೇನು ಹವ್ಯಾಸ ಅಭ್ಯಾಸ ಇತ್ತು ಗೊತ್ತಿಲ್ಲ, ಅದೆಲ್ಲ ತೊಗೊಂಬಂದಿದೆ ಅದು. ತಿದ್ದೋಕ್ಕೂ ಸಾಧ್ಯ ಇಲ್ಲ ಅದನ್ನ, ಈಗ ಹಂಗಾಗ್ಬಿಟ್ಟಿದೆ ಪರಿಸು. ಮನುಷ್ಯ ಹಾಗೇನೆ, ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸಿದೆಯಲ್ಲ, ಬಂಧಕ್ಕೂ ಅದೇ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ, ಹೇಗೆ ತಿರುಗುತ್ತೋ ಅದೇ ಕಾರಣ. ಅಂಥ ಮನಸ್ಸು ಕೊಂಡ ದೊಡ್ಡ ಕೋತಿಯಂತೆ ಕೂತ್ಕೊಂಡ್ಬಿಟ್ಟಿದೆ. ಸಣ್ಣದಾಗಿ ತರಬೇತಿ ಮಾಡಿದ್ದಲ್ಲ, ದೊಡ್ಡದೇ ಬಂದದ್ದು, ಕೊಂಡ್ಕೊಂಡು ಬಂದದ್ದು ಬೇರೆ ಕಡೆಯಿಂದ. ಆದ್ದರಿಂದ ಅದು ಎಲ್ಲೆಲ್ಲಿದೆ ಒಂದು ಸಂಸ್ಕಾರಗಳನ್ನು ಅದೆಲ್ಲ ತೊಗೊಂಡು ಬಂದಿದೆ. ಅದು ನನಗೆ ಕುಣಿಸ್ತಾ ಇದೆ ಈಗ, ನನ್ನ ದೇಹ ಆ ಮನಸ್ಸು ಹೇಳ್ದಂಗೆ ಕುಣಿತಾ ಇದೆ. ಎಷ್ಟೋ ಸಲ ಗಮನಿಸ್ಬೇಕು, ದೇಹ ಬೇಡ ಅನ್ನುತ್ತೆ. ಒಳಗೊಂದು ಬುದ್ಧಿ ಇದೆ, ಆಮೇಲೆ ಬರ್ತದೆ ಬುದ್ಧಿ ವಿಚಾರ, ನಂತರ ಬರ್ತಾರೆ. ಬುದ್ಧಿ ಎಷ್ಟೋ ಸರಿ ಬೇಡ ಅನ್ನುತ್ತೆ, ಬೇಡ ಕಣೋ, ಬೇಡ ತಪ್ಪು ಮಾಡ್ತಿದೆ, ಬೇಡ. ಪ್ರತಿಯೊಬ್ಬ ಮನಸ್ಸಿಗೆ ಅನ್ನಕ್ಕೀಗ ಮನಸ್ಸಾಕ್ಷಿ ಮಂಕುತಿಮ್ಮ ಅಂತ ಹೇಳ್ತಾರೆ ದಿವಿಜಿ. ಮನಸ್ಸಲ್ಲಿ ಹೇಳ್ತದೆ ಬೇಡ ಅಂತ ಬುದ್ಧಿ, ಆದರೆ ಬುದ್ಧಿ ಮನಸ್ಸು ಕೇಳಲ್ಲ, ಎಳೆದು ಬಿಡ್ತದೆ. ಅದಕ್ಕೆ ಹೇಳ್ತಾರೆ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ. ಏನೇನು ಮಾಡುತ್ತೆ ಅದು? ಹೊತ್ತಾರೆ ಹೇಳುತ್ತಿ, ಹೊರಗೆ ತಿರುಗಾಡುತ್ತಿ, ಹೊರಗೆ ತಿರುಗಾಡುತ್ತಿ, ಹೊತ್ತಾರೆ ಹೇಳುತ್ತಿ, ಹೊರಗೆ ತಿರುಗಾಡುತ್ತಿ, ಹೊತ್ತುಗೋ ಇದು ಭತ್ಯತ್ತಾರೆನ್ನು, ಭತ್ಯತ್ತಾರೆನ್ನುತ್ತಿ, ಭತ್ಯತ್ತಾರೆನ್ನು, ಹೊತ್ತಾರೆ ಹೇಳುತ್ತಿ, ಹೊರಗೆ ತಿರುಗಾಡುತ್ತಿ, ಹೊತ್ತುಗೋ ಇದು ಭತ್ಯತ್ತಾರೆನ್ನುತ್ತಿ. ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ, ಮೃತ್ಯು ದೇವತೆಯಂತೆ ಮನೆಯೊಳಗಿರುತ್ತಿ, ಹೆಂಡತಿ ಪ್ರಾಣ ಹೆಂಡುತ್ತಿ, ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ, ಹೆಂಡತಿ ಪ್ರಾಣ ಹಿಂಡುತ್ತಿ. ಹೊತ್ತಾರೆ ಹೇಳುತ್ತಿ, ನಿನಗೆ ಮನಸ್ಸಿಗೆ ಟೈಮ್ ಅಂತ ಇಲ್ಲ, ಯಾವಾಗ ಬೇಕಾದಾಗ ಎದ್ದು ಬಿಡ್ತೀಯ ನೀನು? ಕೆಲ ನೋಡಬೇಕು, ನಿದ್ದೆ ಮಾಡಿ ನಿದ್ದೆ ಬಂದುಬಿಡುತ್ತೆ, ಜೋರ ನಿದ್ದೆ ಬಂದುಬಿಡುತ್ತೆ. 9:30 ಮಲ್ಕೊಂಬಿಡ್ತೀರಿ, ರಾತ್ರಿ 2 ಗಂಟೆಗೆ ಎಚ್ಚರಾಗ್ಬಿಡುತ್ತೆ. ಏನು ಮಾಡಿದ್ರು ನಿದ್ದೆ ಬರೋಲ್ಲ. ಚಿಂತೆ ಅಂದರೆ ಜಗತ್ತಿನ ಚಿಂತೆ ನಮ್ಮ ಮೇಲೆ, ನಾಳೆ ಬೆಳಿಗ್ಗೆ ಆಗೋದಿಲ್ಲ ಅನ್ನೋ ಚಿಂತೆ ಮಾಡ್ತೀವಿ. ಯಾಕೆ ಟೈಮ್ ಆ ನಿದ್ದೆ ಮಾಡೋದದು ಅನ್ಕೋತೀವಿ ನಾವೇ, ನಿದ್ದೆ ಮಾಡಬೇಕಿನ್ನ ಬೆಳಗ್ಗೆ ಹೇಳಬೇಕು ಬೇಗ ಅಂದ್ಕೊಂಡ್ರೆ ನಿದ್ದೆ ಬರೋಲ್ಲ. ಅದಕ್ಕೆ ಹೊತ್ತಾರೆ ಹೇಳುತ್ತಿ, ಹೊರಗೆ ತಿರುಗಾಡುತ್ತಿ. ಇದು ಭಾಳ ಕಷ್ಟ ನಮ್ಮ ಮನಸ್ಸು. ಮನಸ್ಸು ಅಂತರ್ಮುಖ ಆಗೋದೇ ಇಲ್ಲ, ಬರೀ ಬಹಿರ್ಮುಖನೇ. ಮನಸ್ಸು ಇರಬೇಕಾದ ಏಕಾಂತ ಏಕಾಗ್ರ ಮಾಡಬೇಕಾದ್ರೆ ಮನಸ್ಸನ್ನು ಒಳಗೆ ತಿರ್ಸ್ಕೋಬೇಕು. ನಮ್ಮ ಪಾಶ್ಚಿಮಾತ್ಯ ಇದಕ್ಕೂ ಮತ್ತು ಪೌರಾತಿಗಿರುವಂಥ ವ್ಯತ್ಯಾಸ ಅದು. ಸುಖ ಹೊರಗಡೆ ಇದೆ ಅಂತ ಹೋಗೋದು ಪಾಶ್ಚಿಮಾತ್ಯ ದಕ್ಷಿಣ. ಅದು ಸುಖ ಒಳಗಡೆ ಇದೆ, ಮನಸ್ಸಿನೊಳಗೆ ಇದೆ ಅಂತ ಒಳಗೆ ತಿರುಗಿಸ್ಕೊಳ್ಳೋದು ಪೌರ್ವಾತ್ಯ ಕಲ್ಪನೆ ನಮ್ಮದು. ಆದರೆ ಮನಸ್ಸು ಒಳಗಿರೋದೇ ಇಲ್ಲ, ಹೊರಗೆ ಹೋಗ್ತೀನಿ ಅಂತದೆ. ಅವು ಪಂಚೆಯಿಂದ ಎಳಿತಾವೆ ನೋಡಿ, ಆ ಕಡೆ ಈ ಕಡೆ ಹೊರಗೆ ಹೋಗ್ತೀನಿ ಅಂತ. ಅದಕ್ಕೆ ಹೊರಗೆ ತಿರುಗಾಡುತ್ತಿ, ಹೊತ್ತು ಹೋಯಿತು ಭತ್ಯತ ಎನ್ನುತ್ತಿ. ಹಾಗೇ ಇತ್ತು ನೋಡಿರಿ ಡಿ ಎ ಕಲ್ಪನೆ, ಭತ್ಯ ಕೊಡಬೇಕು ಅಂತ. ಭತ್ಯ ಅಂದರೆ ಕೆಲಸಕ್ಕೆ ತಕ್ಕಂಥ ಕೂಲಿ ಕೊಡಬೇಕು ಅದನ್ನು. ಆವಾಗಲೇ ಕೇಳಿ ಇಷ್ಟು ಕೆಲಸ ಮಾಡಲಿಲ್ಲ ಬೆಳಿಗ್ಗೆ ಕೊಡು, ಇನ್ನಿಷ್ಟು ಕೊಡು ಅಂದರೆ ಈ ಮನಸ್ಸಿನ ಹಸಿವು ಇಂಗೋದೇ ಇಲ್ಲಲ್ಲ. ಕೊಡು 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 ಅನ್ನತ್ತೆ ಇನ್ನೂ. ಕೆಲಸ ಮಾಡಿ ಇನ್ನಿಷ್ಟು ಕೊಡು ಅಂದರೆ ಮನಸ್ಸು ಶಾಂತವಾಗಿರೋಕ್ಕೆ ಸಾಧ್ಯ ಇಲ್ಲ. 10 ನಿಮಿಷ ಕೂತು ನೋಡಿ ಧ್ಯಾನ ಮಾಡೋದಕ್ಕೆ, ಕಣ್ಣು ಮುಚ್ಚಿ 5 ನಿಮಿಷ ಯಾರನ್ನೂ ಚಿಂತೆ ಮಾಡಬಾರ್ದು ಅಂತ ಕೂತ್ಕೊಂಡ್ರೆ ಜಗತ್ತಿನ ಚಿಂತೆ ಬರೋದೆಲ್ಲ ಅವಾಗೆ ವಿಪರೀತ ತಲೆ ನುಗ್ಗಿ ನುಗ್ಗಿ ಬರ್ತಾವೆ ಅವಾಗ. ಎಷ್ಟು ಶಾಂತ ಮಾಡ್ಕೋಬೇಕು ಅದು ಹೇಳ್ತಾರಲ್ಲ, ಅದಕ್ಕೇ ಹೊತ್ತು ಹೋಯಿತು ಭಾಳ ಕೆಲಸ ಮಾಡಿದ್ದೀನಿ ಭತ್ಯತ ಎನ್ನುತ್ತಿ. ಕೆಲವ್ರ ಸ್ವಭಾವ ಹಂಗಿರುತ್ತೆ, ಇವತ್ತೇನೂ ಚಿಂತೆ ಇಲ್ಲ ಅಂದರೆ ಇವತ್ತೇನೂ ಚಿಂತೆ ಇಲ್ಲಲ್ಲ ಅಂತ ಚಿಂತೆ ಮಾಡೋದು. ಹೊತ್ತು ಹೋಯಿತು ಭತ್ಯತ ಎನ್ನುತ್ತಿ, ಇಷ್ಟೆಲ್ಲ ವಿಚಾರ ಮಾಡಿದ್ದೀನಲ್ಲ ಇನ್ನಿಷ್ಟು ವಿಚಾರ ಕೊಡು ಅಂದರೆ ಅದು ದಹಿಸೋದೇ ಇಲ್ಲ, ತೃಪ್ತಿನೇ ಇಲ್ಲ ಮನಸ್ಸಿಗೆ, ಕೇಳ್ತಾ ಇರುತ್ತೆ. ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ. ಉತ್ತಮರು ಮತ್ತು ಗುರು ಹಿರಿಯರು ಇದ್ದಾರೆ ಮನೆ, ಹೇಳ್ತಾರೆ ದೊಡ್ಡವರು ಹೇಳ್ತಾರೆ, ಮನಸ್ಸು ಅದನ್ನು ಕೇಳಲ್ಲ. ಅಯ್ಯೋ ಹೇಳ್ತಾ ಇರ್ತಾರೆ ವಯಸ್ಸಾದ್ಮೇಲೆ ಅವ್ರಿಗೇನು ಕೆಲಸ ಅನ್ನುತ್ತೆ ಮನಸ್ಸು. ಉತ್ತಮರ ಹಿರಿಯರ ಮಾತನ್ನು ಮೀರುತ್ತಿ, ಮೃತ್ಯು ದೇವತೆಯಂತೆ ಮನೆಯೊಳಗಿರುತ್ತಿ. ಭಾಳ ಮುಖ್ಯ ಇದು. ಈ ದೇಹ ಇದೆಯಲ್ಲ, ದೇವಸ್ಥಾನ ಮನೆ ಇದು, ಈ ಮನೆಯೊಳಗೆ ಕೂತಿದ್ದೆಯಲ್ಲ, ಹೇಗೆ ಕೂತಿದ್ದು? ಮೃತ್ಯು ದೇವತೆಯಂತೆ. ತಾವು ನೋಡಿಲ್ವ ಪೇಪರಲ್ಲಿ ನೋಡಿದ್ದೀರಿ, ಇತಿಹಾಸದಲ್ಲಿ ನೋಡಿದ್ದೀರಿ, ಪುರಾಣದಲ್ಲಿ ನೋಡಿದ್ದೀರಿ, ಒಂದು ದ್ರೌಪದಿ ಒಂದು ಮಾತಾಡಿದ್ಲು ಅಂತ ಹೇಳಿ ಇಡೀ ಮಹಾಭಾರತ ಆಗಲಿಲ್ವ? ಒಂದು ಮಾತು ದಯವಿಟ್ಟು ನೆನಪಿಟ್ಕೋಬೇಕು, ನಮ್ಮ ಮಾತು ಮನಸ್ಸಿನ ಮಕ್ಕಳು, ಮನಸ್ಸು ಮಾತುಗಳನ್ನು ಹೆರ್ತದೆ. ಸುಮ್ಮನೆ ಮಾತು ಬರೋಲ್ಲ, ಮಾತು ಬರಬೇಕಾದ್ರೆ ಚಿಂತನೆ ಆಗಿರ್ತದೆ, ಅದಾದಾಗ ಮಾತು ಬರ್ತದೆ. ಹಾಗೊಂದು ಮಾತು ಬಂತು ಮನಸ್ಸಿನಿಂದ, ಕುರುಡನ ಮಗ ಕುರುಡ ಅಂದು ಸಾಕು ನೋಡಿ, ಹೊಟ್ಟೆ ಕಿಚ್ಚೆದ್ದು ಬಿಡ್ತು ಅವನಿಗೆ. ಪ್ರಪಂಚದಲ್ಲಿ ನೋಡಿಲ್ವ ಎಷ್ಟು ಸಲ ನಾವು? ಒಂದು ಮಾತಿನಿಂದಾಗಿ ಜಗಳಾಗಿ ದೇಶಗಳು ಹಾಳಾಗೋಗಿದೆ, ಸಂಸಾರಗಳು ಹಾಳಾಗೋಗಿದೆ, ಮನೆ ಹಾಳಾಗೋಗಿಲ್ವ? ಅದಕ್ಕೆ ಮೃತ್ಯು ದೇವತೆ ಅಂತ ಮನೆಯೊಳಗಿದ್ದಿ ನೀನು, ಈ ದೇಹದೊಳಗೆ ಕೂತ್ಕೊಂಡು ಮೃತ್ಯು ದೇವತೆ ನನ್ನ ಹಾಳು ಮಾಡ್ತಾ ಇದ್ದೀಯಾ ನೀನು, ಮತ್ತೇನು ಮಾಡ್ತೀಯ? ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ, ಸುಳ್ಳು ಮಾತಾಡುತ್ತಿ, ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ,
ಎಲ್ಲಿನಷ್ಟು ಕೆಲಸ ಮಾಡಲಾರೇನಂತಿ, ಎಲ್ಲೆಲ್ಲಿ ತಲೆ ಎತ್ತದ ಹಾಗೆ ಮಾಡುತ್ತಿ, ಹೆಂಡತಿ ಪ್ರಾಣ ಹಿಂಡುತ್ತಿ, ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ, ಕೊಂಡ ಕೋತಿಯಂತೆ ಕುಣಿ ಕುಣಿ ಸುತ್ತಿ, ಹೆಂಡತಿ ಪ್ರಾಣ ಹಿಂಡುತ್ತಿ. ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದು ಜೀವನ. ಅಡಿಗರು ಹೇಳಿಲ್ವ, ಎಲ್ಲ ಇರುತ್ತೆ, ಯಾವುದಿಲ್ಲವೋ ಅದ್ರ ಕಡೆ ಮನಸ್ಸು ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಇಲ್ಲದ್ದು ಬೇಡುತ್ತಿ, ಇದ್ದದ್ದು ನೋಡೋದೇ ನೀನು, ಅದೊಂದಿಲ್ಲ ನೋಡ್ರಿ, ಅದೊಂದಿಲ್ಲ ನೋಡ್ರಿ ಅಂತ ಅಪೇಕ್ಷೆ ಮಾಡ್ತೀಯ, ಸುಳ್ಳು ಮಾತಾಡುತ್ತಿ. ನಿನ್ನ ಅಹಂಕಾರ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಮಗನಿಗೆ 50% ಮಾರ್ಕ್ಸ್ ಬಂದರೂ 74 ಬಂದಿದೆ ಅಂತ ಹೇಳು. ಅಲ್ಲಿಂದ ಶುರು ಹೇಗೆ ಪ್ರಪಂಚ ಎಲ್ಲ ಸುಳ್ಳು ಹೇಳ್ಕೊಂಡೇ ಹೋಗೋದು. ಸುಳ್ಳು ಮಾತಾಡುತ್ತಿ, ಒಳ್ಳೆ ಊಟವನ್ನುಂಡು ಕುಳಿತಿರ್ಪೇನಂತಿ, ಕಷ್ಟ ಬೇಡಂತೆ. ಆಗಲೇ ಹೇಳಿದ್ವಿಲ್ಲ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ, ಒಳ್ಳೆ ಊಟವನ್ನುಂಡು ಕುಳಿತಿರ್ಪೇನಂತಿ, ಎಳ್ಳಿನಷ್ಟು ಕೆಲಸ ಮಾಡಲಾರೆನಂತಿ. ಮನಸ್ಸು ಕೆಲಸ ಮಾಡಿಸುತ್ತೆ. ಅದಕ್ಕೆ ಹೊಸ ಮ್ಯಾನೇಜ್ಮೆಂಟ್ ಥಿಯರಿಯಲ್ಲಿ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಈಸ್ ಆಲ್ ಅಬೌಟ್ ಗೆಟಿಂಗ್ ಥಿಂಗ್ಸ್ ಡನ್ ನಾಟ್ ಡೂಯಿಂಗ್ ಇಟ್ ಅಂತ. ಭಾಳ ಬುದ್ಧಿವಂತಿಕೆ ಮಾತದು, ನೀವು ಕೆಲಸ ಮಾಡಬೇಡ್ರಿ ಅವ್ರ ಕಡೆಯಿಂದ ಮಾಡಿಸ್ರಿ ಅಂತ. ಅದು ಆವಾಗಲೇ ಹೇಳಿದ್ದಾರೆ ನೋಡಿ ಅವರು, ಎಳ್ಳಿನಷ್ಟು ಕೆಲಸ ಮಾಡಲಾರೆನಂತಿ, ಮುಂದೆ ಎಲ್ಲೆಲ್ಲಿ ತಲೆ ಎತ್ತದ ಹಾಗೆ ಮಾಡುತ್ತಿ. ಎಷ್ಟು ಅದ್ಭುತ ಮಾತದು. ಮನಸ್ಸು ಕೆಟ್ಟು ಹೋದಾಗ ಏನೂ ತಪ್ಪು ಮಾಡುತ್ತೆ, ಮುಖ ತೋರಿಸೋಕ್ಕಾಗಲ್ಲ. ಎಷ್ಟು ದೊಡ್ಡ ಸ್ಥಾನದಲ್ಲಿರ್ತಾರೆ, ಮರು ಕ್ಷಣದಲ್ಲಿ ಠಕ್ಕಂದು ಬಿದ್ದಿರ್ತಾರೆ. ಮನಸ್ಸು ಒಂದು ಸ್ವಲ್ಪ ವ್ಯತ್ಯಯ ಆದಾಗ ನೋಡಿರಬೇಕು, ಅಲ್ಲಿವರೆಗೂ ದೊಡ್ಡವರು ಅವರು. ಒಂದು ಸಲ ಏನೋ ಪ್ರಕರಣ ಹೊರಗಡೆ ಬಂತು ಅಂದರೆ ಠಪ್ಪಂದು ಬಿದ್ದಿರ್ತಾರೆ. ದೇ ಬಿಕಮ್ ಏಂಜಲ್ಸ್ ವಿತ್ ಕ್ಲೇ ಫೀಟ್ ಅಂತ. ದೇ ಆರ್ ಏಂಜಲ್ಸ್ ವಿತ್ ಕ್ಲೇ ಫೀಟ್. ಕೆಳಗಡೆ ಕಾಲು ಮಣ್ಣಲ್ಲಿ ಕೂತ್ಕೊಂಡಿದೆ, ಮಣ್ಣು ರಾಡಿಯಾಗಿದೆ. ತಲೆ ಎತ್ತದ ಹಾಗೆ ಮಾಡ್ತೀಯಲ್ಲ, ಕೊನೆಗೇನು ಮಾಡ್ತೀಯ? ಹಿರಿಯ ತನಕ ಹೋಗುತ್ತಿ ಗಲ್ಲಿಗೆ ಮಾಡುತ್ತಿ, ನೆರೆಹೊರೆಯವರ ಕಲ್ಲಿಗೆ ಬಡಿದಾಡುತ್ತಿ. ಹಿರಿಯ ತನಕ ಹೋಗುತ್ತಿ ಗರುವಿಕೆ ಮಾಡುತ್ತಿ, ನೆರೆಹೊರೆಯವರ ಕಲ್ಲಿಗೆ ಬಡಿದಾಡುತ್ತಿ. ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ, ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ, ದೊರೆಸಿರಿ ಪುರಂದರ ವಿಠಲನ ಸ್ಮರಿಸದೆ, ದುರಿತಕ್ಕೆ ಗುರಿಯಾಗಿ ನೀ ನಿಲ್ಲುತ್ತಿ. ಹೆಂಡತಿ ಪ್ರಾಣ ಹಿಂಡುತ್ತಿ, ಪದ ಪಮ ಗಮ ಪದ ಪಮ ಗಮ ಪದ ಪಮ ಗಮ ಪಪ್ಪ ಪದ ನಿ ಪದ ನಿ ಹಿರಿಯತನಕ್ಕೆ ಹೋಗುತ್ತಿ. ಹಿರಿಯತನ ಮಾಡಬೇಕು ಅಂತ ನಮ್ಮ ಕಡೆ ಉತ್ತರ ಕನ್ನಡ ಭಾಳ ಜಾಸ್ತಿ ಅಂದರೆ ಯಜಮಾನಕ್ಕೆ ತೋರ್ಸೋಕೆ ಹೋಗ್ತೀನಿ, ದೊಡ್ಡ ಗೊತ್ತಿದೆ ಅಂತೇಳಿ. ಗರ್ವಿಕೆ ಮಾಡುತ್ತಿ, ಗರ್ವ ತೋರಿಸ್ತಿ. ನೆರೆಹೊರೆಯರ ಕೂಡ ಬಡಿದಾಡುತ್ತಿ. ಇಲ್ಲಿ ಮಾತು ಚಂದ, ನೆರೆಹೊರೆಯವರು ಮನಸ್ಸಿನ ಜೊತೆಗೆ ಬುದ್ಧಿ ಇರುವಂಥದ್ದು, ಬುದ್ಧಿ ಜೊತೆಗೆ ಹೋರಾಡ್ತೀಯ ನೀನು. ಮನಸ್ಸು ಬುದ್ಧಿಗೆ ತಾಕಲಾಟ ಬಂದಾಗ ಮನಸ್ಸು ಯಾವಾಗಲೂ ರುಚಿಯನ್ನು ಹೇಳಿದರೆ ಬುದ್ಧಿ ಯಾವಾಗಲೂ ನೀತಿಯನ್ನು ಹೇಳ್ತದೆ. ಬುದ್ಧಿ ನೀತಿ ಮಾರ್ಗ ಹಿಡ್ಕೊ ಅಂತಂದರೆ ಮನಸ್ಸು ರುಚಿ ಮಾರ್ಗ. ಯಾವಾಗಲೂ ರುಚಿಗೂ ಮತ್ತು ನೀತಿಗೂ ವ್ಯತ್ಯಾಸ ಇದೆ. ಬಾಯಿಗೆ ರುಚಿ ಆಗಿದ್ದು ಹೊಟ್ಟೆಗೆ ಒಳ್ಳೇದಾಗಬೇಕು ಅಂತೇನಿಲ್ಲ, ಜಗ್ ಫುಡ್ ತಿಂದರೆ ಗೊತ್ತಾಗುತ್ತೆ. ಬಾಯಿಗೆ ರುಚಿ ಆದದ್ದು ಹೊಟ್ಟೆಗೆ ಆಗಬೇಕು ಅಂತಿಲ್ಲ. ರುಚಿ ಯಾವಾಗಲೂ ಮನಸ್ಸಿನ ಸ್ವಭಾವ, ಆದರೆ ನೀತಿ ಅನ್ನೋದು ಬುದ್ಧಿ ಸ್ವಭಾವ. ಅದ್ರ ಜೊತೆ ಹೊಡೆದಾಡ್ತೀಯ, ಬುದ್ಧಿ ಜೊತೆಗೆ ನೀನು ನೆರೆಯವರ ಕೂಡ ಹೊಡೆದಾಡುತ್ತಿ. ದೊರೆ ಸಿರಿ ಸಿರಿ ಪುರಂದರ ವಿಠಲನ ಸ್ಮರಿಸದೆ, ಅವನು ನೆನೆಸದೇನೆ ದುರಿತಕ್ಕೆ ಗುರಿಯಾಗಿ ನೀ ನಿಲ್ಲುತ್ತಿ. ಕಷ್ಟಕ್ಕೆ ದುರಿಯಾಗಿ ನಿಂತ್ಕೋತೀಯಲ್ಲ, ನಿಂತ್ಕೊಳ್ಳೋದು ನೀ ಅಲ್ಲ, ನಿಂತ್ಕೊಂಡಾಗ ದೇಹ ಕೂಡ ಪರಿಶ್ರಮ ಪಡಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ ಅಂತ ಹೇಳಿ, ಹೆಂಡತಿ ಪ್ರಾಣ ಹೆಂಡತಿ ಅಂತ ಮನಸ್ಸನ್ನು ಹೆಂಡತಿಗೆ ಹೋಲಿಸಿ ಒಂದು ಹಾಡು ಅದ್ಭುತವಾಗಿ ಬರೆದಿದ್ದಾರೆ. ಹೀಗೆ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ದಾಸರಪಟ್ಟಂಥ ಪರಿಶ್ರಮ ಬಹಳ ದೊಡ್ಡದು. ಅವರು ಹೇಳಿದ 500 ವರ್ಷಗಳ ಮಾತು ನಮ್ಮ ಇನ್ನೂ ಮುಟ್ಟಿಲ್ಲ ಬಹಳಷ್ಟು ಅಂತ. ಈಗಾದರೂ ಮುಟ್ಟಿ ಪ್ರಚಾರ ಆಗಿ ನಮ್ಮ ಮನಸ್ಸು ಸುಧಾರಣೆ ಕಡೆ ಮನಸ್ಸು ಒಡ್ಡಿದರೆ ಅವರ ಪರಿಶ್ರಮ ಸಾರ್ಥಕ ಆಯಿತು ಅಂತ ಹೇಳುವಲ್ಲಿಗೆ ಇವತ್ತಿನ ಮಾತು ಮುಗಿಸೋಣ. ನಮಸ್ಕಾರ.